ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಮಾಂಡುಕೋಪನಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಮಾಂಡುಕೋಪನಿಷತ್ತಿನಲ್ಲಿ ಕಾರಿಕೆಗಳನ್ನು ಗೌಡಪಾದರ ಮೂಲಕ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಭಗವಾನ್ ಗೌಡಪಾದರು ಮುಂದುವರಿದ ಭಾಗವನ್ನು ಹೇಳ್ತಾರೆ. ಅವಸ್ಥಾತ್ರಯಗಳಲ್ಲಿ ತುರಿಯ ಸ್ಥಿತಿಯನ್ನು ದಾಟಿದ ನಂತರ, ಅಂದರೆ ಈ ಆತ್ಮನತಕ್ಕಂಥದ್ದನ್ನು ವಿಸ್ತಾರವನ್ನು, ಅದರ ವ್ಯಾಖ್ಯಾನವನ್ನು ಏಕತ್ವದಲ್ಲಿ ತಂದು ನಿಲ್ಲಿಸುವುದಕ್ಕೆ ಅವರ ಪ್ರಯತ್ನಪೂರ್ವಕವಾದಂಥ ಅಭಿಮಾನದ ನುಡಿಗಳಾದ ಶ್ಲೋಕಗಳನ್ನು ನಾವು ನೋಡ್ತಾ ಇದ್ದೇವೆ. ಆತ್ಮೈಕತ್ವ ವಿಷಯದಲ್ಲಿ ಸಾಂಖ್ಯರ ಆಕ್ಷೇಪಕ್ಕೆ ಪರಿಹಾರ. ಆತ್ಮೈಕತ್ವ ವಿಷಯದಲ್ಲಿ ಸಾಂಖ್ಯರ ಆಕ್ಷೇಪಕ್ಕೆ ಪರಿಹಾರ ಅಥವಾ ಉತ್ತರ ಅಲ್ವಲ್ಲ. ಈಗ ನಮ್ಗೇನು ಗೊತ್ತಾಗಬೇಕು, ಸಾಂಖ್ಯರು ಅಂದರೆ ಯಾರು ಅಂತಾನೆ ಗೊತ್ತಾಗಬೇಕು. ಸಾಂಖ್ಯ ಎಂದರೇನು ಇದು ನಮಗೆ ತಿಳ್ಕೊಳ್ಳದೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಯಾಕೆಂದರೆ ಈಗ ಎಲ್ಲ ಜ್ಞಾನ ಕ್ಷೇತ್ರಗಳಲ್ಲೂ ಶಂಕರ ಭಗವತ್ಪಾದರ, ರಾಮಾನುಜರ, ಮಧ್ವಾಚಾರ್ಯ, ಆಚಾರ್ಯ ತ್ರಯರ ಕಾಲದಲ್ಲಿ ಏನೇನು ಪ್ರಯೋಗಗಳು ನಡೆದಿತ್ತೋ ಅದೆಲ್ಲವೂ ಮುಂದುವರಿಯುತ್ತಾ ಮುಂದುವರಿಯುತ್ತಾ ವಿಜ್ಞಾನವು ಬೆಳೆಯುತ್ತಾ ಬೆಳೆಯುತ್ತಾ ಅಧ್ಯಾತ್ಮ ಪ್ರಪಂಚದಲ್ಲೂ ಆ ವಿಜ್ಞಾನದ ಪ್ರಯೋಗಗಳು ತುಂಬ ನಡೆದಿದೆ. ಇಲ್ಲಿವರೆಗೂ ನಡೆದಿದೆ, ಇನ್ನೂ ನಡೀತಲೇ ಇದೆ, ಮುಂದೆ ನಡೆಯುತ್ತೆ. ಅದರಿಂದ ಅದು ಈ ವಿಜ್ಞಾನ ವೇದಾಂತ ಏನಿದೆ, ವೇದಾಂತ ವಿಜ್ಞಾನದಲ್ಲೂ ಕೂಡ ಬೇಕಾದಷ್ಟು ಪ್ರಯೋಗಗಳು ನಡೆದಿರುವುದರಿಂದಲೇ ಇಷ್ಟೊಂದು ವೇದಾಂತ ವಿಜ್ಞಾನದಲ್ಲಿ ನೀವು ಕವಲುಗಳನ್ನು ನೋಡೋದಕ್ಕೆ ಸಾಧ್ಯ. ಅದರಿಂದ ಆಗ ಇದ್ದಂಥ ಶ್ರೀಮದ್ ಶಂಕರ ಭಗವತ್ಪಾದರ ಭಾಷ್ಯ ಅಥವಾ ರಾಮಾನುಜರ ಭಾಷ್ಯ, ಮಧ್ವರ ಭಾಷ್ಯ ಈಗ ಸುಲಭವಾಗಿ ಬಿಟ್ಟಿದೆ. ಅಂದರೆ ಅರ್ಥ ಮಾಡಿಕೊಳ್ಳುವುದಕ್ಕೆ, ಅಂದರೆ ಭಾಷಾ ಪ್ರಯೋಗ ಇದೆ, ಆ ಭಾಷಾ ಪ್ರಯೋಗದಲ್ಲಿ ಇದ್ದಂಥ ಅರ್ಥಗಳೆಲ್ಲವೂ ಕೂಡ ಭಾವಭೇದವನ್ನು ಅಳಿಸಿಕೊಂಡು ಬಂದು ಏಕತ್ವದಲ್ಲಿ ನಿಂತು ಬಿಟ್ಟಿದೆ. ಅದು ಕಾರಣದಿಂದ ಇವಾಗ ವೇದಾಂತವು ಅತ್ಯಂತ ಸೂಕ್ಷ್ಮವಾದಂಥ ಸ್ವಸ್ಥಾನದಲ್ಲೇ ಇರುವುದರಿಂದ ತಿಳಿದುಕೊಳ್ಳುವುದಕ್ಕೆ ಬೇಕಾದ ಹೋಲಿಕೆಗಳು, ರಿಲೇಟಿವ್ ಟರ್ಮ್ ಅಂತ ಕರಿತೀವಲ್ಲ, ಅದು ಈಗ ನಮಗೆ ಹೆಚ್ಚು ಹೆಚ್ಚು ಮಾಧ್ಯಮದಲ್ಲಿ ಸಿಗುತ್ತದೆ. ಅದು ಹೇಗೆ ಹೇಗೆ ಹೆಚ್ಚು ಹೆಚ್ಚು ನಮಗೆ ಬೆಳೆಯುತ್ತಾ ಬಂದಿದೆಯೋ ಹಾಗೆಯೇ ನಮಗೆ ತಪ್ಪು ತಪ್ಪು ತಿಳುವಳಿಕೆಯು ಅದರ 3 ಪಟ್ಟು 4 ಪಟ್ಟು 1000 ಪಟ್ಟು ಬೆಳೆಯುತ್ತಾ ಬಂದಿದೆ. ಅದಕ್ಕೋಸ್ಕರ ಈಗ ಪದಾರ್ಥಗಳಲ್ಲಿ ಇರತಕ್ಕಂಥ ನಮ್ಮ ಮಮತೆ, ನಮ್ಮ ಅಹಂತ ಏನಿದೆ ಅದು ಬೆಳೆದು ನಿಂತು ಹೆಮ್ಮರವಾಗಿರುವುದರಿಂದಲೇ ನಾನು ನಾನು ಅನ್ನುವುದು ಬ್ರಹ್ಮನಿಗಿಂತ ದೊಡ್ಡದಾಗಿ ಮನುಷ್ಯನನ್ನು ಕಾಡುತ್ತದೆ. ಸೊ ಅದನ್ನು ಅಜ್ಞಾನದ ಪ್ರಪಂಚದಲ್ಲಿ ನಾವು ನೋಡುವಾಗಲೂ ಕೂಡ, ಪದಾರ್ಥದಲ್ಲಿ ಪ್ರಪಂಚ ನೋಡುವಾಗಲ್ಲ, ಇವತ್ತಿಗೂ ಕೂಡ ಅದನ್ನೇ ಅಪ್ಲೈ ಮಾಡಿಕೊಂಡಾಗ, ನಾವು ನೋಡಿದಾಗ, ಪ್ರಯೋಗಕ್ಕೆ ತಂದಾಗ ಆ ಸುಲಭವಾಗಿರುವ ಸಾಂತ್ವನದ ನುಡಿಗಳನ್ನು ನೀವು ಈಗಲೂ ಕಾಣಬಹುದು. ಆದ್ದರಿಂದ ನಾವು ಈಗ ಏನೇನು ಪದಗಳನ್ನು ನೋಡ್ತೀರಿ, ಆಗ ವಾದಕ್ಕೆ ಇದ್ದಂಥವ್ರು ಯಾರಿದ್ದಾರೆ ಅದೆಲ್ಲವೂ ಕೂಡ ಪದಗಳು ಮಾತ್ರ. ಸಾಂಖ್ಯ, ಕಣಾದ ಇದೆಲ್ಲ ಏನು ಬರುತ್ತೆ ಅದೆಲ್ಲವೂ ಕೂಡ ಒಂದೊಂದು ಅಂಶವನ್ನು ಹಿಡಿದು ಅದರಲ್ಲಿರ್ತಕ್ಕಂಥ ವೈಪರೀತ್ಯವನ್ನು, ವಿಪರೀತವನ್ನು, ಪ್ರಾಮುಖ್ಯತೆಯನ್ನು ವರ್ಣನೆ ಮಾಡ್ತಾ ಹೋಗ್ತಾ ಇದ್ರು. ಯಾಕೆಂದರೆ ಅವ್ರಿಗೇನು ಕಣ್ಣಿಗೆ ಕಾಣುತ್ತದೆ ಕೆಲವರಿಗೆ ಅದು ಪ್ರಧಾನ, ಕಿವಿಗೆ ಯಾವುದು ಕೇಳುತ್ತದೆ ಅದು ಪ್ರಧಾನ, ಈ ಥರ ಇರ್ತಿತ್ತು. ಆದರೆ ಇದು ಕಂಡು ಕೇಳು ಮಾಡುವುದಕ್ಕೆ ಇರತಕ್ಕಂಥ ಪ್ರಧಾನವಾಗಿರುವ ಅದನ್ನು ಹೆಗ್ಗುರುತಾಗಿ ಕಂಡುಕೊಂಡಂಥ ಇಂದ್ರಿಯ ವಿಷಯಗಳನ್ನು ಇಟ್ಟುಕೊಂಡು ಮಾತನಾಡುವುದು ಸುಲಭವಾಗುತ್ತೆ ಹೊರತು ತತ್ವಜ್ಞಾನವನ್ನಲ್ಲ. ಆದ್ದರಿಂದ ನಮಗೆ ಕಾಣದ ಚೈತನ್ಯ ಹೊಂದಿದೆ ಅಂದರೆ ಕಾಣದ್ದನ್ನು ಕಾಣಬೇಕು, ಕೇಳದ್ದನ್ನು ಕೇಳಬೇಕು, ಮುಟ್ಟಕ್ಕಾಗದೇ ಇರುವುದನ್ನು ಮುಟ್ಟಬೇಕು ಅನ್ನತಕ್ಕಂಥ ಭಾವವೆಲ್ಲವೂ ಪೂರ್ಣವಾಗಿ ನಿರ್ಣಯವಾಗುವುದು ಯಾವುದರಿಂದ, ಜ್ಞಾನದಿಂದಲೇ, ಪ್ರಜ್ಞೆಯಿಂದಲೇ. ಅದಲ್ಲೋ ಅದರಿಂದ ಇಲ್ಲಿಂದ ಮುಂದಕ್ಕೆ ನೀವು ನೋಡತಕ್ಕಂಥ ಎಲ್ಲ ಭಾಷೆಗಳು, ಎಲ್ಲ ಪ್ರವಚನಗಳು, ಎಲ್ಲ ಉಪನಿಷತ್ತುಗಳು ಕೂಡ ಜ್ಞಾನ ಪ್ರಧಾನವಾಗಿದೆ. ಅದೇ ಜ್ಞಾನ ಪ್ರಧಾನವಾಗಿದ್ದರೆ ಬೋಧನೆಗೆ ಜ್ಞಾನ ಪ್ರಧಾನ, ಆದರೆ ಜ್ಞಾನ ಪ್ರಧಾನವಾದ ಬೋಧನೆಯಿಂದ ತಲುಪುವುದು ಪ್ರಜ್ಞೆಗೆ. ಪ್ರಜ್ಞೆಯಲ್ಲಿ ಯಾವ ಬೋಧನೆಯೂ ಇರುವುದಿಲ್ಲ, ಆಮೇಲೆ ಯಾವುದೇ ಇರತಕ್ಕಂಥ ರಿಲೇಟಿವ್ ಟರ್ಮ್ಸ್ ಇರುವುದಿಲ್ಲ. ಯಾಕೆಂದರೆ ಒಂದು ಸಣ್ಣದಾಗಿ ಯೋಚನೆ ಮಾಡಿ, ಪರಮಾತ್ಮನ ವಿಷಯದಲ್ಲಿ ಸಂಶಯವೇ ಇರಕೂಡದು, ಹೌದಲ್ವಾ? ಈಗಿನ ಎಲ್ಲರೂ ಇರೋ ಬುದ್ಧಿ ಮಟ್ಟದಲ್ಲೇ ಸಾಕು, ಆಗೆಲ್ಲ ಅವಾಗ ಸುಮ್ಮ ಕಡಿಮೆ ಓದಿರೋರು ಅದು ಇದು ಈಗ ಆಗಿಲ್ವಲ್ಲ, ಎಲ್ಲರೂ ಸಿಕ್ಕಾಪಟ್ಟೆ ಓದ್ಬಿಟ್ಟಿರ್ತಾರೆ, ಏನೇನೋ ತಿಳ್ಕೊಂಬಿಟ್ಟಿರ್ತಾರೆ, ಯಾವ್ಯಾವ್ದನ್ನೋ ಮಾಡಿರ್ತಾರೆ. ಆದರೆ ಭಗವಂತನ ವಿಚಾರದಲ್ಲಿ, ತತ್ವದ ವಿಚಾರದಲ್ಲಿ, ಎನರ್ಜಿಯ ವಿಚಾರದಲ್ಲಿ ಏನಿದೆ, ಎವ್ರಿಥಿಂಗ್ ಈಸ್ ಬ್ಯಾಕ್ಡ್ ಬೈ ಓನ್ಲಿ ಎನರ್ಜಿ. ಸೈನ್ಸೇ ತಗೊಳ್ಳಿ, ಸೈನ್ಸೇ ಇದು. ಅದಕ್ಕೋಸ್ಕರ ಇದನ್ನು ವೇದಾಂತ ವಿಜ್ಞಾನ ಅಂತ ಹೇಳೋದು. ಅದಲ್ವ, ಜ್ಞಾನ ವಿಜ್ಞಾನ ಸಹಿತ ಮೈ ಪ್ರೋಕ್ತ ಅಂತ ಕೂಡ ಕೃಷ್ಣ ಇದನ್ನು ಪ್ರಧಾನವಾಗಿ ವಿಜ್ಞಾನವನ್ನು ಹೇಳ್ತಾನೆ. ಅಂದರೆ ನನಗಿರುವ ಜ್ಞಾನವು ನನ್ನ ಅನುಭವಕ್ಕೆ ಬರಬೇಕಾದರೆ ಕರ್ಮದ ಮೂಲಕ ಅದು ಯೋಗವಾಗಬೇಕು. ಇಲ್ಲಿ ಪ್ರಧಾನವಾದದ್ದು ಯಾವುದು, ಯೋಗವಾಗಬೇಕು.
ಹೌದಲ್ವಾ? ಕರ್ಮವು ಯೋಗವಾಗಬೇಕು, ಭಕ್ತಿ ಯೋಗವಾಗಬೇಕು, ನನಗಿರುವ ಅಲ್ಪ ಜ್ಞಾನವು ಯೋಗವಾಗಬೇಕು ಅಂದರೆ ಏನರ್ಥ? ಏಕತ್ವದಲ್ಲಿ ನಿಲ್ಲಬೇಕು, ಅದಲ್ವಾ? ಸಮತ್ವದಲ್ಲಿ, ಸಮತ್ವ ಅಂದರೆ ಏಕತ್ವ. ಅದಕ್ಕೋಸ್ಕರ ನಮಗೆ ಈಗ ನಾವು ನಾನತ್ವದಲ್ಲಿ ಏಕತ್ವವನ್ನು ಕಾಣತಕ್ಕಂಥ ದೊಡ್ಡ ವಿಚಾರಕ್ಕೆ ಹೋಗ್ತಾ ಇದ್ದೀವಿ. ಆದ್ದರಿಂದ ಇವತ್ತು ನಾನು ಪದ ಪದೇ ಪದೇ ಬಳಸ್ತೇನೆ, ಅರ್ಧಂಬರ್ಧ ಅನ್ನೋದು ನೀವು ಕನ್ನಡದಲ್ಲಿ ಒಂದು ಪದವನ್ನು ಕೇಳಿದಿರಲ್ವಾ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಇವತ್ತಿನ ಇಷ್ಟು ಪ್ರವಚನದ ಕೊನೆವರೆಗೂ. ಅರ್ಧಂಬರ್ಧ ಅಂತ ಪದ, ಅರ್ಧ ಅಂದ್ರೆ ಏನು, ಬರ್ಧ ಅಂದ್ರೆ ಏನು, ಅದರಲ್ಲಿ ಆಧ್ಯಾತ್ಮ ಇದೆ ಏನು ಅಂತ ನೋಡೋಣ. ಇವಾಗ ಇಲ್ಲಿ ಹೇಗೆ ಈ ಇರತಕ್ಕಂಥದ್ದು ಖಂಡನೀಯ, ಹೇಗೆ ಇದನ್ನು ವಿರೋಧ ಮಾಡ್ತಾರೆ, ಅದಕ್ಕೆ ಉತ್ತರ ಏನು ಹೇಳ್ತಾರೆ ನೋಡೋಣ. ಭಾಷ್ಯಾರ್ಥ. ಆಕ್ಷೇಪ. ಆತ್ಮನು ಒಬ್ಬನೇ ಅಲ್ಲವೇ? ಪರಿಹಾರ. ಹೌದು, ಆಕಾಶದಂತೆ ಎಲ್ಲಾ ಕಾರ್ಯಕರಣ ಸಂಘಾತಗಳಲ್ಲಿಯೂ ಒಬ್ಬನೇ ಆತ್ಮನಿರುವನೆಂದು ಹೇಳಿರುವುದನ್ನು ನೀನು ಕೇಳಿಲ್ಲವೇ? ಅಂದ್ರೆ ಗುರುಗಳು ಶಿಷ್ಯಂಗೆ ಹೇಳ್ತಾ ಇದ್ದಾರೆ, ಅಂದ್ರೆ ಉತ್ತರ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದೆ, ಉತ್ತರ ಉತ್ತರವನ್ನು ಹೇಳುತ್ತಿದೆ, ಪ್ರಶ್ನೆಯ ಪ್ರಶ್ನೆಗೆ ಹೀಗಿಟ್ಕೊಳ್ಳಿ. ಇದು ವ್ಯಕ್ತಿಗತವಾದದ್ದು ಅಲ್ಲ, ಪ್ರಶ್ನೆಯು ಪ್ರಶ್ನೆಯನ್ನು ಕೇಳುತ್ತಿದೆ, ಉತ್ತರವು ಉತ್ತರವನ್ನು ಹೇಳುತ್ತಿದೆ. ಅಂದ್ರೆ ತನ್ನನ್ನು ತಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಹೋಗ್ತಾ ಇರೋದು. ಮುಂದಕ್ಕೆಲ್ಲ ನೀವು ಮಾಡಬೇಕಾದ ಅದೇನೆ, ಏನು ಅರ್ಥ ಮಾಡಬೇಕು, ಯಾರನ್ನ ಕೇಳಬೇಕು ಮಾಡಬೇಕು ಅಂತಲ್ಲ, ನಮ್ಮನ್ನು ನಾವೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. ಪ್ರಶ್ನೆಯೂ ನೀವೇ, ಉತ್ತರವೂ ನೀವೇ. ಪ್ರಶ್ನೆಯು ನಿಮ್ಮಿಂದ ಬಂದಿದೆ, ಉತ್ತರವು ಎಲ್ಲಿಂದ ಬರಬೇಕು? ಪ್ರಶ್ನೆ ಎಲ್ಲಿಂದ ಬಂತ? ಅದೇ ಜಾಗದಿಂದ, ಅಂದರೆ ನನ್ನಿಂದಲೇ. ಅಂದರೆ ನಾನು ಅನ್ನುವುದು ಪ್ರಧಾನವಾಗಿದೆ ಅನ್ನುವುದನ್ನು ಇಟ್ಟುಕೊಂಡು ಈ ಮಾತುಗಳೆಲ್ಲ ಬರ್ತಾ ಇದೆ. ಹಿಂದೆ ಕಾರಿಕೆಯೆಲ್ಲ ಹೇಳಿದೆಯಲ್ಲ ಎಂದಾದರೂ ಆಕಾಶದಂತೆ ಸರ್ವಗತನು ನಿತ್ಯನೂ ಆಗಿರುತ್ತಾನೆ ಎಂದು ಶ್ರುತಿಯೇ ಹೇಳಿರುವುದಲ್ಲ ಎಂದಾದರೂ ಈ ವಾಕ್ಯಕ್ಕೆ ಅರ್ಥ ಮಾಡಬಹುದು. ಅರ್ಥ ಮಾಡೋದು ಹೇಗೆ? ಸರ್ವಗತನಾದವನು ಅನ್ನೋದು ನಿಮ್ಗೆ ಅರ್ಥ ಆಗದೆ ಇದ್ರೆ ವ್ಯಾಖ್ಯಾನ ಬೇಕದಕ್ಕೆ. ಸರ್ವಗತನಾದವನು ಅಂದ್ರೆ ಎಲ್ಲವನ್ನ ಒಳಗೊಂಡಿರುವವನು ಅಂತ ಅರ್ಥ. ವೇದಾಂತದ ಅರ್ಥ ಏನು? ಸರ್ವಗತಃ ಅಂದ್ರೆ ಎಲ್ಲವನ್ನ ಒಳಗೊಂಡಿರುವವನು, ಅಂದ್ರೆ ಎಲ್ಲದಕ್ಕೂ ಆಶ್ರಯನಾಗಿರುವವನು. ಈಶಾವಾಸ್ಯ ಬೇರೆ ಬೇರೆ ಪದಗಳಷ್ಟೇ, ಇನ್ನು ಮುಂದಕ್ಕೆ ಹೋಗ್ತಾ ನಿಮಗೆ ಪದಗಳೆಲ್ಲ ಕಳಿಸ್ತಾ ಹೋಗ್ತಾ ಇರಬೇಕು. ಅದಲ್ವಾ, ಪದಗಳೇ ಇಲ್ಲ ಇದ್ರೊಳಗೇನು ಪದ ಅರ್ಥ ಇಲ್ಲ, ಹೊಟ್ಟೋಗ್ಬಿಡುತ್ತೆ. ಹೊಟ್ಟೋಗ್ಬಿಟ್ಟು ಪರಿಪೂರ್ಣವಾದಂಥ ಪೂರ್ಣ ಭಾವದಲ್ಲಿ ನಿಂತ್ಕೋಬೇಕು. ಹೇಗೆ ಅಂದರೆ, ಇವಾಗ ನಮಗೆ ಇಲ್ಲಿ ಬಂದಿರತಕ್ಕಂಥದ್ದು ಪ್ರಧಾನವಾದದ್ದು ಪದ ಇದೆಯಲ್ಲ, ಅದನ್ನು ವರ್ಣನೆ ಮಾಡ್ತಾರೆ. ಆಗ ಬಂದಾಗ ಅದನ್ನು ಹೇಳ್ತೀನಿ ನೋಡಿ. ಆಕ್ಷೇಪ. ಆತ್ಮನು ಒಬ್ಬನೇ ಎಂದಾದರೆ ಹೌದು, ಆಗ ಎಲ್ಲೆಲ್ಲಿಯೂ ಸುಖಿಯೂ ದುಃಖಿಯೂ ಆಗಿರಬೇಕಾದೀತು. ಪರಿಹಾರ. ಸುಖಿಯೋ ದುಃಖಿಯೋ ಅಂತಿರ್ಬೇಕದು. ಸುಖಿಯೋ ದುಃಖಿಯೋ. ನೋಡಿ, ಇವಾಗ ಆತ್ಮವು ಏಕ ಅಂತನ್ನೋದಾದ್ರೆ ಇದು ಯಾರು ವಾದ ಮಾಡ್ತಾ ಇರೋದು? ಪ್ರಶ್ನೆ ಯಾರದು? ಟೈಟ್ಲ್ ಏನು? ಸಾಂಖ್ಯರು. ಸಾಂಖ್ಯರು ಕೇಳ್ತಾ ಇದ್ದಾರೆ. ಅಕಸ್ಮಾತ್ ಆತ್ಮ ಒಂದೇ ಅನ್ನೋದಾದ್ರೆ ಜಗತ್ತಿನಲ್ಲಿ ಎಲ್ಲರೂ ಸುಖಿಗಳಾಗಿರ್ಬೇಕು, ಒಂದೇ ಸಮನಾದ ಸುಖ ಇರಬೇಕು. ಯಾಕಂದ್ರೆ ಆತ್ಮ ಒಂದೇ ತಾನೆ? ಅವ್ರ ವಾದ ನೋಡಿ ಹೇಗಿದೆ ಅಲ್ವಾ. ಅವ್ರು ಬೇರೆ ಯಾರು ಅಲ್ಲ, ಸಾಂಖ್ಯರು ಅಂದ್ರೆ ನಾವೇ. ಯಾಕೆಂದ್ರೆ ಆಗಲೇ ನಿಮ್ಗೆ ಹೇಳಿಬಿಟ್ಟಿದ್ವಿ, ಪ್ರಶ್ನೆನೂ ನಾವೇ ಉತ್ತರನೂ ನಾವೇ. ವೇದಾಂತದ ಮಜಾ ಇದೇ ಇರೋದು. ಇಲ್ಲಿ ಬೇರೆ ಯಾರು ಇಲ್ವೇ ಇಲ್ಲ, ಏಕನೇ ಇದೆ, ಅದನ್ನೇ ಉತ್ತರ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಅದು ಉತ್ತರ ಆಗಿರುತ್ತೋ ಸಮಾಧಾನ ಆಗಿರುತ್ತೋ ಅನ್ನೋದು ನಿಮ್ಮ ಜಾಣ್ಮೆಯ ಮೇಲೆ, ಅಂದ್ರೆ ನಿಮ್ಮ ಏಕತ್ವದ ಮೇಲೆ, ನಿಮಗೆ ಹಿಡಿತಾ ಇದೆಯೋ ಇಲ್ಲೋ ಅನ್ನೋದ ಮೇಲೆ ಡಿಪೆಂಡ್ ಆಗಿದೆ. ಬೇರೆ ಯಾರದಲ್ಲ ಕೇಳಬೇಕಲ್ಲ, ಹೇಳಬೇಕಾಗಿಲ್ಲ. ಅದರಿಂದ ಇಲ್ಲಿ ಏನು ಹೇಳಿದೆ ಅಂತಂದ್ರೆ, ಯಾವುದು ನನ್ನ ಬುದ್ಧಿಮಟ್ಟಕ್ಕೆ ನನಗೆ ಹೋಲುತ್ತದೆ, ಎಲ್ಲ ಆತ್ಮಗಳು ಒಂದೇ ಆಗಿದ್ದರೆ ಎಲ್ಲರೂ ಯಾವಾಗಲೂ ಸುಖ ಆಗಿರ್ಬೇಕು. ಬೇಡ ಸ್ವಾಮಿ, ನೀವು ಹೇಳದೆ ಒಪ್ಕೋಣ. ಅಕಸ್ಮಾತ್ ಎಲ್ಲರೂ ದುಃಖಿಗಳೇ ಆಗಿರ್ಬೇಕು ಅಂದ ಅರ್ಥ ಏನವರು? ಆತ್ಮಕ್ಕೆ ಆಪಾದನೆಯನ್ನು ಹೊರಿಸ್ತಿದ್ದಾನೆ ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಏನಂತ ಹೇಳ್ತಾ ಇದ್ದಾನೆ? ಆತ್ಮವು ಸುಖಿಯೋ ದುಃಖಿಯೋ ಅಂತ ಪ್ರಶ್ನೆ ಕೇಳ್ತಿಯಾನೆ. ಸಿಂಪಲ್ ಅದು, ಈಗ ನಾವು ಮಾಡ್ಕೋಬೇಕು ಅದನ್ನ. ಆತ್ಮವು ಸುಖಿಯೋ ದುಃಖಿಯೋ, ಅಕಸ್ಮಾತ್ ಆತ್ಮದಲ್ಲಿ ಏಕತ್ವ ಇದ್ರೆ, ಆತ್ಮ ಒಬ್ಬನೇ ಆಗಿದ್ದಿದ್ರೆ ಎಲ್ಲವಾಗ್ಲೂ ಯಾವಾಗಲೂ ಎಲ್ಲರೂ ಸುಖಿಯಾಗೇ ಇರಬೇಕು ಎಲ್ಲ ಜೀವಿಗಳು, ಅಥವಾ ಇಲ್ಲ ಅಂದ್ರೆ ಎಲ್ಲ ದುಃಖಿಗಳೇ ಆಗಿರ್ಬೇಕು. ಆದ್ದರಿಂದ ಆತ್ಮ ಒಂದು ಎಂಬುದನ್ನು ನಂಬುವುದು ಹೇಗೆ ಅಂತ ಪ್ರಶ್ನೆ. ಕರೆಕ್ಟಾ? ಇನ್ನೇನಾದ್ರು ಪ್ರಶ್ನೆ ಉದ್ಭವ ಆಯ್ತಾ ನಿಮಗೆ? ಅದೇ ತರ ಇದೇ ತರನೇ ಚರ್ಚೆ ಮಾಡ್ಕೋಬೇಕು. ಇಲ್ಲಿ ಉಪನಿಷತ್ತಲ್ಲಿ ನಾನು ಹೇಳ್ತೀನಿ, ನೀವು ಕೇಳ್ತಿರ್ತಾರೆ, ಆ ಥರ ಅಲ್ಲ. ಆತ್ಮ ಒಂದು ಪ್ರಶ್ನೆ ಏನಿದೆ, ಆತ್ಮವು ಏಕವಾದರೆ ಆತ್ಮವು ಸುಖಿಯೋ ಆತ್ಮವು ದುಃಖಿಯೋ, ಎಲ್ಲ ಕಡೆನೂ ಇರಲಿ, ಇದಾಯ್ತು ಸ್ವಾಮಿ ಒಪ್ಪೊಳ್ಳೋಣ ಅಂತ ಅವನ ಪ್ರಶ್ನೆ. ಅದಕ್ಕೆ ಪ್ರಮಾಣಗಳನ್ನೆಲ್ಲ ಕೊಟ್ಟರು, ತಮಗೆ ತಾವೇ ಸಮಾಧಾನ ಹೇಳ್ಕೊಡ್ತಾರೆ. ಉಪನಿಷತ್ಕಾರರದು ಮೂಲಭೂತವಾಗಿರೋದು ಏನು ಅಂದರೆ, ತಾವು ಕುಳಿತು ಒಂದು ಕಡೆ ತಪಸ್ಸು ಮಾಡಿದಾಗ ತಮಗೆ ಹೊಳೆದಂಥ ಬೇರೆ ಇನ್ನೊಬ್ಬರು ಇರೋದಿಲ್ಲ, ಅಲ್ಲಿ ಇರೋದಿಲ್ಲ. ಉಪನಿಷತ್ ಯಾವಾಗಲೂ ಅಷ್ಟೇ ಪ್ರಶ್ನೋತ್ತರ ರೂಪದಲ್ಲಿದೆ ಅಂದರೆ, ಅಲ್ಲಿ ಪ್ರಶ್ನೆ ಇಂಥವನ್ ಕೇಳ್ದ, ಉತ್ತರ ಇಂಥವನ್ ಕೇಳ್ದು ಅಂತ ಕೂಡ ಇರೋದಿಲ್ಲ ಉಪನಿಷತ್ತುಗಳಲ್ಲಿ. ಅದೆಲ್ಲವೂ ಕೂಡ ಪ್ರಶ್ನೆ ರೂಪದಲ್ಲಿರ್ತದೆ, ಉತ್ತರ ರೂಪದಲ್ಲಿರ್ತದೆ, ಎರಡೂ ಕೂಡ ನಾವೇ ಆಗಿರುತ್ತೇವೆ.
ಅಂದ್ರೆ ಈ ಈ ಪ್ರಕರಣದಲ್ಲಿ ಇರತಕ್ಕಂತ ಈ ಮಾಂಡುಕ್ಯ ಉಪನಿಷತ್ತಿನ ಕರ್ತೃ ಯಾರೋ ನೀವೇ, ನೀವೇನಪ್ಪ ಅದೇನು ಬೇರೆ ಯಾರಿಗೂ ಅಥವಾ ಟೈಟ್ಲ್ ಕೊಡಬೇಕಾಗಿಲ್ಲ, ಇದು ನಮಗೆ ಬೇಕು, ಇದು ರೈಟ್ಸ್ ಇದಾಗಿ ಏನೂ ಇಲ್ಲ ಇದರೊಳಗಡೆ, ಜೀವಕ್ಕೆ ರೈಟ್ಸು. ಅದರಿಂದ ಆತ್ಮವು ಏಕವೋ ಅನೇಕವೋ, ಏಕವಾಗಿದ್ದರೆ ಈ ರೀತಿ ಇರಬೇಕಲ್ಲ, ಅನೇಕರು ಅಂತ ಹೇಳಿದ್ರಕ್ಕೆ ಏನಿದೆ ಅಂದಾಗ ಉತ್ತರ ಹೇಳಿದ್ರು, ಇದಕ್ಕೆ ಬೇರೆ ಬೇರೆ ಪ್ರಮಾಣಗಳನ್ನು ಹೇಳಿದ್ರು. ಆದರೂ ಪರಿಹಾರ ಇದು ಸಾಂಖ್ಯನ ಆಕ್ಷೇಪಣೆ ಆಗುವಂತಿಲ್ಲ. ಏಕೆ? ಏಕೆಂದ್ರೆ ಆತ್ಮರು ಅನೇಕರೆಂದು ಹೇಳುವ ವಾದಿಯು ಸಾಂಖ್ಯನೋ ವೈಶೇಷಿಕನೋ ಸಾಂಖ್ಯನ ಆಗಲಾರನು ಎಂದು ಅರ್ಥ. ಆಚಾರ್ಯರ ಕಾಲಕ್ಕೆ ದ್ವೈತಿಗಳಾದ ವೇದಾಂತಿಗಳೇ ಇರಲಿಲ್ಲ ಎಂಬುದಕ್ಕೆ ಇದು ಇದೊಂದು ಸಾಕ್ಷಿ. ಅವಾಗ ಯಾರು ಇರಲಿ, ಯಾಕೆಂದ್ರೆ ನಮ್ಗೆ ಇವಾಗ ಅದು ಅಪ್ರಸ್ತುತ ಅಲ್ವಾ. ಈಗ ನಮ್ಮ ಕ್ಲಾಸ್ ನಾವೇನು ಯೋಚನೆ ಮಾಡಬೇಕು, ಈಗ ಈ ಶುಕ್ರವಾರದಿಂದ ನಾವು ಯೋಚನೆ ಮಾಡಬೇಕಾದ್ದೇನು ಅಂದರೆ, ಈಗ ಸಾಂಖ್ಯರು ಅಂದರೆ ಅರ್ಥ ಏನಪ್ಪ ಅಂದರೆ ಸಂಖ್ಯೆ ಅಂದರೆ ಎರಡು ಅಂತ, ಒಂದನ್ನು ಒಂದು ಅಂತ ಕರೀತಾರೆ, ಒಂದು ಎರಡಾದರೆ ಮಾತ್ರ ಸಂಖ್ಯರು, ಹೌದಾ. ಅದಕ್ಕೋಸ್ಕರ ಈ ಜಗತ್ತಿನ ಸೃಷ್ಟಿ ಆಗತ್ತೆ, ಸ್ಥಿತಿ ಇದೆ, ಲಯ ಇದೆ, ಇದೆಲ್ಲವೂ ಯಾವುದರಿಂದ ಆಯಿತು ಅಂದರೆ ನಾವು ಮಾತಾಡ್ತಾ ಇರೋ ಪ್ರಕರಣ ಯಾವುದು, ಕಾರ್ಯಕಾರಣ ಸಂಬಂಧ ಅಥವಾ ಸಂಘಾತ. ಕಾರ್ಯಕಾರಣ ಸಂಬಂಧ ಅಂದರೆ ಸಂಘಾತ ಅಂತ, ಅದನ್ನು ನಾವು ನಿರ್ಣಯ ಮಾಡ್ಕೋಬೇಕೀಗ. ಸಾಂಖ್ಯರು ಏನು ಹೇಳ್ತಾ ಇದ್ರು, ಪ್ರಕೃತಿ ಪುರುಷರು ಇವರ ಸಂಗಮದಿಂದ ಸಂಘಾತದಿಂದ ಸೃಷ್ಟಿ ಆಗ್ತಾ ಇತ್ತು, ಅದರಿಂದ ಈ ಸ್ಥಿತಿ ಇದೆ, ಅದರಿಂದ ಲಯ ಆಗತ್ತೆ, ಅದಲ್ವಾ. ಆದರೆ ನಾವೆಲ್ಲ ಯೋಚನೆ ಮಾಡಿರೋ ಹಾಗೆ ಪ್ರಕೃತಿ ಅಂದರೆ ಜಡನೋ ಚೇತನನೋ? ಜಡ. ಈ ಜಡವು ತನ್ನಷ್ಟಕ್ಕೆ ತಾನು ತನಗೆ ಉಪಕಾರ ಮಾಡಿಕೊಳ್ಳುವುದೋ ಅಥವಾ ಬೇರೆಯವರಿಗೆ ಉಪಕಾರ ಮಾಡಿಕೊಳ್ಳುವುದು ಉಂಟೋ? ಇಲ್ಲ. ಏಕೆ ಇಲ್ಲ? ಏಕೆಂದರೆ ಅದು ಜಡ. ಹಾಗಾದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಚೈತನ್ಯ ಬೇಕು, ಪ್ರೇರಕ ಶಕ್ತಿಯೋ ಪ್ರೇರಕವಾಗಿರತಕ್ಕಂಥ ತಾರಕ ಶಕ್ತಿಯೋ ಅಂತ ಬೇಕಲ್ಲ, ಅದನ್ನ ಏನಂತ ಕರೆದ್ರು, ಪುರುಷ ಅಂತ ಕರೆದ್ರು. ಈಗ ಆ ಪುರುಷ ಒಂದೋ ಎರಡೋ ನೋಡಿ, ಪುರದಲ್ಲಿ ಪ್ರತಿಯೊಂದು ಪುರದಲ್ಲೂ ಜಡಚೇತನಗಳು ಎಲ್ಲರಲ್ಲೂ ಇರತಕ್ಕಂಥ ಸರ್ವಗತವಾಗಿರತಕ್ಕಂಥ ಸರ್ವಗತ ಅನ್ನೋ ಪದವನ್ನು ಬಳಸಿದ್ದೀರಾ, ಅದಲ್ವ. ಎಲ್ಲವನ್ನ ಒಳಗೊಂಡಿರುವ, ಎಲ್ಲದರಲ್ಲೂ ಇರುವ ಮತ್ತು ಎಲ್ಲವನ್ನು ತನ್ನಲ್ಲಿ ಹೊಂದಿರುವ, ಆದರೆ ತಾನಿರುವುದಕ್ಕೆ ಯಾವುದರ ಅವಶ್ಯಕತೆ ಇಲ್ಲದೆ ಯಾವುದೋ ಒಂದು ಇದೆಯೋ ಅದು ಪರತತ್ವ, ಅದು ಪರತತ್ವ, ಅದು ಶ್ರೇಷ್ಠವಾದ ತತ್ವ ಅಂದರೆ ಇಟ್ ಇಸ್ ಅ ಪ್ರಿನ್ಸಿಪಲ್. ಅದು ಪ್ರಿನ್ಸಿಪಲ್ಲು. ಅದನ್ನು ಆಗಿನ ಕಾಲದಲ್ಲಿ ಸಾಂಖ್ಯರು ಏನು ಹೇಳಿದ್ರು ಅಂದರೆ, ಪ್ರಕೃತಿ ಪುರುಷರು ಎರಡೂ ಇದ್ದಾರೆ, ಎರಡಲ್ಲೂ ಇದೆ ಇಲ್ಲ ಅಂತ ಹೇಳಿದ್ರು. ಅದು ಆ ಪ್ರಕೃತಿ ಪುರುಷರು ಎರಡಾಗಿದ್ದಾರೆ ಎನ್ನುವಾಗ ಸೃಷ್ಟಿಗೆ ಹೇಳಿದ್ದೀರಿ. ಸೃಷ್ಟಿ ಅನ್ನುವುದು ಚೈತನ್ಯದಿಂದ ಪ್ರಕೃತಿಯ ಮೂಲಕ ಪ್ರಕಟವಾಗುವುದನ್ನು ಸೃಷ್ಟಿ ಅಂತ ಕರೆದ್ರು. ತಾನೇ ತಾನಾಗಿ ಪ್ರಕಟವಾಗುವುದಿಲ್ಲ, ಹೌದಲ್ವ. ತಾನೇ ತಾನಾಗಿ ಪ್ರಕಟ ಯಾಕಾಗೋದಿಲ್ಲ ಅದನ್ನು ಯೋಚನೆ ಮಾಡೋಣ. ಪುರುಷನು ಅಂದರೆ ಚೈತನ್ಯವು ತಾನೇ ತಾನಾಗಿ ಪ್ರಕಟವಾಗುವುದಿಲ್ಲ. ಯಾಕಾಗುವುದಿಲ್ಲ? ಏಕೆಂದರೆ ಸರ್ವಗತನು. ಹಾ, ಸರ್ವಗತನು. ಯಾವಾಗಲೂ ಎಲ್ಲ ಕಡೆಯೂ ಯಾವುದು ಇದೆಯೋ ಅದು ಯಾವಾಗಲೂ ಪ್ರಕಟ ಆಗಬೇಕಾದ ಅವಶ್ಯಕತೆ ಇಲ್ಲ. ಇದು ಅರ್ಥ ಮಾಡ್ಕೋಬೇಕು ಇವಾಗಲಿಂದಲೇ ನೀವು. ಅದು ಯಾವಾಗಲೂ ಇದೆ, ಎಲ್ಲ ಕಡೆಯೂ ಇದೆ. ಇವಾಗ ಆಕಾಶ ಇದೆ, ಉದಾಹರಣೆ ಕೊಟ್ಟಿಲ್ಲ ಅವರೇನೇ ಅಲ್ಲಿ. ಆಕಾಶವು ಸರ್ವಗತ, ಅದಲ್ವ. ಸರ್ವಗತ ಅಂದರೆ ಎಲ್ಲವನ್ನ ತನ್ನಲ್ಲಿ ಒಳಗೊಂಡಿದೆ. ಆಕಾಶ ಮೀನ್ಸ್ ಅವಕಾಶ ಅಂತ ಆಗಲೇ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಅಲ್ಲಿ ಅಲ್ಲಿ ಎಲ್ಲವೂ ಇದೆ, ಸೃಷ್ಟಿಯೂ ಇದೆ, ಸ್ಥಿತಿಯೂ ಇದೆ, ಲಯವೂ ಇದೆ. ಆಕಾಶದಲ್ಲಿ ನಕ್ಷತ್ರ ಇದೆ, ಚಂದ್ರ ಇದೆ, ಮೋಡ ಇದೆ, ಎಲ್ಲವೂ ಇದೆ. ಆದರೆ ಎಲ್ಲದಕ್ಕೂ ಆಶ್ರಯವಾಗಿ ಆಕಾಶಕ್ಕೆ ಇದಾವುದರ ಅವಶ್ಯಕತೆಯೂ ಇಲ್ಲ. ಯಾಕೆ? ಅದಾದ ಆಕಾಶವು ಇದಾವುದಕ್ಕೂ ಅಂಟಿಲ್ಲ, ತನ್ನಷ್ಟಕ್ಕೆ ತಾನು ಇದೆ, ಆದರೆ ಸರ್ವಗತವಾಗಿದೆ ಅನ್ನೋ ಉದಾಹರಣೆಗೋಸ್ಕರ ಕೊಡ್ಲಿ ಅಂತ. ಆದರೆ ಈ ವೇದಾಂತದಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ, ಆಕಾಶವು ಇದೆ ಅನ್ನುವುದಕ್ಕೆ ಪ್ರಮಾಣ ಯಾವುದು? ಆಕಾಶವು ಯಾವುದರಲ್ಲಿದೆ? ಇದು ನಿಮಗೆ ಯಾಜ್ಞವಲ್ಕರ ಕತೆ ಬಂದಾಗ ಮುಂದಕ್ಕೆ ಬೃಹದಾರಣ್ಯಕದಲ್ಲಿ ದೊಡ್ಡದಾದ ವಿಸ್ತಾರದ ಭಾಗ ಇದೆ ಅಲ್ಲ, ಅಲ್ಲಿ ತನಕ ಒಂಚೂರು ಇಟ್ಟುಕೊಂಡಿರೋಣ, ಕುತೂಹಲ ಅಲ್ವಾ. ಅದರಿಂದ ಇಲ್ಲೇ ಹೇಳ್ತಾ ಇದ್ದಾರೆ ಸಾಂಖ್ಯರಿಗೆ ಹೇಳುವಾಗ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ ಮುಂದಕ್ಕೆ. ಏಕೆಂದರೆ ಸಾಂಖ್ಯನು ಆತ್ಮನಿಗೆ ಸುಖ ದುಃಖಾದಿಗಳು ಉಂಟೆಂದು ಒಪ್ಪುವುದಿಲ್ಲ. ಸುಖ ದುಃಖಾದಿಗಳು ಬುದ್ಧಿಗೆ ಸೇರಿದವೆಂದು ಅವನು ಒಪ್ಪಿರುವುದರಿಂದ ಅವನು ಹೀಗೆ ಒಪ್ಪುವುದಿಲ್ಲ. ಅಂದ್ರೆ ಆತ್ಮನು ಪುರುಷನ ಪ್ರತಿನಿಧಿಯ ಹೊರತು ಪ್ರಕೃತಿಯ ಪ್ರತಿನಿಧಿ ಅಲ್ಲ. ಪ್ರಕೃತಿ ಅನ್ನೋದು ಸ್ವಭಾವ, ಇಂತ್ರಗತವಾದದ್ದು, ಹೌದಾ. ಅದರಿಂದ ಅದೇನ್ ಮಾಡಿದ್ದಾರೆ, ಅದನ್ನ ನಮ್ಮಲ್ಲಿಯೇ ನಮ್ಮ ಸ್ವಭಾವ ಹೇಗಿದೆ ಅದರಂತೆ ನಮ್ಮ ನಮ್ಮ ಜೀವನ ನಮಗೆ ಕಾಣ್ತಾ ಇರುತ್ತೆ. ವಾಸ್ತವವಾಗಿ ಮೂಲದಲ್ಲಿ ಅದನ್ನು ಭಿನ್ನ ಭಿನ್ನವಾಗಿ ಬಿಂಬಿಸುವ, ಪ್ರತಿಬಿಂಬಿಸುವ ಭಾಷೆಯಲ್ಲಿ ಬಳಸೋದು ಬೇರೆ ಬೇರೆ ಇರುತ್ತೆ, ಹೌದಲ್ವಾ. ಹಾಗೆ ನಾವು ನೋಡುವಾಗ ಇಲ್ಲಿ ನಮಗೆ
ಬೇರೆ ಈ ಇಷ್ಟೊಂದು ದೇಶಗಳಲ್ಲಿ ದೇಶಗಳೆಲ್ಲವೂ ಈ ಪ್ರಪಂಚದಲ್ಲಿದೆ, ಪ್ರಧಾನವಾದದ್ದು ಯಾವುದು ಅಂತ ಭಾರತೀಯನನ್ನು ಕೇಳಿದ್ರೆ ಏನು ಹೇಳ್ತಾನೆ? ಭಾರತವೇ ಪ್ರಥಮ ಅಂತಾನೆ. ಅಂತಾನೋ ಇಲ್ವ? ಹಾಗೆ ಮುಂದಕ್ಕೆಲ್ಲ ಹೇಳ್ತಾ ಹೋಗ್ತಾರೆ ಸಾಂಖ್ಯರು. ನೋಡಿವಾಗ ಚೈತನ್ಯ ಸ್ವರೂಪನಾದ ಆತ್ಮನಲ್ಲಿ ಭೇದವನ್ನು ಕಲ್ಪಿಸುವುದಕ್ಕೆ ಪ್ರಮಾಣವೇ ಇಲ್ಲ. ಇನ್ನೊಂದು ಟಿಪ್ಪಣಿ ಇದೆ, ಬುದ್ಧಿಯ ಸಂಬಂಧದಿಂದ ಆತ್ಮನಿಗೂ ಸುಖ ದುಃಖಾದಿಗಳು ನಿಜವಾಗಿ ಆಗುವವೆಂದು ಸಾಂಖ್ಯರು ಒಪ್ಪುವುದಿಲ್ಲ. ಪುರುಷನು ಅಸಂಗರು ಎಂದು ಅವರು ಹೇಳುತ್ತಾರೆ. ಆಗಿನ ಕಾಲದ ಈ ವ್ಯಾಖ್ಯಾನಗಳೆಲ್ಲವೂ ನೀವು ಹೇಗೆ ತಗೋಬೇಕು ಅಂದ್ರೆ, ನಾವು ಈಗ ಹೇಗೆ ತಗೋಬೇಕು ಅಂದ್ರೆ, ಆಗಿಂದೆಲ್ಲವೂ ನಾನತ್ವವನ್ನ ಬಿಂಬಿಸತಕ್ಕಂತಹ ವಾದಗಳಿದ್ವು, ಅದಲ್ವಾ? ಆದ್ರೆ ಈಗ ನಾವು ನೋಡ್ತಾ ಇರೋದು, ತಿಳ್ಕೊಳ್ಬೇಕಾಗಿರೋದು ನಿರ್ವಿವಾದವಾದದ್ದು. ಎಲ್ಲಿ ಎರಡಿದೆಯೋ, ಎಲ್ಲಿ ನಮಗೆ ಭೇದ ಭಾವ ಇದೆಯೋ, ಭಿನ್ನತೆ ಇದೆಯೋ, ಅಲ್ಲಿ ನಾನತ್ವ ಇದೆ. ನಾನತ್ವ ಎಲ್ಲಿದೆಯೋ ಅಲ್ಲಿ ವಾದ ಇದೆ, ಅದಲ್ವಾ? ಆದ್ರೆ ಈಗ ನಮಗೆ ಉಪನಿಷತ್ತಿನ ಮಹಾ ವಿಚಾರವಾಗಿರುವುದು, ಉಪನಿಷತ್ತಲ್ಲಿ ನಾವು ಏನನ್ನು ತಿಳಿದುಕೊಳ್ಳಲು ಹೊರಟಿದ್ದೇವೆಯೋ ಅದು ನೀವೇ ಆಗಿದ್ದೀರಿ. ಅಂದ್ರೆ ಬ್ರಹ್ಮವೇ ಆಗಿದೆ, ಅಂದ್ರೆ ತತ್ವವೇ ಆಗಿದೆ, ಅಂದ್ರೆ ಜೀವವೇ ಆಗಿದೆ, ಅಂದ್ರೆ ಆತ್ಮವೇ ಆಗಿದೆ. ಸೊ ಅದರಿಂದ ಆತ್ಮವನ್ನ ಆತ್ಮದಿಂದ ಆತ್ಮನೇ ತಿಳಿದುಕೊಳ್ಳಬೇಕಾಗಿರುವುದರಿಂದ ಇಲ್ಲಿ ಆತ್ಮನನ್ನು ಬಿಟ್ಟು ಇನ್ನೊಂದರ ಅವಶ್ಯಕತೆ ಅಲ್ಲ, ಇನ್ನೊಂದು ಇಲ್ಲವೇ ಇಲ್ಲ ಎಂದು ಜ್ಞಾನ ನಿರ್ಣಯ ಆಗುವುದೇ ಇದಕ್ಕೆ ಬೇಕಾಗಿರುವುದು. ಇದೇ ಸರ್ವ ವೇದಾಂತ ಸಿದ್ಧಾಂತ ಅಲ್ಲ, ಗೋಚರಂ ತಮಗೋಚರಂ ಅಂತ ಇರೋದು ಅದೇನೆ. ಅಲ್ಲಿ ನಮಗೆ ಯಾವುದನ್ನು ಹೋಲಿಸುವುದಕ್ಕೆ ಇನ್ನೊಂದು ಇದ್ದರೆ ಹೋಲಿಕೆ, ಅಥವಾ ಒಂದನ್ನ ಇನ್ನೊಂದಕ್ಕೆ ಹೋಲಿಸಿ ನೀವು ಪಡೆಯುವುದಾದರೂ ಏನೋ? ನಿಧಾನಕ್ಕೆ ಯತ್ನ ಮಾಡಿ. ನಿಮಗಿಂತ ನಾನು ಉತ್ತಮ ಅಂತ ನಾನು ಅಂದ್ಕೊಂಡೆ ಅಂತ ಇಟ್ಕೊಳ್ಳಿ. ಆವಾಗ ನಾನು ನಿಮಗಿಂತ ನಾನು ಉತ್ತಮ, ಯಾವ್ದೊಳಗೆ ಉತ್ತಮ, ಹೇಗೆ ಉತ್ತಮ ಅಂತ ಯೋಚನೆ ಮಾಡಿದ್ರೆ ಎಲ್ಲ ಒಂದೇ ಥರ ಇರುತ್ತೆ, ಬೇರೆ ಎಲ್ಲ. ಪ್ರಕೃತಿ ಪುರುಷ ಸಂಗದಿಂದ ಬಂತೆ ಶರೀರ ಎಲ್ಲ ನೋಡಿಕೊಂಡಾಗ ನಾನು ಈ ವೇದಾಂತ ವಿಚಾರದಲ್ಲಿ ನಿಮಗಿಂತ ನಾನು ಉತ್ತಮ ಅಂತ ನಾನು ಅನ್ಕೊಳ್ಳೋದಾದ್ರೆ ಅದು ಅಲ್ಲ. ಇದನ್ನೇ ಪಟ್ಟಿಡಿದು ಕೂತ್ಕೊಂಡ್ರೆ ನೀವು ಅದನ್ನು ಓದ್ಬೋದು. ಯಾಕೆಂದ್ರೆ ಇದು ಯಾರಿಗೆ ಆಧಾರ? ಸೊ ಆಧಾರ ತನಗೆ ತಾನೇ ಆಧಾರವಾಗಿರೋದು, ನಿಮಗೆ ಆಧಾರವಾಗಿರಲ್ಲ. ಆರದೆ ಸರ್ವಗಾತವಾಗಿರತಕ್ಕಂಥ ಇದು ಎಲ್ಲದಕ್ಕೂ ಎಲ್ಲರಿಗೂ ಅಂದ್ರೆ ಇದೇ ಒಂದೇ ಇರೋದು ಅಂತ ಅರ್ಥ ಆಗಬೇಕಾದಕ್ಕೆ ಬೇಕಾಗಿರತಕ್ಕಂಥ ಬೋಧಕ ಇದು, ನಿಬೋಧ ಆಗಿದೆ. ಸೊ ಇದು ಏನು ರೀತಿಯಲ್ಲಿ ಏನು ಹೇಳ್ಕೊಂಡು ಹೋಗುತ್ತೆ ಅದನ್ನು ನನ್ನನ್ನೇ ಕುರಿತು ನಾನೇ ಹೇಳಿಕೊಳ್ಳುವಂತೆ ನನ್ನಲ್ಲಿ ಒಂದು ಸ್ವಗತ ಗೀತೆ ಮೂಡಬೇಕು, ಅದೇ ಇದ್ರ ಉದ್ದೇಶ. ಆ ಸ್ವಗತ ಗೀತೆ ಮೂಡುತ್ತದೆ ಎಂದರೆ ಅದು ಮೊದಲು ಬೇರೆಯಾಗಿತ್ತು, ಈಗ ಬರುತ್ತಿದೆ, ಆಮೇಲೆ ಇಲ್ಲದಂತೆಯೋ ಅಥವಾ ನನಗೆ ಅರ್ಥವಾದಂತೆ ಆಗುತ್ತದೆ ಎಂದು ಅರ್ಥವಲ್ಲ. ಅರ್ಥ ಆಗ್ತಿದ್ಯಾ? ಕಷ್ಟ ಇದೆ, ಅರ್ಥ ಆಗೋದೇ ಕಷ್ಟ. ಯಾಕೆ ಅರ್ಥವಾಗೋದು ಕಷ್ಟ ಅಂದರೆ ಇಲ್ಲಿ ನನಗಿಂತ ಭಿನ್ನವಾದ ಇನ್ನೊಂದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಏನೂ ಇರುವುದೇ ಇಲ್ಲ ಅಂತ ಅರ್ಥ ಆಗಬೇಕು. ಅದು ಹೇಗೆ ಅರ್ಥ ಆಗುತ್ತೆ? ಅರ್ಥ ಆಗುತ್ತೆ, ಆಗದೆ ಏನಿಲ್ಲ ನೋಡಿ ಹೇಳ್ತಾರೆ. ಸಾಂಖ್ಯ ಆತ್ಮನಲ್ಲಿ ಭೇದವಿಲ್ಲದಿದ್ದರೆ ಪ್ರಧಾನವು ಮತ್ತೊಬ್ಬರ ಪ್ರಯೋಜನಕ್ಕಾಗಿ ಕೆಲಸ ಮಾಡುವುದು ಎಂಬುದು ಹೊಂದುವುದಿಲ್ಲವಲ್ಲ. ಇದು ಅರ್ಥಾಪತ್ತಿ ಪ್ರಮಾಣ. ಇದನ್ನು ಸಾಂಖ್ಯರು ಅನುಮಾನದಲ್ಲಿಯೇ ಸೇರಿಸಿರುತ್ತಾರೆ. ನೋಡಿ ಈಗ ಪ್ರಧಾನ ಅನ್ನೋ ಪದವನ್ನು ಬಳಸರು ಇಲ್ಲಿ. ಇದು ನಾವು ಬಹಳ ಈಗಲೂ ಎಲ್ಲ ಕಾಲದಲ್ಲೂ ಇದು ವೇದಾಂತದಲ್ಲಿ ಬರೋ ಪದಗಳೇ, ಪ್ರಧಾನ ಸಾಂಖ್ಯ ಕಾಣ ಇದೆಲ್ಲ ಬರ್ತಾ ಇರುತ್ತೆ. ಆದ್ರೆ ಇದೆಲ್ಲವೂ ಕೂಡ ಪದಗಳಷ್ಟೇ. ಇಲ್ಲಿ ಅರ್ಥಭೇದವಿರುತ್ತದೆ, ಭಾವಭೇದವು ಇರುವುದಿಲ್ಲ. ಏಕೆಂದರೆ ಭಾವವು ಏಕವಾಗಿರುತ್ತದೆ. ಈಗ ನೋಡಿ, ಮೂರ್ನಾಲ್ಕು ಜನ ಒಟ್ಟಿಗೆ ಬಂದು ನಮಗೆ ಹಸಿವಾಗಿದೆ ಅಂತ ಹೇಳ್ತಾರೆ. ಹಸಿವಾಗಿದೆ ಅನ್ನೋದಕ್ಕೆ ಏನರ್ಥ? ಒಬ್ಬೊಬ್ಬರಿಗೆ ಬೇರೆ ಬೇರೆ ಹಸಿವಾಗಿದೆ ಅಂತನಾ, ಅಥವಾ ಹಸಿವು ಅನ್ನೋದು ಒಂದೇ ಭಾವನ? ಒಂದೇ ಭಾವ, ಹೌದಲ್ವಾ? ಈಗ ನೋಡಿ, ನಮಗೆ ಈ ಪ್ರಪಂಚದಲ್ಲಿರುವ ಎಲ್ಲ ಭಾಷೆಗಳಿಗಿಂತ ನನ್ನ ಭಾಷೆ ಪ್ರಧಾನ, ಕನ್ನಡ ಭಾಷೆ ಪ್ರಧಾನ. ತಮಿಳ್ನಾಡಿಗೆ ಹೋದ್ರೆ ಅವರಿಗೆ ತಮಿಳು ಪ್ರಧಾನ, ಡೆಲ್ಲಿಗೆ ಹೋದ್ರೆ ಹಿಂದಿ ಪ್ರಧಾನ, ಬೇರೆಯವರು ಆಂಗ್ಲ ಇಂಗ್ಲೆಂಡ್ಗೆ ಹೋದ್ರೆ ಇಂಗ್ಲೆಂಡ್ ಪ್ರಧಾನ ಅಂತ ಹೇಳ್ತಾರೆ, ಹೌದಲ್ವಾ? ಹಾಗಾದ್ರೆ ಏನಂತ ಅರ್ಥ ಆಯ್ತು? ಇದು ಪ್ರಧಾನ ಅನ್ನುವ ಮೂರಕ್ಷರದ ಪದ ಬಳಕೆಯಲ್ಲಿರುವುದು ನಾನತ್ವ ಪ್ರಪಂಚದಲ್ಲಿಯೇ ಹೊರತು ಏಕತ್ವದಲ್ಲಿ ಇರುವುದಿಲ್ಲ. ಇಷ್ಟು ನೀವು ತಿಳ್ಕೊಂಡಿರ್ಬೇಕು ಯಾವಾಗ್ಲೂ. ಈಗ ಈ ಶರೀರದಲ್ಲಿ ಇಡೀ ಪ್ರಾಣಿ ಪ್ರಪಂಚ ಇದೆ ಈ ಲೋಕದಲ್ಲಿ, ಈ ಲೋಕದಲ್ಲಿ ಇಂಡಿಯಾ ಅಂತಲ್ಲ, ಈ ಲೋಕದಲ್ಲಿ ಪ್ರಾಣಿ ಪ್ರಪಂಚ ಇದೆ. ಪ್ರಾಣಿ ಪ್ರಪಂಚದಲ್ಲಿ ಪ್ರಧಾನವಾದ ಪ್ರಾಣಿ ಯಾವುದು? ಮನುಷ್ಯ. ಮನುಷ್ಯ ಪ್ರಾಣಿಗೆ ಪ್ರಧಾನವಾದದ್ದು ಯಾವುದು? ಶಿರ, ಜ್ಞಾನ ಅಲ್ಲ, ಶಿರ. ಈ ಪ್ರಾಣಿಗೆ ಪ್ರಧಾನ ಯಾವುದು? ಶಿರ. ಶಿರದಲ್ಲಿ ಪ್ರಧಾನವಾದದ್ದು ಯಾವುದು? ಕಣ್ಣಿಗೆ ಅಲ್ವಾ? ಕಣ್ಣಿಗೆ ಪ್ರಧಾನವಾದದ್ದು ಯಾವುದು? ದೃಶ್ಯ. ದೃಶ್ಯದಲ್ಲಿ ಪ್ರಧಾನವಾದದ್ದು ಯಾವುದು? ಜ್ಞಾನ.
ಅಲ್ವಾ? ಜ್ಞಾನದಲ್ಲಿ ಜ್ಞಾನವು ಪ್ರಧಾನವಾದದ್ದು ಯಾವುದು? ತತ್ವ, ಜೀವ, ಜೀವತತ್ವ ಪರಮ ಅತ್ತಾನೆ. ಸೊ ಹೀಗೆ ಒಂದಕ್ಕೆ ಒಂದು ಪ್ರಧಾನ ಅಂತ ನೀವು ಅನುಭವಿಸುವುದಾದರೆ, ತಿಳಿದುಕೊಳ್ಳುವುದಾದರೆ, ಈ ನಿಮ್ಮ ಅನುಭವದಲ್ಲೂ ಭೇದ ಬರುವುದು ಖಚಿತ ತಾನೇ. ಇದು ಈ ಜಗದ ನಿಯಮ. ಈ ಜಗತ್ತಲ್ಲಿರುವುದು ಹಾಗೆ, ಒಂದೇ ಪದಾರ್ಥವನ್ನು ಅಥವಾ ಒಂದೇ ಅಡುಗೆಯನ್ನು, ಒಂದೇ ಸಿಹಿ ತಿಂಡಿಯನ್ನು ಪ್ರತಿನಿತ್ಯ ಮಾಡುತ್ತಿದ್ದರೂ, ಮಾಡುವವರು ಒಬ್ಬರೇ ಆಗಿದ್ದರೂ, ಮಾಡುವ ಪದಾರ್ಥಗಳು ಅದದೇ ಆಗಿದ್ದರೂ ಕೂಡ ನಿಮ್ಮ ರುಚಿಯಲ್ಲಿ ಭೇದ ಬರುವುದನ್ನು ನೀವು ಅನುಭವದಿಂದ ಕಂಡುಕೊಂಡಿದ್ದೀರಿ, ಕಂಡುಕೊಂಡಿದ್ದೀರೋ ಇಲ್ವೋ? ಇದರಂತೆ ಜಗತ್ತಿನ ಎಲ್ಲವೂ ಕೂಡ ಪ್ರಧಾನ 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 ಅಂತ ಹೇಳ್ತಿದೆ. ಯಾಕೆ ಹೇಳ್ತಾ ಇದೆ? ಪ್ರಧಾನ ಅನ್ನುವುದು ಹೋಲಿಕೆಯಾಗಿದೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ಅರ್ಧಂಬರ್ಧ ಅನ್ನೋ ಪದವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹೌದಲ್ವ? ಅರ್ಧಂಬರ್ಧ ಅನ್ನೋ ಪದವನ್ನು ನೀವು ಕೇಳಿದ್ದೀರಿ ಅಲ್ಲ. ಏನು ಅರ್ಧಂಬರ್ಧ ಅಂದರೆ? ಅರ್ಧಂಬರ್ಧ ಅಂದರೆ ಸುಮ್ಮನೆ ಒಂದೊಂದೇ ಪದದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅರ್ಧಂಬರ್ಧ ಅಂದರೆ ಅಪೂರ್ಣ. ವೇದಾಂತ ಭಾಷೆ ಇದು. ಅರ್ಧಂಬರ್ಧ ಅನ್ನೋದು ಅಪೂರ್ಣ. ಆದರೆ ಈ ಲೋಕದಲ್ಲಿ ಅರ್ಧಂಬರ್ಧ ಅನ್ನೋ ಪದ ಇಷ್ಟೊಂದು ಹೆಚ್ಚು ಇದೊಳಗಿದೆಯಲ್ಲ. ಹೌದಲ್ವ? ಯಾಕೆ ಅದಿದೆ ಅಂದರೆ, ಅರ್ಧ ನನಗೆ ಗೊತ್ತಿರುವುದು ಅರ್ಧ, ಬಾರದ್ದೇ ಇರುವುದು ಅರ್ಧ. ಅರ್ಧ ನನಗೆ ಏನಿದೆ ಅದನ್ನ, ನನಗೆ ಏನಿದೆ ಅದನ್ನು ದೊಡ್ಡದು ತಿಳ್ಕೊಂಡಿದ್ದೀನಲ್ಲಪ್ಪ, ಅದರಿಂದ ಅದು ಅರ್ಧ. ಬಾರದೇ ಇರುವುದು ಇನ್ನರ್ಧ, ಬಾರದ್ದೇ ಇರುವುದು ಬಂದು ಬಿಟ್ಟಿದೆ ಎಂದು ಭ್ರಮಿಸುತ್ತಿರುವುದು, ಎರಡನ್ನೂ ಸೇರಿಸಿ ಆಡು ಮಾತಿನಲ್ಲಿ ಬಂದಿರುವ ಪದ ಅರ್ಧಂಬರ್ಧ. ಈಗ ನೋಡೋಣ, ಈ ಅರ್ಧಂಬರ್ಧ ಅಂತಿದ್ರೆ, ಈ ಜಗತ್ತಿನಲ್ಲಿ ಅರ್ಧಂಬರ್ಧ ಅಲ್ಲದೆ ಬೇರೆ ಏನಾದರೂ ಪೂರ್ಣವಾದದ್ದನ್ನು ನೀವು ಭ್ರಮಿಸ್ಕೊಂಡ್ರೂ ಪರವಾಗಿಲ್ಲ. ಹೇಳಬಲ್ಲಿರಾ? ತಿಳಿಸಬಲ್ಲಿರಾ? ತೋರಿಸಬಲ್ಲಿರಾ? ನುಡಿಯಬಲ್ಲಿರಾ? ಅನುಭವಿಸಬಲ್ಲಿರಾ? ನನ್ನ ಪ್ರಶ್ನೆ. ಎಲ್ಲವೂ ಕಾಲಗತವಾಗಿದೆ ತಾನೆಪ್ಪ. ಕಾಲವು ಈ ಜೀವಕ್ಕೆ ಅಂದರೆ ಈ ಶರೀರದಲ್ಲಿ ಈ ನಾನು ಅಂತ ಅಂತೀವಲ್ಲ, ಎಲ್ಲ ಶರೀರದಲ್ಲಿ ಇದೀವಲ್ಲ, ಈ ನಾನು ಅನ್ನುವುದಕ್ಕೆ ಅರ್ಧವೋ ಪೂರ್ಣವೋ? ಕಾಲ ಅನ್ನೋದು ಪ್ರತಿಯೊಂದು ಜೀವಕ್ಕೂ ಈ ಮಾನವ ಶರೀರದಲ್ಲಿ ಅಪೂರ್ಣವೋ ಪೂರ್ಣವೋ? ಅದನ್ನ ಹೇಳಬೇಕು. ಈ ಶರೀರ ಇರುವವರೆಗೆ ಕಾಲದಲ್ಲೇ ಇರುತ್ತದೆ. ಆದರೆ ಕಾಲದ ದೃಷ್ಟಿಯಿಂದ ಎಲ್ಲವೂ ಪೂರ್ಣವೇ. ಆದರೆ ಜೀವದ ಈ ಶರೀರದ ದೃಷ್ಟಿಯಿಂದ ಅಪೂರ್ಣ. ಬೇಗ ಬೇಗ ಮುಗಿದೋಗುತ್ತಲ್ಲ. ಮಧ್ಯೆ ಹೋಗಲಿ, ಇರುವಾಗಲೂ ಒಂದು ಕಾಲದಲ್ಲಿ ಇರುವಾಗಲೂ ಒಂದೇ ಥರ ಇದೆಯೋ? ಇಲ್ಲ. ಸೂರ್ಯನ ಉದಯದಿಂದ ಹಿಡಿದು ಅಸ್ತಮಾನದಿಂದ ಹಿಡಿದು ನಿಹಾರಿಕೆಗಳಿಂದ ಹಿಡಿದು ಯಾವುದೇ ಚಂದ್ರ ಸೂರ್ಯರಿಂದ ಬೇರೆ ಇದರಿಂದ ಅಥವಾ ಮಾನವ ಶರೀರದಿಂದ ಪ್ರಾಣಿಗಳಿಂದ ಯಾವುದನ್ನಾದರೂ ನೋಡಿ, ಒಂದು ಪದಾರ್ಥದಿಂದ ಯಾವ್ದಾದ್ರು ತಗೊಳ್ಳಿ, ನೀವು ಏನೇ ತಗೊಂಡ್ರು ಕೂಡ ಅದು ಅರ್ಧಂಬರ್ಧ. ಇಲ್ಲ ಪೂರ್ತಿ ತಿಳ್ಕೊಳ್ಳೋಣ ಅಂತ ಅನ್ನೋದ್ರೊಳಗಡೆ ಶರೀರ ಹೊಟ್ಟೆ ಹೋಗುತ್ತೆ. ಶರೀರ ಹೊಟ್ಟೆ ಹೋದ್ಮೇಲೆ ಅದರಲ್ಲಿಗಿದ್ದಂಥ ಬುದ್ಧಿ, ಇಂದ್ರಿಯಗಳು, ಮನಸ್ಸು ಎಲ್ಲವೂ ಕೂಡ ಹೊಟ್ಟೆ ಹೋಗುತ್ತೆ. ವಿಷಯಗಳು ಕೂಡ ಹೊಟ್ಟೆ ಹೋಗುತ್ತೆ. ವಿಷಯಾಸಕ್ತಿನೂ ಹೊಟ್ಟೆ ಹೋಗುತ್ತೆ. ವಿಷಯಾಸಕ್ತಿಯ ಅಧ್ಯಯನ ಕೂಡ ಹೊಟ್ಟೆ ಹೋಗುತ್ತೆ. ಅದರಿಂದ ಬರುವ ಜ್ಞಾನವೂ ಕೂಡ ಅಪೂರ್ಣವಾಗಿ ನಿಂತು ಬಿಡುತ್ತದೆ. ಇಂತಹ ಇದರೊಳಗಡೆ ನಾವು ಪೂರ್ಣತ್ವವನ್ನು ತಿಳಿದುಕೊಳ್ಳಬೇಕು ಎಂದು ಮಾನವ ಜನ್ಮದಲ್ಲಿ ಸುಕೃತವನ್ನು ಧನ್ಯತೆಯನ್ನು ಬಯಸುತ್ತಾ ಜೀವವು ಪ್ರಯತ್ನ ಪಡೆಯುತ್ತಿದೆಯಲ್ಲ. ಹಾಗಾದರೆ ಇದು ಪೂರ್ಣತ್ವ ಎಂದರೆ ಏನು? ಇದನ್ನು ಹೇಗೆ ಮಾಡಬೇಕು? ಅರ್ಧಂಬರ್ಧ ಅನ್ನೋದು ಪೂರ್ಣವಾಗುವುದು ಹೇಗೆ ಅಂತಾನೆ. ಇದೇ ಉಪನಿಷತ್ತಿನ ಮುಖ್ಯ ಅಂಶ. ಈ ಅಪೂರ್ಣವಾಗಿರುವ ಜಗತ್ತಿನಲ್ಲಿ, ಅಪೂರ್ಣವಾಗಿರುವ ಬದುಕಿನಲ್ಲಿ, ಅಪೂರ್ಣವಾಗಿರುವ ಕಾಲ ದೇಶ ವಸ್ತುವಿನಲ್ಲಿ ಎಲ್ಲವನ್ನ ಏನಂತ ಕರಿತೀವಿ? ಕಾಲ ದೇಶ ವಸ್ತು ಪರಿಚ್ಛಿನ್ನ ಅಂದರೆ ಖಂಡ ಖಂಡವಾಗಿದೆ ಅಂತ. ಅಖಂಡವಾಗಿಲ್ಲ. ಆ ಬ್ರಹ್ಮ ಅನ್ನತಕ್ಕಂಥ ತತ್ವತ್ವ ಅಖಂಡವಾಗಿದೆ. ಅದನ್ನು ಈ ಖಂಡವಾಗಿರುವ ಈ ಶರೀರದಲ್ಲಿ, ಈ ಆಯುಷ್ಯದಲ್ಲಿ, ಇಲ್ಲಿರುವ ಪುಟ್ಟ ಈ ಜ್ಞಾನದಲ್ಲಿ, ಪುಟ್ಟ ಹೃದಯದಲ್ಲಿ ಹೇಗೆ ತುಂಬಿಸಿಕೊಳ್ಳುವುದು ಅನ್ನುವುದು ಇದರಲ್ಲಿ ದೊಡ್ಡ ಪ್ರಶ್ನೆ. ಅದಲ್ಲ, ಅಪೂರ್ಣದಲ್ಲಿ ಪೂರ್ಣತೆಯನ್ನು ಕಾಣೋದು ಹೇಗೆ? ನಾನು ಮೊನ್ನೆ ಯೋಗ ವಾಸಿಷ್ಠ ವಿಚಾರ ಮಾತಾಡೋದು ಅದು ಹೇಳಿದೆ ಅಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಫುಲ್ ಪೂರ್ಣ. ಅದು ಹ್ಯಾಂಗ ಮಾಡ್ಕೊಳ್ಳೋದು? ಇದು ಮನುಷ್ಯ ಜೀವನದಲ್ಲಿ ಜೀವಕ್ಕೆ ಇರತಕ್ಕಂಥ ದೊಡ್ಡದಾದಂಥ ಸವಾಲು, ಸಮಾಧಾನ. ಹೇಗೆಂದರೆ, ಯಾವ ಯಾವುದು ಅಪೂರ್ಣವಾಗಿದೆಯೋ ಅದು ಅಪೂರ್ಣವಾಗಿ ಎಲ್ಲ ಕಾಲದಲ್ಲೂ ಯಾವಾಗಲೂ ಇದ್ದೇ ಇರುತ್ತದೆ ಎಂಬುದು ಜ್ಞಾನಪೂರ್ಣ. ಅರ್ಥ ಆಗುತ್ತೆ ಅಲ್ವ ನಿಮಗೆ? ಈಗ ನೋಡಿ, ಮನುಷ್ಯನ ಶರೀರ ಇರಲಿ, ಯಾವುದೇ ಶರೀರ ಇರಲಿ, ಸ್ವಲ್ಪ ದಿವಸ ಇರುತ್ತೆ, ಹೊಟ್ಟೋಗುತ್ತೆ, ಅಪೂರ್ಣ. ಹೌದಲ್ವ? ಹಾಗೆ ಹೇಳುವುದು ಪೂರ್ಣವೋ ಅಪೂರ್ಣವೋ?
ಎಂದು ಯಾವುದೇ ಕಾಲದಲ್ಲೂ, ತ್ರೇತಾಯುಗ ಆಗಲಿ, ಯಾವುದೇ ಯುಗದಲ್ಲಾಗಲಿ, ಮರಗಿಡ ಬಳ್ಳಿಗಳಿರಲಿ, ಪಕ್ಷಿಗಳಿರಲಿ, ಜಲಚರ ಇರಲಿ, ಏನಾದ್ರೂ ಇರಲಿ, ಇದೆಲ್ಲವೂ ಕೂಡ ಅಪೂರ್ಣವೇ. ನನ್ನ ಈ ಶರೀರ ಅನ್ನೋದು ಕೂಡ ಅಪೂರ್ಣವೇ. ಇದಕ್ಕೆ ಇದರಲ್ಲಿ ಆಶ್ರಯವಾಗಿರ್ತಕ್ಕಂಥ ನನ್ನ ಜ್ಞಾನ, ಬುದ್ಧಿ, ವಿಷಯಗಳು, ಆಸೆಗಳು, ಆಸಕ್ತಿಗಳು, ಕರ್ಮಗಳು ಎಲ್ಲವೂ ಕೂಡ ಲಿಮಿಟೆಡ್ ಟು ದಿಸ್ ಬರ್ತ್, ದಿಸ್ ಬಾಡಿ ಲಿಮಿಟೆಡ್ ಅನ್ನೋದು, ಇಟ್ ಈಸ್ ಲಿಮಿಟೆಡ್ ಅನ್ನೋದು ಕಂಪ್ಲೀಟ್ ತಾನೇ. ದಿ ಕಾನ್ಸ್ಟೆಂಟ್ ಚೇಂಜ್ ಆಫ್ ದಿ ವರ್ಲ್ಡ್ ಇಸ್ ದಿ ಟ್ರೂತ್. ಆ ಸತ್ಯ ಅನ್ನೋದು ಪೂರ್ಣ. ಸೊ ಸತ್ಯದ ಪೂರ್ಣತೆಯನ್ನು ತಿಳಿಯುವುದಕ್ಕೆ ನಮಗೆ ಬೇಕಾದದ್ದು ಜ್ಞಾನವೇ ಹೊರತು ಪದಾರ್ಥವಲ್ಲ, ಹೋಲಿಕೆಗಳಲ್ಲ, ಹೋಲಿಕೆಗಳ ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ನಿಮಗೆ ಹಿಂದೆ ಎಲ್ಲ ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೇವೆ, ಹೌದಲ್ವಾ? ಒಬ್ಬ ಅಂಗವಿಕಲ ಇದ್ದಾನೆ, ಕಾಲಿಲ್ಲ, ಹೇಗಿದ್ದಾನೆ ಅವನು? ಕಾಲಿಲ್ಲದವನು ಹೇಗೆ ಇರಬೇಕೋ ಹಾಗೆ ಪೂರ್ಣವಾಗಿ ಇದ್ದಾನೆ. ಇದು ವೇದಾಂತ ಭಾಷೆ. ಇದೆಲ್ಲ ಕಂಡುಹಿಡಿದಿದ್ದವರಲ್ಲ ಅವಾಗ, ಇದು ನಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಕ್ಯಾಪ್ ಇಲ್ಲದ ಪೆನ್ನು, ಪೆನ್ ಇದೆ, ಕ್ಯಾಪೇ ಬೇರೆ ಇದೆ, ಪೂರ್ಣ ಅಲ್ಲ ಅದು. ನಮ್ಮ ಲೌಕಿಕದಿಂದ, ಲೋಕಾರೂಢಿಯಿಂದ ಅದು ಪೂರ್ಣ ಅಲ್ಲ. ಆದರೆ ಪೂರ್ಣವಲ್ಲದ ಈ ಕ್ಯಾಪ್ ಇದೆಲ್ಲ, ಕ್ಯಾಪು ತನ್ನಷ್ಟಕ್ಕೆ ತಾನು ಕ್ಯಾಪ್ ಆಗಿ ಪೂರ್ಣವಾಗಿದೆಯೋ ಇಲ್ವಾ? ಇದೆ. ಈ ತಲೆಗಿನ ಪೆನ್ನು ತೆಗೆದುಬಿಟ್ಟಿರೋದಲ್ಲ, ಅದು ತನ್ನಷ್ಟಕ್ಕೆ ತಾನು ಪೂರ್ಣವಾಗಿದೆಯೋ ಇಲ್ವಾ? ಒಂದು ನಿಬ್ಬಿದೆ, ಇಂಕಿಲ್ಲದ ಪೆನ್ನು. ಇಂಕಿಲ್ಲದ ಪೆನ್ ಹೇಗಿರಬೇಕೋ ಹಾಗಿದೆ. ಅದರಿಂದಲೇ ಅದನ್ನು ನಾವು ಪೂರ್ಣವಾಗಿ ಏನಂತ ಕರಿತೀವಿ? ಇಂಕಿಲ್ಲದ ಪೆನ್ನು. ಒಬ್ಬನನ್ನು ದಡ್ಡ ಅಂತ ಕರಿತೀವಿ, ಹೌದಲ್ವಾ? ಅವನಿಗೆ ಬುದ್ಧಿ ಇಲ್ಲ ಅಂತಲ್ಲ ಅರ್ಥ. ಪೂರ್ಣತ್ವ ನಾವು ನೋಡು, ಪೂರ್ಣ ಪೂರ್ಣತೆ ಯಾರು ಬೇಕೋ ಅವ್ರು ನೋಡ್ಬೇಕು ಅವನಿಗೆ. ಅವನ ದಡ್ಡತನ ಇದೆ, ಯಾಕೆ ದಡ್ಡ ಅಂತ ಕರಿತೀವಿ ಅವನ್ನ? ಒಬ್ಬ ಹುಚ್ಚನ್ನು ಊಟ ಮಾಡ್ತಾನೆ, ಹೌದಲ್ವಾ? ಅದರಿಂದ ಜ್ಞಾನಿಯ, ಬ್ರಹ್ಮಜ್ಞಾನಿಯ ದೃಷ್ಟಿಯಿಂದ ಪ್ರಪಂಚವು ಪೂರ್ಣ. ಯಾವ ಪೂರ್ಣ? ಯಾವ್ಯಾವುದು ನಮಗೆ ಸಾಮಾನ್ಯನಿಗೆ ಅರ್ಥ ಅರ್ಧ ಕಾಣ್ತಾ ಇದೆಯೋ, ಅರ್ಧಂಬರ್ಧ ಕಾಣ್ತಾ ಇದೆಯೋ, ಅರ್ಧ ಅನ್ನೋದು ಅರ್ಧವಾಗಿ, ಪೂರ್ಣವನ್ನು ಪೂರ್ಣವಾಗಿ ನೋಡತಕ್ಕಂಥ ಪರಿಪೂರ್ಣ ಸ್ಥಿತಿ, ನಿಷ್ಠೆ, ವ್ರತ ಯಾರಿಗಿದೆಯೋ ಅವನು ಬ್ರಹ್ಮಜ್ಞಾನಿ. ಪ್ರತ್ಯೇಕವಾಗಿರೋದೇ ಇಲ್ಲ ನೋಡಿ. ಅದ ಆ ರೀತಿ ನೋಡಿದಾಗ ಬ್ರಹ್ಮಜ್ಞಾನಿ ಅವನು ದಡ್ಡ ಇದೆ, ಅವನು ಬ್ರಹ್ಮಜ್ಞಾನಿ ಅಂತ ಕರಿತಿರ್ರಿ, ಅವನು ಹುಚ್ಚ ಅಲ್ವೇನ್ರಿ ಅಂತ ನೀವಂದ್ರೆ, ಆಹಾ, ಬ್ರಹ್ಮಜ್ಞಾನಿಯ ದೃಷ್ಟಿಯಲ್ಲಿ ಹುಚ್ಚನೋ ಬ್ರಹ್ಮನೇ, ಬ್ರಹ್ಮಜ್ಞಾನಿಯೇ, ಹೌದಲ್ವಾ? ತತ್ವ ಅದು, ಇಟ್ ಇಸ್ ಅ ಪ್ರಿನ್ಸಿಪಲ್. ಅದರಿಂದಲೇ ಈ ಪ್ರಪಂಚದಲ್ಲಿ ಇರುವುದೆಲ್ಲವೂ ಕೂಡ ಪ್ರಧಾನ ಪ್ರಧಾನ ಅಂತ ಹೇಳ್ತೇವೆ. ಆದರೆ ನಾವಿವಾಗ ಮಾತಾಡ್ತಾ ಇರೋದು ಪ್ರಧಾನಿಯ ವಿಚಾರ ಅಲ್ಲ, ಅಧ್ಯಕ್ಷರ ವಿಚಾರ. ಒಂದು ದೇಶಕ್ಕೆ ಒಬ್ಬ ಪ್ರಧಾನಿ ಇದ್ದಾನೆ ಅಲ್ವಾ, ನಮ್ಮ ದೇಶಕ್ಕೆ ಒಬ್ಬರು ಪ್ರಧಾನಿ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಹೊಟ್ಟೋಗ್ಬಿಟ್ರೆ ಅಲ್ಲಿರ್ತಕ್ಕಂಥ ಮಂತ್ರಿ ಮಂಡಲದಲ್ಲಿ ಯಾರು ಬೇಕಾದ್ರೂ ಪ್ರಧಾನಿ ಆಗ್ಬೋದು, ಮಂತ್ರಿಮಂಡಲ ಬಿದೋಗೋದಿಲ್ಲ. ಕರೆಕ್ಟಾ? ಈಶ್ವರ ತತ್ವ ಅದು. ಆದರೆ ಅಧ್ಯಕ್ಷರು ಯಾರೇ ಬರಲಿ, 5 ವರ್ಷ ಯಾರೇ ಹೋಗಲಿ, ಅವ್ರು 5 ವರ್ಷ ತನಕ ಅದು ಅವರಿದ್ದೇ ಇರ್ತಾರೆ. ಅವರು ಅಧ್ಯಕ್ಷರು, ಪಂಚಕೋಶ ವಿಲಕ್ಷಣ ಅಧ್ಯಕ್ಷರು, 5 ವರ್ಷ ಅಧ್ಯಕ್ಷರು ಡೋಂಟ್ ಚೇಂಜ್. ನಾವು ಅಧ್ಯಕ್ಷರ ಬಗ್ಗೆ ಮಾತಾಡ್ತಾ ಇರೋದು ಇವಾಗ, ಅದನ್ನು ತಿಳ್ಕೊಬೇಕು ಅಂತ ಇದ್ದೀವಿ ನಾವು, ಪ್ರಧಾನಿಗಳ ಬಗ್ಗೆ ಅಲ್ಲ. ಯಾಕೆಂದರೆ ಕಾರ್ಯಕಾರಣ ಸಂಬಂಧ ಇರೋದ್ರಿಂದ ನಡೀತಾ ಇದೆ. ಪ್ರಧಾನಿಗಳು ಇವ್ರನ್ನೆಲ್ಲ ಬಳಸ್ಕೊಂಡು, ಬೇರೆ ಫ್ಯಾಕಲ್ಟಿ ಎಲ್ಲ ಬಳಸ್ಕೊಂಡು ದೇಶವನ್ನು, ರಾಜ್ಯವನ್ನು ಆಳ್ತಾ ಇರ್ತಾರೆ. ಮುಖ್ಯಮಂತ್ರಿ ರಾಜ್ಯಪಾಲರಲ್ಲ, ಹೌದಲ್ವಾ? ನಾವು ರಾಜ್ಯಪಾಲರನ್ನ ಕಡೆಗಣಿಸಿರೋದು ಬೇರೆ ವಿಚಾರ, ಅವನು ಯಾವುದಕ್ಕೂ ಯೂಸ್ಲೆಸ್ ಅಲ್ವ, ಸುಮ್ಮನೆ ಇರ್ತಾನೆ ಅಂತ ಅನ್ನೋದು ಬೇರೆ ವಿಚಾರ. ದೇವ್ರು ನಾವು ಹಾಗೆ ತಾನೆ ಹೇಳೋದು, ಯಾವುದಕ್ಕೂ ಯೂಸ್ಲೆಸ್ ಅಂದ್ರೆ ಯಾರು ದೇವ್ರ ಯೂಸ್ಲೆಸ್ ಅಲ್ಲ, ನಮ್ಮ ನೋಡಿ ಎಂಥದ್ದು ಮಾಡ್ದು, ಅವ್ರಿಗೆ ನೋಡಿ ಹ್ಯಾಗೆ ಮಾಡ್ದೆ, ಇವ್ರು ನೋಡಿ ಹ್ಯಾಗೆ ಮಾಡ್ದೆ ಅಂತೀರಿ ಅಂತಾನೆ ಇರ್ತೀವಿ. ಅವನಿಗೂ ಇದಕ್ಕೆ ಯಾವ ಸಂಬಂಧವೋ ಇರುವುದಿಲ್ಲ. ಕಾರ್ಯಕಾರಣ ಸಂಬಂಧ ಇರುವುದೆಲ್ಲ ಈ ಪ್ರಧಾನ ಪ್ರಧಾನ ಅಂತ ಮಾಡ್ತಾ ಇರತಕ್ಕಂಥ ರಿಲೇಟಿವ್ ಟರ್ಮ್ಗೆ. ಸಿ, ನಿಮ್ಮ ಜೀವನದಲ್ಲೇ ರಿಲೇಟಿವ್ಲಿ ಯು ಆರ್ ಹ್ಯಾಪಿ, ರಿಲೇಟಿವ್ಲಿ ಯು ಆರ್ ಅನ್ಹ್ಯಾಪಿ. ರಿಲೇಟಿವ್ಲಿ ಅಷ್ಟೇ, ನಾವು ಸುಖ ದುಃಖಿಗಳು, ಸಾಹುಕಾರ ಅನ್ನೋದು, ಬಡವ ಅನ್ನೋದು, ನನ್ನ ಹತ್ರ ತುಂಬ ಇದೆ, ತುಂಬ ಇಲ್ಲ ಅನ್ನೋದು, ತುಂಬ ಕಷ್ಟ ನಮಗೆ ಅನ್ನೋದು, ಹಾಗೆ ತುಂಬ ಕಷ್ಟ ಅಂತೆಲ್ಲ ಒಬ್ಬ ಇದ್ದೇ ಇರ್ತಾನೆ 70 ವರ್ಷ 80 ವರ್ಷ, ಹೌದಲ್ವಾ? ನಮಗೇನು ಪ್ರಾಬ್ಲಮ್ ಇಲ್ಲಪ್ಪ, ಹಾಗೆ ಇದ್ದೇ ಇದ್ದೀವಿ ಅಂತ ಒಬ್ಬರು ಇದ್ದೇ ಇರ್ತಾರೆ ಅಲ್ವಾ? ಇದ್ದೇ ಇರ್ತಾರೆ ಅಂದ್ರೆ ಏನತ್ತ? ಸೊ ಇದ್ದೇ ಇರುತ್ತಾರೆ, ಅದು ಅದೆಂದು ತಿಳಿಯದೇ ಇರುತ್ತಾರೆ. ಅಜ್ಞಾನಿನೂ ಸತಕ್ತಾನೆ, ಜ್ಞಾನಿನೂ ಸತಕ್ತಾನೆ, ವ್ಯತ್ಯಾಸ ಏನು, ಹೌದಲ್ವಾ? ಜ್ಞಾನಿಗೆ ಏನಿರುತ್ತೆ, ಸಾವು ಅನ್ನುವುದೇ ಇಲ್ಲ, ಹುಟ್ಟು ಸಾವು ಇರೋದಿಲ್ಲ ಅಂತ ತಿಳುವಳಿಕೆ ಇರುತ್ತೆ ಅವನಿಗೆ. ಅದರಿಂದ ದೇಹ ಹೋದಾಗ ಅವನಿಗೆ ಏನು ಅನ್ಸೋದೇ ಇಲ್ಲ, ಅವನ ದೇಹ ಹೋಗೋದು ಕೂಡ ಅವನಿಗೆ ಬಹಳಷ್ಟು ಸಹ ಆ ಥರ ಗೊತ್ತಿರುತ್ತೆ. ಅಜ್ಞಾನಿ ಆದವನು, ಅಯ್ಯೋ ಹೋಗ್ಬಿಡ್ತಿಲ್ಲ ನನ್ನ ಗತಿ ಏನು, ಸತ್ತೋಗ್ಬಿಟ್ರೆ ಸುಖ ಇದೆಯಲ್ಲೋ, ಸ್ವರ್ಗಕ್ಕೆ ಸಿಗುತ್ತೋ ಇಲ್ವೋ, ನಾನು ಹೋಗ್ಬಿಟ್ರೆ ನನ್ನ ಮಕ್ಕಳ ಸಂಸಾರದ ಕತೆ ಏನು, ಹೌದಲ್ವಾ? ಅವರು ಹೇಳ್ತಿರ್ತಾರೆ ಹೋಗ್ಬೇಡ್ರಿ ಅಂತ, ಇಲ್ಲ ಹೋಗ್ತೀನಿ ಅಂತ. ನಾನು ಯಾರು ಹಠ ಮಾಡೋ ಆಗಿಲ್ಲ, ಇರೋದಕ್ಕೂ ಹೋಗೋದಕ್ಕೂ ಹಠ ಮಾಡುವುದು ಆಗುವುದೇ ಇಲ್ಲ. ಯೋಚನೆ ಮಾಡಿ ನೋಡಿ, ನಾನು ಆಸ್ಪತ್ರೆಗೆ ಹೋಗಲ್ಲ, ಬೇಡ ಹೋಗ್ಬೇಡ,
ಮನೆ ಆ ಹಾಸ್ಪಿಟ್ಲ್ಗೆ ಹೋಗಲ್ಲ, ಹೋಟ್ಲಿಗೆ ಹೋಗಲ್ಲ, ಸಿನಿಮಾಕ್ಕೆ ಹೋಗಲ್ಲ ಹೇಳ್ಬೋದು, ನಾನು ಸ್ಮಶಾನಕ್ಕೆ ಹೋಗಲ್ಲ ಆ ಹೇಳಾಗಿಲ್ಲ. ನಿಮ್ಮನ್ನು ಯಾರು ಹೋಗಲ್ಲ ಅಂತ ಒತ್ಕೊಂಡು ಹೋಗ್ತೀರಿ, ವ್ಯಾನಲ್ಲಿ ತೊಗೊಂಡು ಹೋಗ್ತೀರಿ, ಅದೇ ಇಲ್ವಾ? ಅಲ್ಲ, ನಾನು ಅದೆಲ್ಲ ಮಾಡ್ಕೊಳ್ದು, ನಮಗೆ ಕೆಲವು ಕೆಟ್ಟದಾಗಿರುತ್ತೆ, ಬರ್ದಿದ್ರಂತೆ ಅವ್ರಿಗೆ ಸೌದಿನಲ್ಲಿ ಆಗಬೇಕಾಗಿತ್ತಂತೆ. ಹೋದ್ಮಿ ನಿಂಗೆ ಯಾಕಯ್ಯ ಅದು ಎಲೆಕ್ಟ್ರಿಸಿಟಿಗೆ ಹಾಲು ಹಾಕ್ಲಿ ಇದೆ ಅಲ್ಲ, ಹಿಂದಿನ ಕಾಲದಲ್ಲೆಲ್ಲ ಸೌದೆಲ್ಲೇ ಹಾಕ್ತಿದ್ರು, ಏನಾಗ್ತಿ ಏನಾಗ್ಬಿಡ್ತಿತ್ತು? ಎಲೆಕ್ಟ್ರಿಕ್ ಬಂತು, ಯಾತಿಗೆ ಬಂತು? ಮನುಷ್ಯನ ಅನುಕೂಲಕ್ಕೆ ಬಂದಿದ್ದು. ಇಲ್ಲ ಇಲ್ಲ, ಅದು ಸ್ವರ್ಗಕ್ಕೆ ಹೋಗಲ್ವಂತೆ, ಎಲೆಕ್ಟ್ರಿಸಿಟಿ ಹಾಕ್ಬಿಟ್ರೆ ಎದ್ದು ಕೂತ್ಕೊಂಡ್ಬಿಡ್ತಾರಂತೆ, ಭಾಳ ಇದಾಗತ್ತಂತೆ, ಮನೆಯವ್ರಿಗೆಲ್ಲ ಶಾಕಂತೆ, ರಾತ್ರಿ ಎಲ್ಲ ಪಿಶಾಚ ಬರ್ತಾರಂತೆ, ಸೌದೆ ಹಾಕರ್ ಆ ಥರ ಇಲ್ಲ. ಯಾರು ಹೇಳಿದ್ದು? ಎಲ್ಲಿದೆ? ನಮ್ಮ ವೇದದಲ್ಲಿಲ್ಲ, ಉಪನಿಷತ್ತಿಲ್ಲ, ನಮಗಂತೂ ಸ್ವಂತ ಅನುಭವ ಇನ್ನೂ ಆಗಿಲ್ಲ ಅಂದರೆ ಈ ಜನ್ಮದಲ್ಲಿ. ಹಿಂದೆ ಬೇಕಾಗ್ತದೆ ಆಗಿದೆ, ಸುಟ್ರು ಹೂದ್ರು, ಯಾರಿಗೂ ಅಂತ. ಸೊ ರಿಲೇಟಿವ್ ಟಾಕ್ ಇದೆಯಲ್ಲ, ಇದು ಅಪೂರ್ಣ, ಇನ್ಕಂಪ್ಲೀಟ್. ಇದು ಇನ್ಕಂಪ್ಲೀಟ್ ಅಂತ ನಿಮಗೆ ಖಚಿತವಾದ ದಿನ ನೀವು ಪೂರ್ಣರು, ಅದೇ ಖಚಿತ. ನೋಡಿ, ಏನು ಬೇಡ, ಒಂದು ಹೂವಿನ ಗಿಡದಲ್ಲಿ ಬೇಕಾದಷ್ಟು ಹೂಗಳು ಬಿಟ್ಟಿರುತ್ತೆ. ಇದೆಲ್ಲ ನೀವು ಪರೀಕ್ಷೆನೂ ಮಾಡ್ಬೇಕು ಯಾವಾಗಲೂ ಹೋದ್ರೆ. ಒಂದು ಲಾಲ್ಬಾಗಲ್ಲಿ ಅಲ್ಲ, ಈ ಕಬ್ಬನ್ ಪಾರ್ಕಲ್ಲಿ ಆ ಲೈಬ್ರರಿ ಎದುರುಗಡೆ ಒಂದು ತೋಟಗಳು, ಗುಲಾಬಿ ತೋಟ ಇದೆ. ನಾವಾಗೆಲ್ಲ ಸುಮಾರು ನಮ್ಮ ಮಧ್ಯ ವಯಸ್ಸಲ್ಲಿ ಹೋದಾಗ ಅಲ್ಲಿ ಹೋಗ್ತಾ ಇದ್ವಿ ನೋಡೋದಕ್ಕೆ. ಆಮೇಲೆ ಅದು ನನಗೆ ಈ ಉದಾಹರಣೆ ಹೇಳೋದಕ್ಕೆ ಅವಕಾಶ ಆಗುತ್ತೆ. ಅಷ್ಟೊಂದು ಗಿಡ ಆಗಿದ್ದಾರೆ, ಒಂದೇ ಗಿಡದಲ್ಲಿರೋ ಗುಲಾಬಿ ಹೂಗಳು ಬೇರೆ ಬೇರೆ ರೇಖೆಗಳು ಕಾಣುತ್ತೆ, ಎಲೆಗಳು ಬೇರೆ ಬೇರೆ ಥರ ಕಾಣುತ್ತೆ, ಭಿನ್ನತೆ ಹೇಗಿದೆ ನೋಡಿ. ಈ ಜಗತ್ತು ಅನ್ನುವುದೇ ವಿಭಿನ್ನತೆಯಿಂದ, ಭಿನ್ನದಿಂದ, ಭಿನ್ನಾಭಿಪ್ರಾಯದಿಂದ ಕೂಡಿರತಕ್ಕಂಥ ಒಂದು ಅಭಿಪ್ರಾಯ ಸಮೂಹ. ಈ ಪದ ನಾ ಧೈರ್ಯವಾಗಿ ಬಳಸ್ಬೋದು, ಇದೊಂದು ಅಭಿಪ್ರಾಯ ಸಮೂಹ. ಯಾರು ಕೇಳಿ, ಇಷ್ಟೆಲ್ಲ ಆಯ್ತಲ್ಲ, ಏನಾರು ಆಗಲಿ, ಜಾತಕ ಎಷ್ಟಾರು ಹೊನ್ಲಿ, ಏನಾರು ಆಗಲಪ್ಪ, ಗಂಡು ಹೆಣ್ಣನ ಒಂದು ಮಾತು ಕೇಳ್ಬಿಡಿ ಏನಾಗತ್ತೆ ಅಂತ ನೋಡಿ, ಏನು ಹೇಳ್ತಾನಂತ ನೀವು ಕೂತುವಲ್ಲಲ್ವಾ. ನಿಮ್ಮ ಜಾತಕನೇ ನೋಡ್ಕೊಳ್ಳಿ, ನಾನ್ಯಾಕೆ ಹೇಳ್ಬೇಕು? ಆಯ್ತು, ಮದುವೆನೂ ಆಗೋಯ್ತು. ಆಮೇಲೆ ಅಲ್ಲ, ನೀವು ಏನು ನೋಡಿ ನನ್ನ ಇಷ್ಟಪಟ್ರಿ ಅಂತ ಅವಳು ಕೇಳೋದು. ಫಸ್ಟ್ ನೀನು ಹೇಳು, ನಿನ್ ಗೊತ್ತಾಗ್ಬಿಡಿ ಹೋಗ್ತಾ ಏನು ಅಂತ ಇವ್ನಿಗೆ ಆಲಿಸಿಟ್ಟು. ಹಾಗಾದ್ರೆ ಏನನ್ನ ನೋಡಿ ಅದು ಇನ್ನೊಂದನ್ನ ವ್ಯಕ್ತಿಯನ್ನೋ ವಸ್ತುವನ್ನೋ ವಿಚಾರವನ್ನು ಮೆಚ್ಚುತ್ತದೆ ಅಥವಾ ಮೆಚ್ಚುವುದಿಲ್ಲ ಅಂದ ಅರ್ಥ ಏನು? ನನಗೆ ನಾನೇ ವಿರೋಧವಾಗಿರುವ ಅಭಿಪ್ರಾಯ ತಳೆದಾಗ ಮಾತ್ರ, ಅಥವಾ ಪರವಾದ ಅದನ್ನು ತಾಳೆದಾಗ ಮಾತ್ರ ಅದು ಇಷ್ಟವೋ ಅನಿಷ್ಟವೋ ಎಂದು ತಾತ್ಕಾಲಿಕವಾಗಿ ನಿರ್ಣಯ ಮಾಡುತ್ತೇವೆ. ತಮಾಷೆ ಏನು ಅಂದ್ರೆ, ತಾತ್ಕಾಲಿಕ ಮತ್ತು ನಿರ್ಣಯ ಎರಡು ಹೊಂದದೇ ಇರುವ ಪದಗಳು. ನಿರ್ಣಯ ಅಂತ ಆಗಿರೋದಾದ್ರೆ ಅದು ತಾತ್ಕಾಲಿಕ ಆಗಲಾರದು, ಆಗ ಕೂಡೋದು, ಆಗಿಬಿಟ್ಟರೆ ಅದು ಅಭಿಪ್ರಾಯ ಮಾತ್ರ, ನಿರ್ಣಯವಾಗಲಾರದು. ಇದೆಲ್ಲ ನಾನು ಇರೋ ಭಾಷೆನೆಲ್ಲ ಬಳಸ್ತಾ ಇದ್ದೀನಿ ಇವಾಗ. ಅದಕ್ಕೋಸ್ಕರ ಒಂದೊಂದು ನಿತ್ಯ ಆಡುವ ನಾವು ಪದಗಳನ್ನು ಮೆಲ್ಲನೆ ಗಮನಿಸುತ್ತಾ ಹೋಗಿ ನಿಮಗೆ ದೊಡ್ಡದಾದ ನಗೆ ಮೂಡಿಬಿಡುತ್ತದೆ. ನಾವೇ ವಿರೋಧಾಭಾಸದ ಮಾತುಗಳನ್ನು ಆಡ್ತಾ ಇರ್ತೀವಿ, ಇನ್ನೊಬ್ಬರು ಉಪಸ್ಥಾನ ಸಿಟ್ಕೊಂಡು ಹೇಳ್ತಾ ಇರ್ತೀವಿ, ನಾನು ಹೇಳಿದ್ದು ಜ್ಞಾನ ಇದೆ ನಿಮ್ಗೆ ಗೊತ್ತಾಗೋದಿಲ್ವಾ ಅಂತ ಹೇಳ್ತಾ ಇರ್ತೀವಿ. ಅಂದರೆ ಎಂದೂ ಯೋಚನೆ ಮಾಡಲ್ಲ, ಅವನಿಗೆ ಗೊತ್ತಾಗುವ ಹಾಗೆ ನಾನು ಹೇಳಲೇ ಇಲ್ಲವಲ್ಲ ಅಂತ ನಮ್ಗೆ ಅಂಥದೇ ಇಲ್ಲ, ಹೇಳದೇ ಹೇಳ್ತಾ ಇರ್ತೀವಿ. ಹೌದಲ್ಲ, ನನಗೆ ಎಷ್ಟೋ ಸತಿ ಪ್ರತಿ ಪ್ರಪಂಚದಲ್ಲೂ ಹೋಗುವಾಗ ಭಯ, ಬಂದ ಮೇಲೆ ಕುತೂಹಲ ಜಾಸ್ತಿ ಆಗಿರೋದುಂಟು. ಏನೇನೋ ಅನ್ಕೊಂಡು ಹೋಗಿರ್ತೀನಲ್ಲ, ಇನ್ನೇನೋ ಏನೇನೋ ಹೇಳಿರ್ತೀವಿ, ವಾಪಸ್ ಹೊರಗ ಈ ವಿಚಾರ ಹೇಳಬೇಕಾಗಿತ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಆಮೇಲೆ ಬರ್ತಾ ಬರ್ತಾ ಇತ್ತೀಚೆಗೆ ಏನಿಸ್ತಂದ್ರೆ, ಏನು ಹೇಳಿದ್ರು ಏನು ಪ್ರಯೋಜನವೂ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ಯಾಕೆಂದರೆ ನಾನು ಅವರಿಗೆಲ್ಲರೂ ಒಪ್ಪುವಂತೆ ಹೇಳುವುದಕ್ಕೆ ನಾನು ವಿಫಲನಾದೇನಲ್ಲ, ಇನ್ನಷ್ಟು ನಾನು ಸರಿಯಾಗಿ ಹೇಳುವುದಾಗಿತ್ತಲ್ಲ ಅನ್ನುವ ಕೊರತೆಯೇ ಕಾಣುತ್ತದೆ ಹೊರತು ಅವ್ರ್ಯಾರಿಗೂ ಅರ್ಥವಾಗಲಿಲ್ಲ ದಾಟ್ ಮುಂಡೇವು ಅಂತ ಅಂತಿಲ್ಲ, ಅನ್ಸಲ್ಲ, ಅನ್ಸ್ಬಿಡ್ದು ಈ ಲೈನಲ್ಲಿ ಅನ್ಸ್ಕೊಡ್ದು. ಬೇರೆದಾದ್ರೆ ಪರವಾಗಿಲ್ಲ, ಬೇರೆ ಸಬ್ಜೆಕ್ಟ್ ಆದರೆ ಪರವಾಗಿಲ್ಲ ಅಲ್ವಾ. ನಮ್ಮ ಮನೆಗಾದ್ರೂ ಸಿಟ್ಟು ಬರ್ಬೋದು, ಎಷ್ಟು ಸತಿ ರೀ ಯೋಗ ಹೇಳ್ಕೊಡೋದು, ಆ ನಿಮ್ಮಡಿ ನೀವು ಮಾಡ್ಸೋಕ್ಕೆ ಬರಲ್ಲ, ನಾನು ಮಾಡ್ಸೋಕ್ಕೆ ಮುರಿದೇ ಹೋಗುತ್ತೆ, ಯಾವನ್ ಕೇಳತ್ತೆ ಅನ್ನಿಸಬಹುದು, ಯಾಕಂದರೆ ದೇಹದ್ದು. ಅವ್ರಿಗೂ ಕೂಡ ಹಾಗಾಗಿ ಕೊನೆಗೆ ಅಂದರೆ ಅದು ನೆನಪ, ನೀವೆಲ್ಲ ಮಾಡ್ತಾಯಿರಿ, ಇವತ್ತಲ್ಲ ನಾಳೆ ಸರಿ ಹೋಗ್ತೀರಾ ಅಂತ ಹೇಳಿರ್ತಾರೆ, ಅದಲ್ವಾ? ಅದರಿಂದ ಇದ್ದ ದೇಹಬಾಧೆಯೇ ಆಗಿರುವಾಗ ಇನ್ನು ಮಾನಸಿಕ ವ್ಯಥೆ ಅಥವಾ ಮನಸ್ಸಿಗೂ ನಿಲುಕದ ನಾವು ಆಡುವ ಮಾತುಗಳು ಹಿಂದಕ್ಕೆ ಬರತಕ್ಕಂಥ ಯಾವುದು ಪೂರ್ಣ ವರ್ತಮಾನದಲ್ಲಿ ಎಲ್ಲ ಕಾಲದಲ್ಲೂ ಬಿಂಬಿಸುವ ಯಾವ ಪರಮ ಪದ ಇದೆ, ಅದನ್ನು ನಾವು ಯಾವ ಭಾಷೆಯಿಂದ ವರ್ಣಿಸೋದು, ಯಾವ ಮಾತುಗಳಿಂದ ಹೇಳೋದು, ಯಾವುದರಿಂದ ಅದನ್ನು ನೀವು ಅಲ್ಲಿಗೆ ನಿಲ್ಲುವಂತೆ ಪ್ರತೀತಿಯನ್ನು ಬಿಟ್ಟು ಪ್ರತಿಷ್ಠಾಪಿಸುವುದು ಅಂತ ಯಾವಾಗಲೂ ಚಿಂತನೆ ಮಾಡ್ತಾ ಇರುತ್ತೆ ಗುರು ಪರಂಪರೆ. ಹೇಳ್ತಾ ಇದೆ ನೋಡಿ ಮುಂದಕ್ಕೆ ಭಾಷ್ಯಕಾರ, ಹಾಗಲ್ಲ, ಪ್ರಧಾನದಿಂದ ಆಗುವ ಪ್ರಯೋಜನವು ಆತ್ಮನಲ್ಲಿ ಸೇರದೇ ಇರುವುದರಿಂದ ಒಂದು ವೇಳೆ ಪ್ರಧಾನದಿಂದ ಆಗುವ ಪ್ರಯೋಜನವು ಬಂಧವಾಗಲಿ ಮೋಕ್ಷವಾಗಲಿ ಪುರುಷರುಗಳಿಗೆ ಬೇರೆ ಬೇರೆಯಾಗಿ ಸಂಬಂಧಪಡುವುದಾಗಿದ್ದರೆ ಆಗ ಪ್ರಧಾನವು ಬೇರೆ ಮತ್ತೊಬ್ಬರ ಪ್ರಯೋಜನಕ್ಕಾಗಿ ಕೆಲಸ ಮಾಡುವುದು ಅಲ್ವೇ?
ಆತ್ಮನು ಒಬ್ಬನಾದರೆ ಹೊಂದುವುದಿಲ್ಲ ಎಂದು ಪುರುಷ ಭೇದವನ್ನು ಕಲ್ಪಿಸುವುದು ಸರಿಯಾಗುತ್ತಿತ್ತು. ಆದ್ರೆ ಈಗ ಸರಿಯಾಗೋದಿಲ್ಲ. ಯಾಕೆ ಸರಿಯಾಗೋದಿಲ್ಲ ಅಂದ್ರೆ ಪುರುಷ ಅನ್ನತಕ್ಕಂಥದ್ದು ಎಲ್ಲದರಲ್ಲೂ ಪ್ರಧಾನವಾಗಿರುತ್ತೆ. ಉದಾಹರಣೆಗೆ ನೋಡಿ, ಅದು ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥ ಆಗೋಗ್ಬಿಡುತ್ತೆ. ಪ್ರಧಾನಿಗಳು ಒಂದು ದೇಶದ ಪ್ರಧಾನಿ ಎಲ್ಲ ರಾಜ್ಯಗಳಿಗೂ ಪ್ರಧಾನಿ, ಕರೆಕ್ಟಾ? ಅಂದ್ರೆ ಎಲ್ಲ ದೇಶದ ಎಲ್ಲ ಪ್ರಜೆಗಳಿಗೂ ಪ್ರಧಾನಿ. ಆದ್ರೆ ಅವರು ಮಂತ್ರಿ ಮಂಡಲದಿಂದ ಒಪ್ಪಿಗೆ ತಗೋಬೇಕಾಗಿರುತ್ತೆ. ಅದನ್ನ ಅಸ್ತು ಅಂದ್ಮೇಲೆ ಅದನ್ನ ಯಾರ ಕೆಲಸ ಏನಾಕ್ಸ್ಬೇಕು? ರಾಷ್ಟ್ರಪತಿಗಳು ಏನನ್ನೂ ನೋಡುವುದಿಲ್ಲ. ದೇಶಕ್ಕೆ ಒಳಿತಾಗ್ತಾ ಇದೆಯಾ? ರಾಷ್ಟ್ರಪತಿಗಳು ಏನನ್ನೂ ಮಾಡುವುದಿಲ್ಲ. ಪ್ರಧಾನ ಏನೇನು ಹೇಳ್ತಾನೆ, ಏನೇನು ಮಾಡ್ಕೊಂಡ್ಬಂದಿರ್ತಾನೆ, ಅದು ಸರಿಯೇ ತಪ್ಪೇ ದೇಶಕ್ಕೆ ಒಳಿತಾಗತ್ತಾ? ಓಕೆ, ಮಂತ್ರಿಮಂಡಲ ಅನುಮೋದಿಸಲು ನಾನು ಅನುಮೋದಿಸುತ್ತೇನೆ. ಅಥವಾ ವಿಶ್ವವ್ಯಾಪಿಯಾಗಿ ತೊಂದರೆ ಆಗುವುದನ್ನು, ಅಲ್ವಾ, ಪ್ರಳಯ ಆಗುವುದನ್ನು ಆಗಬೇಕೋ ಬೇಡ ಅನ್ನೋದನ್ನು ಪ್ರಧಾನಿಗೂ ಮೀರಿ ಮಾಡುವ ತೀರ್ಮಾನಗಳು, ಅದಕ್ಕೆ ಏನು ಮಾಡ್ತಾರೆ, ಇಡೀ ಫೈಲ್ನ ಬಿಸಾಕ್ಬಿಡ್ತಾರೆ, ಡಿಸ್ಕಸ್ ಅಂತಾರೆ. ಅರ್ಥಾನೆ? ಸೊ ಆತ್ಮವು ಎಲ್ಲರಲ್ಲಿಯೂ ಏಕವಾಗಿದೆ. ಆತ್ಮವು ಎಲ್ಲ ಶರೀರದಲ್ಲೂ ಪುರುಷನಾಗಿದೆ. ಪ್ರತಿಯೊಂದು ಪುರದಲ್ಲೂ ಅದು ಈಶನಾಗಿದೆ, ಒಡೆಯನಾಗಿದೆ. ಸೊ ಅದರಲ್ಲಿರ್ತಕ್ಕಂಥ ಈ ಪ್ರಾಣ ಅನ್ನತಕ್ಕಂಥದ್ದು ಸೂತ್ರಾತ್ಮ ಏನಿದೆ, ಈಶ್ವರ ತತ್ವದಲ್ಲಿ ಇದೆ, ಎಲ್ಲ ಕೆಲಸ ಮಾಡ್ತಾ ಇದೆ, ಅದಲ್ವ? ಆದರೆ ಅನುಮೋದನೆಗಾಗಿ ಏನಾಗಬೇಕು, ಆ ಚೈತನ್ಯವು ಆತ್ಮವು ಜೀವವು ಅಲ್ಲಿ ಇಲ್ಲದೇ ಇದ್ದರೆ ಪ್ರಾಣವು ಕೆಲಸ ಮಾಡಲಾರದು. ಈಗ ನಾವು ಹೇಳೋದಾದ್ರೆ ಈ ಶರೀರದಲ್ಲಿ ಪ್ರಾಣ ಪ್ರಧಾನವೋ, ಪ್ರಾಣವು ಪ್ರಧಾನವಾಗಿರುವ ಜೀವ ಎನಿಸಿಕೊಂಡಿರುವ ಆತ್ಮಸ್ಥಾನ. ಈ ಆತ್ಮ ಬದಲಾಗೋದೇ ಇಲ್ಲ. ಮೊದಲಿಂದ ಹೇಳಿದ್ನಲ್ಲ ನಿಮ್ಗೆ, ಆತ್ಮ ಅನ್ನೋದು ಪರಿಪೂರ್ಣ ಚೈತನ್ಯ, ಅಂದ್ರೆ ಪ್ಯೂರ್ ಕಾನ್ಶಿಯಸ್ನೆಸ್. ಸಬ್ ಕಾನ್ಶಿಯಸ್, ಸೂಪರ್ ಕಾನ್ಶಿಯಸ್ ಅಂತ ಎಲ್ಲ ಮಾತಾಡ್ತೀವಲ್ಲ, ಅದಾವುದು ಇದಲ್ಲ. ನಾವು ಭಾರತೀಯ ಸಂಹಿತೆಯಲ್ಲಿ ನಾವು ನೋಡ್ಬೇಕಾಗಿರೋದು ಪ್ಯೂರ್ ಕಾನ್ಶಿಯಸ್ನೆಸ್. ಸತ್ವಂ ವಿಶುದ್ಧಂ ಜಲವತ್ ತಥಾಪಿ, ತಿಳಿಯಾಗಿ ಸರಿಯಾಗಿದೆ. ನೀವೇನಾದ್ರೂ ಬೆರೆಸಿದರೆ ಅದು ಸಾರೋ ಹುಳಿಯೋ ರಸವೋ ರಸಾಯನವೋ ಪಾನಕವೋ ಆಗತ್ತೆ, ಇಲ್ಲದ್ರೆ ಏನಾಗಿರ್ತದೋ, ಅದಲ್ವಾ? ಆದರೆ ಹಾಗೆ ನೀರು ಹೋಲಿಕೆಗಾಗಿ ಹೇಳುತ್ತಿರುವುದು, ನಾವು ಬಾಯಾರಿದಾಗ ನೀರು ಕುಡಿದು ಬಾಯಾರಿಕೆಯನ್ನು ಇಂಗಿಸಿಕೊಳ್ಳುವಂತೆ ಈ ಬ್ರಹ್ಮನನ್ನು ತಿಳಿಯಬಾರದು. ಅರ್ಥ ಆಯ್ತಲ್ಲ ನಿಮಗೆ. ಪ್ಯೂರ್ ಪರಬ್ರಹ್ಮ ಹೇಗಿರ್ತಾನೆ ಅಂದರೆ ಅವನಿಗಾಗಿ ಇದೆಲ್ಲವೋ, ಅವನಲ್ಲಿ ಇದೆಲ್ಲವೋ. ಅಂದ ಅರ್ಥ ಏನಾಯ್ತು ಅಂದರೆ, ಜ್ಞಾನ ಪಿಪಾಸವಾಗಿದ್ದರೆ ಬ್ರಹ್ಮನನ್ನು ಕುಡಿದು ಬಿಟ್ಟರೆ ನಮಗೆ ಬಾಯಾರಿಕೆ ಹೊಟ್ಟಬೇಕು, ಅದಲ್ವ? ಅಜ್ಞಾನದಿಂದ ಕೂಡಿರುವ ಯಾವುದೇ ಜೀವ ಒಂದು ಶರೀರದಲ್ಲಿ ಏನನ್ನು ಕುಡಿಬೇಕು, ಬ್ರಹ್ಮನನ್ನು ಕುಡಿಬೇಕು. ಆಹಾ, ಬ್ರಹ್ಮ ಜ್ಞಾನವನ್ನು ಕುಡಿಯಬೇಕು. ಅದಕ್ಕೋಸ್ಕರ ಜ್ಞಾನ ಗಂಗೆ ಅನ್ನೋದು, ಬ್ರಹ್ಮ ಗಂಗೆ ಅಂದರೆ ಜ್ಞಾನ ಅಂತಾನೆ ಅರ್ಥ. ಬ್ರಹ್ಮ ಗಂಗೆ ಅನ್ನೋ ಪದನೇ ಬಳಸಬಾರ್ದು ಆ್ಯಕ್ಚುಯಲ್ ಆಗಿ, ಅದು ಜ್ಞಾನ ಅನ್ನತಕ್ಕಂಥದ್ದು ಜ್ಞಾನ ಗಂಗೆ ನೋಡಿ, ಅಮೃತ ಈ ಪದವೆಲ್ಲ ಬಳಸ್ತಾರೆ. ಸ್ವರಗಂಗೆ, ಗೀತಾ ಗಂಗೆ ಅಂತ ಬಳಸ್ತೀವಿ. ವೇದ ಮಾತ ಇದೆಲ್ಲ ಸ್ತ್ರೀ ಅಂದರೆ ಪ್ರಕೃತಿ. ಈ ಪ್ರಕೃತಿಯ ಮೂಲಕ ತತ್ವವನ್ನು ಮಾಡತಕ್ಕಂಥ ವಿಚಾರ ಇದೆ ಅಲ್ಲ, ಹೌದಲ್ವಾ? ಒಂದು ಪಾನಕ ಅಂತಂದರೆ ಪಾನಕಕ್ಕೆ ಎಲ್ಲ ಹಾಕಿ ಸಿಹಿ ಇರಬೇಕು, ಪರಬ್ರಹ್ಮ ಇರಬೇಕು. ಸಿಹಿ ಅನ್ನೋದು ತನ, ಅದಿಲ್ಲದೆ ಯಾವುದಕ್ಕೂ ಆಧಾರವಾಗಿ ಏನು ಬೇರೆ ಇನ್ನೊಂದು ಇರಲಾರದು. ಏಕಂನೇವ ಮಧ್ವಯಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ ಅನ್ನೋದು ತೀರ್ಮಾನ ಆಗೋದು ಪ್ರಜ್ಞೆಯ ಪೂರ್ವಕವಾಗಿ ನಾವು ತಿಳಿದುಕೊಳ್ಳುವ ಜ್ಞಾನ ನಿರ್ಣಯದಿಂದ, ವಿನಿಶ್ಚಯ. ಅದರಿಂದ ಇದನ್ನು ತಿಳಿದುಕೊಳ್ಳುವುದು, ತಿಳಿದುಕೊಂಡು ನಿರ್ಣಯ ಮಾಡಿಕೊಳ್ಳುವುದೇ ಹೊರತು ಇದನ್ನು ಯಾವುದೇ ಕರ್ಮಕ್ಕೆ ಅಂಟಿಸುವ ಹಾಗಿಲ್ಲ. ಅದರಲ್ಲಿ ಇಲ್ಲಿ ಕಾರ್ಯ ಕಾರಣವಾಗಿರತಕ್ಕಂಥ ಸಂಗಾತ ಅಂತ ಏನಿದೆ ಅದನ್ನು ಇಲ್ಲಿ ಹೇಳಕೂಡೋದು. ಇದೆಲ್ಲವೂ ಕೂಡ ನಿಮಗೆ ಎಲ್ಲೆಲ್ಲಿ ಈ ಪ್ರಧಾನ ಅಂತ ಬರುತ್ತೆ, ಕಾರಣ ಅಂತ ಬರುತ್ತೆ, ಇನ್ನೊಂದು ನಿಮಗಿಂತ ಬೇರೆ ಆದದ್ದನ್ನು ಹೋಲಿಕೆಗಾಗಿ ಹೇಳಿರುತ್ತಾರೆ, ತಿಳಿಸಿರುತ್ತಾರೆ. ಅದೆಲ್ಲವೂ ಕೂಡ ನಾನತ್ವದಲ್ಲಿ ಬೋಧನೆಗಾಗಿ ಬಂದಿರುವ ಪದ ಪ್ರಯೋಗಗಳು. ಅರ್ಥ ಆಯ್ತಲ್ಲ, ಅದೆಲ್ಲ ಪದ ಪ್ರಯೋಗಗಳು. ಮುಂದಕ್ಕೆ ಏನು ಹೇಳ್ತಾರೆ ನೋಡಿ, ಆತ್ಮರು ಯಾವ ವಿಶೇಷವೂ ಇಲ್ಲದವರು, ಚೈತನ್ಯ ಮಾತ್ರ ಸ್ವರೂಪರು ಎಂದು ಅವರು ಒಪ್ಪಿಕೊಂಡಿರುತ್ತಾರೆ. ಯಾರು? ಪ್ರಧಾನರು, ಹೌದಲ್ವ? ಅಂದ್ರೆ ಸಾಂಖ್ಯರು. ಸಾಂಖ್ಯರು ಏನಿರ್ತಾರೆ, ಪ್ರಧಾನ ಅವ್ರು ಸಾಂಖ್ಯರು ಇದನ್ನೆಲ್ಲ ಒಪ್ಕೊಳ್ತಾರೆ, ಹೌದಲ್ವಾ? ಹೌದು, ಪ್ರಕೃತಿನೇ ಬೇರೆ, ಪುರುಷನೇ ಬೇರೆ, ಎರಡು ಸಂಘಾತಿಂದ ಇದಾಗುತ್ತದೆ ಅಂತ ಕಪಿಲ ಮಹರ್ಷಿಗಳಿಂದ ಬಂದಿರತಕ್ಕಂಥ ಸಾಂಖ್ಯ ನೀತಿಯಲ್ಲೂ ಅದೇ ಇರೋದು. ಸೊ ಅದು ಬರುವಾಗ ಪ್ರಕೃತಿ ಪುರುಷ ಸಂಘಾತದಿಂದ ಸೃಷ್ಟಿಯಾಗುತ್ತದೆ ಅದು ಹೇಳ್ತಾ ಇರ್ತಾರೆ. ಆದರೆ ಪ್ರಕೃತಿಯನ್ನು ವರ್ಣನೆ ಮಾಡುವಾಗೆಲ್ಲ ನಮ್ಮ ಇಂದ್ರಿಯಗಳನ್ನೇ ಪ್ರಧಾನವಾಗಿ ಹೇಗೆ ಹೇಳ್ತಾರೆ, ಯಾಕೆಂದರೆ ನಮ್ಮ ಪ್ರಮಾಣ ಇದೆ, ಹೌದಲ್ವ? ಸ್ತ್ರೀ ಎಂದರೆ ಪ್ರಕೃತಿ, ಪುರುಷ ಎಂದರೆ ಗಂಡು, ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಹಾಗೆಲ್ಲ ಅರ್ಥ, ಪುರುಷ ಎಂದರೆ ಇದರಲ್ಲೂ ಪುರುಷ ಇದೆ, ಅದರಲ್ಲೂ ಪುರುಷ ಇದೆ, ಇದರಲ್ಲೂ ಪುರುಷ ಇದೆ, ಇದೆಲ್ಲವೂ ಪುರವೆ.
ಅಂದ್ರೆ ಈ ಪ್ರಕೃತಿಯಲ್ಲಿ ನೀವು ನಾ ಕಾಣುತ್ತಿರುವ, ನೋಡುತ್ತಿರುವ, ಅನುಭವಿಸ್ತಿರುವ ಪ್ರತಿಯೊಂದು, ಗೊತ್ತಿರುವ, ಗೊತ್ತಿಲ್ಲದೇ ಇರುವ ಎಲ್ಲವೂ ಕೂಡ ಪ್ರಕೃತಿಯೇ, ಪ್ರಕೃತಿಯ ಭಾಗವೇ. ಅರ್ಥ ಆಯ್ತಲ್ಲ? ಸಂಸಾರ, ಗಂಡ, ಹೆಂಡತಿ, ಮಕ್ಕಳು, ಸೋದರ ಮಾವ, ಅದು ಇದು, ಮದುವೆ, ಎಲ್ಲ ಇದೆಲ್ಲ ಇದೆಲ್ಲ ಏನಿದೋ ಇದೆಲ್ಲ ಸ್ತ್ರೀ ಭಾವ, ಪ್ರಕೃತಿಯ ಪ್ರಾಕಟ್ಯ. ಆದರೆ ಪ್ರಕೃತಿಯು ಪ್ರಾಕಟ್ಯವಾಗಿ ಡಿವಿಷನ್ ಕಾಣ್ತಾ ಇದೆ. ಈ ಡಿವಿಷನ್ ಎಲ್ಲ ನನಗೆ ಕಾಣ್ತಾ ಇದೆ, ಡಿವಿಷನ್ ಎಲ್ಲ ಅನುಭವ ಆಗ್ತಾ ಇದೆ. ಇದನ್ನೆಲ್ಲ ಅನುಭವಿಸ್ತಾ ಇರೋದಕ್ಕೆ ಕಾರಣ ಸರ್ವಕಾರಣ ಕಾರಣ ಇತಿ ಬ್ರಹ್ಮ, ಅದು ತತ್ವ. ಎಲ್ಲ ಶರೀರವು ಜೀವಂತವಾಗಿದೆ, ಜೀವವು ಜೀವಂತವಾಗಿರುವುದಕ್ಕೆ ಜೀವದಲ್ಲಿ ಪರಬ್ರಹ್ಮನ ಅಂಶ ಇದೆ. ಎಲ್ಲದರಲ್ಲೂ ಪರಬ್ರಹ್ಮ ಅಂಶ ಇದೆ, ತತ್ವ ಇದೆ. ಆದರೆ ಒಂದೊಂದರೊಳಗೆ ಸ್ವಲ್ಪ ಕಾಣುತ್ತೆ, ಕೆಲವು ಜಾಸ್ತಿ ಕಾಣುತ್ತೆ. ಜಾಸ್ತಿ ಕಾಣತಕ್ಕಂತಹ ಪ್ರದೇಶ ಯಾವುದು? ಮನುಷ್ಯ ಶರೀರ, ಮನುಷ್ಯನ ಹೃದಯ. ಸೊ ಬೇರೆ ಪ್ರಾಣಿಗಳಲ್ಲಿ, ಪದಾರ್ಥಗಳಲ್ಲಿ ಪರಮಾತ್ಮನಿದ್ದರೂ ಅದರೊಳಗೆ ಇದೆ ಇಲ್ಲ ಅಂತ ಹೇಳುವುದಕ್ಕೆ ಶಕ್ತಿ ಇರತಕ್ಕಂಥ ಏಕೈಕ ಜೀವಂತ ಜೀವವುಳ್ಳ ಪ್ರಾಣಿ ಮನುಷ್ಯ ಪ್ರಾಣಿ. ಅದು ನಾನು, ನಾನು ಅಂದ್ರೆ ನೀವು, ಅದಲ್ವಾ? ಸೊ ಇಲ್ಲಿ ಪ್ರಧಾನ ಅಂತ ಪ್ರಶ್ನೆ ಬರೋದೇ ಇಲ್ಲ, ಯಾಕೆಂದ್ರೆ ಎಲ್ಲರಲ್ಲಿಯೂ ಸಮಾನವಾಗಿ ನೋಡಬೇಕಾದ ಯೋಗ ಭಾವ ಇದೆ. ಇದನ್ನ ಅರ್ಥ ಮಾಡಿಕೊಂಡಾಗ ನಿಮಗೆ ನಿಧಾನಕ್ಕೆ ಮೇಲಕ್ಕೆ ಹೋಗುವ ಯೋಗ್ಯತೆ ಬರುತ್ತದೆ. ಬಂದ್ಬಿಟ್ಟಿದೆ ಅಲ್ಲ, ಬಂದ್ಬಿಟ್ಟಿದೆ, ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಎಲ್ರಿಗೂ ಬಂದಿರುತ್ತೆ, ಬರುತ್ತೆ ಮತ್ತು ಇರುತ್ತೆ. ಬಂದಿರುತ್ತದೆ ಅಂದ್ರೆ ಅರ್ಥ ಏನು? ಬಂದಿರುತ್ತದೆ ಅಂದ್ರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್? ಬಂದಿರುತ್ತದೆ ಅಂದ್ರೇನರ್ಥ? ಬಂದಿದೆ, ಇರುತ್ತದೆ. ನಾವು ಬಂದಿರುತ್ತದೆ ಅಂತ ಹೇಳ್ತಾ ಇದ್ದೀವಿ, ಆದ್ರೆ ನಾನು ಬಂದಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಇದಕ್ಕೆ ಕಾರಣ ಏನು? ನಾನತ್ವದ ನಂಟು, ನಾನತ್ವದ ಅಹಂಕಾರ, ನಾನತ್ವದಲ್ಲಿರ್ತಕ್ಕಂಥ ಪ್ರಭೇದಗಳು. ಸೊ ಈ ನಾನತ್ವಕ್ಕೆ ಇಲ್ಲಿ ಪ್ರಧಾನವನ್ನು ಬಯಸುವ ಪ್ರತಿಯೊಂದು ಮಾನವ ಜೀವಿಯು ಇಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾನೆ. ಈ ಭೇದದಿಂದಲೇ, ಈ ಪ್ರಧಾನತೆಯಿಂದಲೇ, ಆ ಪ್ರಧಾನವಾಗಿರುವ ಜೀವದ ಪ್ರಮುಖವಾಗಿರುವ ಎರಡು ಅಂಶವೇ ಅಹಂತೆ ಮಮತೆ. ನಾನು ನನ್ನದು ಅನ್ನತಕ್ಕಂಥ ಪ್ರತ್ಯೇಕತಾ ಭಾವವೇ ಪ್ರಧಾನ ಇಲ್ಲಿ. ಇದೆಲ್ಲೋ ದ್ವೈತಭಾವದಲ್ಲಿರೋದು. ನಾನು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ನಾವು ಒಳಗಡೆ ಹೋಗ್ತಿರುವಾಗಲೇ ಮನೆಯವರು ಇಲ್ಲಿನ ಕರ್ಕೊಂಡು ಹೋಗ್ತಾರೆ, ಹೋಗ್ತೀನಿ, ನನಗೇನು ಆಸೆ? ನಾನು ಬಂದು ಬಾಗಿಲಲ್ಲಿ ನಿಂತ್ಕೋತಿದ್ದಾಗ ಎಲ್ಲರೂ ಎದ್ದು ನಿಂತ್ಕೋಬೇಕು. ಯಾಕೆ? ನಾನು ಇಲ್ಲಿ ಪ್ರಧಾನ, ಅದಲ್ವ? ಸೊ ಅಂದ್ರೆ ನಾನತ್ವದಲ್ಲಿ ಬಯಸುತ್ತಿರತಕ್ಕಂಥ ಬಹುದೊಡ್ಡ ಮನಸ್ಸಿನ ಹೀನತೆಯೇ ಅಹಂಕಾರ ಮಮಕಾರ. ಇದು ಹೀನತೆ, ಇದು ಕೆಳಗಿನ ಮಟ್ಟದ್ದು. ಅದ್ವೈತಕ್ಕೆ ಅಂತಲ್ಲ, ಅಧ್ಯಾತ್ಮಕ್ಕೆ ಹೊಂದಲಾರದ ವಿಚಾರ. ನಾ ಎಲ್ಲ ಇಲ್ಲಿ ಬಿಡಬೇಕು. ನಾ ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ನಿಮ್ಗೆ ಎಷ್ಟಾರು ಅಹಂಕಾರ ಇರಲಿ, ಎಷ್ಟಾರು ಮಮಕಾರ ಇರಲಿ, ಯಾವ್ದ್ರ ಮೇಲೆ ನೀವು ಏನಾದ್ರು ಇಟ್ಕೊಳ್ಳಿ, ಮೈತ್ರಿ ಇರಲಿ ಅಥವಾ ವಿಷಯಗ್ರಾಹ ಇರಲಿ ಅಥವಾ ಇನ್ನೊಬ್ರಿಗೆ ಹೇಳ್ಕೊಳ್ಳೋದಿರಲಿ, ಕಲಿಯೋದಿರಲಿ, ಏನಾದ್ರೂ ಇರಲಿ, ಏನೇ ಇದ್ದರೂ ಕೂಡ ಅದು ತಾತ್ಕಾಲಿಕವಾದ ವ್ಯವಹಾರಕ್ಕೆ ಬೇಕಾಗಿರತಕ್ಕಂಥ ಎರಡು ಏನು ಸಾಧನಗಳು ಮಾತ್ರ, ವ್ಯವಹಾರಕ್ಕೆ ಬೇಕಾಗಿರೋ ಸಾಧನ. ಇಲ್ಲಿ ಏನು ನಾನು ಹೇಳ್ತಿದ್ದೀನೋ, ಎಲ್ಲಿ ಏನು ನೀವು ಕೇಳ್ತಿದ್ದೀರೋ, ಕೇಳಿದ್ದು ಸರಿ ತಪ್ಪು ಅಂತ ನೀವು ಅನ್ಕೋತಾ ಇದ್ದೀರೋ, ಇದೆಲ್ಲವೂ ಕೂಡ ದ್ವಂದ್ವದಲ್ಲಿ ಇರತಕ್ಕಂಥ, ಅಭಿಪ್ರಾಯ ಭೇದವುಳ್ಳಂಥ, ಸಾಮಾನ್ಯವಾಗಿ ಬೋಧನೆಗೆ ಇರತಕ್ಕಂಥ ಅತಿ ಗೌರವಯುತವಾದಂತಹ ದ್ವಂದ, ದ್ವೈತ, ದ್ವೈತ ಭಾವ. ಗೌರವ ಇದು ದ್ವೈತ ನಡಗಳಿಯೋದು ವಿಷಯ ಹಂಗೆಲ್ಲ ಆಗಿಲ್ಲ. ದ್ವೈತ ಅನ್ನೋದು ಕೂಡ ನಮಗೆ ಯಾವಾಗಲೂ ಸಂಭಾಷಣೆ ರೂಪವಾಗಿ ಗುರುಪದಿಂದ ಹೇಳುತ್ತದೆ. ಈ ದ್ವೈತದಲ್ಲಿ ಹೇಳುತ್ತಿರುವುದು ಯಾವುದೋ, ವಿಶಿಷ್ಟಾದ್ವೈತದಲ್ಲಿ ಹೇಳುತ್ತಿರುವುದು ಯಾವುದೋ, ದ್ವೈತದಲ್ಲಿ ಹೇಳುತ್ತಿರುವ ಯಾವುದೋ, ಆ ಮೂರು ಏಕವೋ ಅನೇಕವೋ ಅದನ್ನು ನಾವು ಮಾತಾಡ್ತಾ ಇರೋದು, ಅಲ್ಲಿಗೆ ಹೋಗ್ತಾ ಇರೋದು. ಇಲ್ದಿರಿ ಎಲ್ಲ ಉಪನಿಷತ್ತುಗಳು ಓದಿ ವ್ಯರ್ಥವಾಗಿ ಬಿಡುತ್ತದೆ, ವ್ಯರ್ಥ ಪ್ರಲಾಪ ಅಂತ ಆಗುತ್ತದು. ಹಾಗಿರ್ಕೂಡುದು ಅಲ್ಲಿ ನಾವಾದ್ಮೇಲೆ ನಿಮ್ಗೆ ಆಮೇಲೆ ಬಂದರೆ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಇಡೀ ಪ್ರಪಂಚದಲ್ಲಿ ನೀವು ಏನನ್ನ ಭಿನ್ನ ಭಿನ್ನವಾಗಿ ಕಾಣುತ್ತಿರುವ ಶ್ರವಣವು, ಭಿನ್ನ ಭಿನ್ನವಾಗಿ ಕಾಣುತ್ತಿರತಕ್ಕಂಥ ದೃಷ್ಟಿಯು, ದರ್ಶನವು, ಭಿನ್ನ ಭಿನ್ನವಾಗಿ ಕಾಣುತ್ತಿರುವ ರುಚಿಯು, ಭಿನ್ನ ಭಿನ್ನವಾಗಿ ಕಾಣುತ್ತಿರುವ ಸ್ಪರ್ಶವು, ಎಲ್ಲದರಲ್ಲೂ ಪರಮಾತ್ಮನ ಚೈತನ್ಯವನ್ನ ನೀವು ಕಾಣುತ್ತೀರಿ, ನೋಡುತ್ತೀರಿ, ಕೇಳುತ್ತೀರಿ, ರುಚಿಸುತ್ತೀರಿ, ಅಭಿರುಚಿಸುತ್ತೀರಿ. ಏಕೆಂದರೆ ಅದು ನೀವೇ ಆಗಿರುತ್ತೀರಿ. ಇದು ನಿರ್ಣಯ ಯಾವುದರಿಂದ ಆಗಬೇಕು? ಪದಾರ್ಥದಿಂದಲ, ಪ್ರಪಂಚದಿಂದಲ, ಪಿಂಡದಿಂದಲ, ಬ್ರಹ್ಮಾಂಡದಿಂದಲ, ಪ್ರಜ್ಞೆಯಿಂದಲ? ಕೇವಲ ಪ್ರಜ್ಞಾ. ಅದರಿಂದ ಏನಂತ ಹೇಳಿದ್ರು? ಪ್ರಜ್ಞಾನಂ ಬ್ರಹ್ಮ. ಇದನ್ನ ಮೆಲ್ಲ ಮೆಲ್ಲಗೆ ನೀವು ಅನುಸರಣೆ ಮಾಡಿಕೊಂಡು ಅನ್ವಯ ಮಾಡ್ಕೋತಾ ಇರಬೇಕು. ಉಪನಿಷತ್ತು ಬೇಕೆಂದರೆ
ಅರ್ಥವಾಗಬೇಕಿದ್ದರೆ, ಜೀರ್ಣಿಸಿಕೊಳ್ಳಬೇಕಿದ್ದರೆ, ನೀವೇ ಆಗಬೇಕಿದ್ದರೆ, ಈ ಪ್ರಪಂಚದಲ್ಲಿ ದ್ವೈತದಲ್ಲಿ ನಾವಿರುವ ಈ ಶರೀರ, ಈ ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಇರುವ ಸುಖ ದುಃಖಗಳು, ಸ್ವರ್ಗ ನರಕಗಳು, ಎಲ್ಲವೂ ಹುಟ್ಟು ಸಾವುಗಳು, ಸೃಷ್ಟಿ ಸ್ಥಿತಿ ಲಯಗಳು ಎಲ್ಲವೂ ಕೂಡ ವೈತತ್ಯ ಪ್ರಕರಣ ಅಂದರೆ ಹುಸಿ ತೋರಿಕೆ. ದೇರ್ ಇಸ್ ನೋ ಪರ್ಮನೆನ್ಸಿ ಆಫ್ ಎನಿಥಿಂಗ್. ಅಂದರೆ ಜಗತ್ತೆಲ್ಲವೂ ಎಲ್ಲ ಕಾಲದಲ್ಲೂ ನಾನು ಅಂದುಕೊಳ್ಳುವ ಶರೀರವನ್ನು ಸೇರಿಸಿಕೊಂಡು ಎಲ್ಲವೂ ಯಾವಾಗಲೂ ಅಪೂರ್ಣವಾಗಿದೆ ಎಂಬುವುದು ಪೂರ್ಣವಾದ ಸತ್ಯವಾದ ಮತವಾಗಿದೆ. ಅದು ಮತವಾಗಿದೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ಮುಂದೆ ಅದು ಮತ ಇಲ್ಲದೆ ಹೋಗಿಬಿಟ್ಟ ಮೇಲೆ ಅದು ಸ್ಥಿರವಾಗಿರತಕ್ಕಂಥ ಸ್ಥಾಯಿ ಭಾವ ಉಂಟಾಗುತ್ತೆ. ಸ್ಥಾಣು ಅಚಲಹ, ಅದು ಬರಬೇಕಲ್ಲ, ಅದು ಬರೋ ತನಕ ಇದೆಲ್ಲವೂ ಕೂಡ ಅನಿವಾರ್ಯ. ಬೋಧನೆಗಾಗಿ ದಾರಿಯಾಗಿ ಮಾರ್ಗದಲ್ಲಿರೋದು, ನಾವೊಂದು ಮಾರ್ಗದಲ್ಲಿ ಹೋಗುವಾಗ ಬೇಕಾಟ ಸಲ ಆ ಕಡೆ ಈ ಕಡೆ ಕಾಣ್ತಾ ಇರುತ್ತೆ, ಹಣ್ಣಿನ ಅಂಗಡಿಗಳಿರುತ್ತೆ, ಟೀ ಅಂಗಡಿಗಳಿರುತ್ತೆ, ಅದಲ್ವೋ ಅಲ್ಲಿ ನಿಲ್ಲಿಸ್ತಾನೆ, ಊಟ ತಿಂಡಿ ಜಾಗ ಅಂತ ನಿಲ್ಲಿಸ್ತಾನೆ, ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಗುರಿಗೆ ಹೋಗಿ ಸೇರಿದ ಮೇಲೆ ಇದೆಲ್ಲವೋ ಅದರಲ್ಲೇ ಮಾರ್ಗವೆಲ್ಲವೋ ಗುರಿಯಲ್ಲೇ ಸೇರಿಬಿಟ್ಟಿರುತ್ತದೆ ಅಂತ ನಾವು ಹೇಗೆ ಇಲ್ಲಿ ಅನ್ನಿಸಬೇಕೋ ಅನಿಸುತ್ತದೆಯೋ ಅದೇ ರೀತಿ ಈ ಸಿದ್ಧಾಂತದಲ್ಲಿ ವಾದ ಇರುವುದಿಲ್ಲ. ನಾವೆಲ್ಲ ಇವಾಗ ಚರ್ಚೆ ಮಾಡ್ತಾ ಇರೋದು ನಿರ್ವಿವಾದದ ವಿಚಾರವನ್ನು ಕುರಿತು ಸಣ್ಣದಾದ ಒಂದು ವಾದವನ್ನು ಮಾಡ್ತಾ ಇದ್ದೀವಿ. ಏಕೆಂದರೆ ಅದಕ್ಕೆ ಪೂರಕವಾಗಿರುವ ಕೆಲವು ಅಂಶಗಳನ್ನು ತಿಳಿದು ತನ್ನಲ್ಲಿ ಹೋಗಬೇಕು ಅನ್ನೋ ಕಾರಣದಿಂದ ಮುಂದಕ್ಕೆ. ಆದ್ದರಿಂದ ಪುರುಷನು ಇರುವನು ಎಂಬುದಿಷ್ಟೇ ಕಾರಣದಿಂದ ಪ್ರಧಾನವು ಮತ್ತೊಬ್ಬನಿಗಾಗಿ ಕೆಲಸ ಮಾಡುವನೆಂದು ಏರ್ಪಡುವುದೇ ಹೊರತು ಪುರುಷರು ಬೇರೆ ಬೇರೆಯಾಗಿರುವುದರಿಂದ ಎಂದು ಏರ್ಪಡುವುದಿಲ್ಲ. ಆದ್ದರಿಂದ ಪುರುಷರು ಬೇರೆ ಬೇರೆಯಾಗಿರುವರೆಂದು ಕಲ್ಪಿಸುವುದಕ್ಕೆ ಪ್ರಧಾನವು ಮತ್ತೊಬ್ಬರಿಗಾಗಿ ಕೆಲಸ ಮಾಡುವುದೆಂಬುದು ಕಾರಣವಾಗುವುದಿಲ್ಲ. ಈಗ ನಮ್ಮ ದೇಶದ ಪ್ರಧಾನಿ ಬೇರೆ ದೇಶಕ್ಕೆ ಏನಾದ್ರು ಮಾಡಲಾಗುವುದುಂಟಾ? ಪ್ರತ್ಯೇಕವಾಗಿ ಬೇರೆ ಬೇರೆ ಇಲ್ಲ. ಈ ಪ್ರಧಾನಿ ಅಥವಾ ಯಾವುದೇ ಒಂದು ದೇಶದ ಪ್ರಧಾನಿ ಏನನ್ನಾದರೂ ಒಂದು ಮಾಡಿದರೆ ಅವರು ಯಾವುದೋ ಒಬ್ಬನನ್ನು ಕುರಿತು ತಲೆಯಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ, ಇಟ್ಟುಕೊಳ್ಳುವುದಿಲ್ಲ. ಹೌದಲ್ವ? ಅಂದರೆ ನಾನು ಮಾತಾಡ್ತಾ ಇರೋದು ವೆಸ್ಟೆಡ್ ಇಂಟ್ರೆಸ್ಟ್ ಇರತಕ್ಕಂಥ ವ್ಯಕ್ತಿಯ ಬಗ್ಗೆ ಅಲ್ಲ. ಯಾರಿಗೋ ಇರ್ಬೋದು, ನಮ್ಮ ಕಮ್ಯುನಿಟಿ ಮಾತ್ರ ಮಾಡೋಣ, ಗೌಡರು ಮಾತ್ರ ಸಾಲವನ್ನಾ ಆ ಥರ ಇದೆ ಅಂತ ಅನ್ನೋದಾದರೆ ಅದಲ್ಲ ಇದು. ನಿಜವಾಗಲೂ ಮುಖ್ಯಮಂತ್ರಿ ಅಂದರೆ ನಿಜವಾಗಲೂ ಆ ಮಂತ್ರಿ ಮುಖ್ಯವಾಗಿದ್ದರೆ ಅಥವಾ ಆ ಮಂತ್ರಿ ಪ್ರಧಾನಿಯಾಗಿದ್ದರೆ ಪ್ರಧಾನ ಹೇಗಿರಬೇಕು? ತಾನು ಮಾಡೋ ಪ್ರತಿ ನಿರ್ಣಯವು ಎಲ್ಲ ಪ್ರಜೆಗಳಿಗೂ ಸಮಾನವಾಗಿರಬೇಕು, ಏಕತ್ವವಾಗಿರಬೇಕು. ಮುಖ್ಯಮಂತ್ರಿ ಆದರೆ ಅದೇ ಥರ ಇರಬೇಕು. ಹೌದಲ್ವ? ಇದ್ದಾಗ ಅವನು ಮುಖ್ಯವೆಂದು ಅದು ಪ್ರಧಾನವೆಂದು ಯಾವುದಕ್ಕೆ ಹೇಳ್ಬೋದು? ಅವನು ತೆಗೆದುಕೊಂಡ ನಿರ್ಣಯದಕ್ಕೆ ಮಾತ್ರ ಹೇಳಬಹುದು. ಆದರೆ ಪ್ರತ್ಯೇಕವಾಗಿ ಇನ್ನೊಬ್ರಿಗೋರು ಮಾಡಿದ್ದಾರೆ ಅಂದರೆ ಅದಕ್ಕೆ ಪ್ರಧಾನನೇ ಆಗಬೇಕಾಗಿಲ್ಲ. ಹೌದಲ್ವ? ಇಡೀ ದೇಶದ ಜನಕ್ಕೆ ಅಕ್ಕಿ ಇಷ್ಟು ರೇಟ್ ಬೀಳಲಿ ಅಂತ ಹೇಳೋದು ಪ್ರಧಾನಿ ಮಾಡಿದ್ರೆ ಎಲ್ರಿಗೂ ಸಿಗುತ್ತೆ. ಆದರೆ ನಮ್ಮನೆಗೆ ನೀವು ಇಷ್ಟು ಜನ ಮಾತ್ರ ಊಟ ಕರೆಯುವಾಗ ಪ್ರಧಾನಿ ತೀರ್ಮಾನ ಬೇಡ, ಅದನ್ನೆಲ್ಲ ಹೇಳ್ತಾ ಇರೋದು. ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಮಾಡುವುದೇನಿಲ್ಲ. ಅದರಿಂದ ಪುರುಷ ಪುರುಷರು ಆಗಿದ್ದರೂ ಕೂಡ ಪ್ರತ್ಯೇಕವಾಗಿರುವುದು ಜಡವಾಗಿರುವ ಚೈತನ್ಯ ಆ ಪ್ರಕೃತಿಯಲ್ಲಿ ಚೇತನವು ಸೇರಿದಾಗ ಮಾತ್ರ ಎಲ್ಲವೂ ಏಕತ್ವದಲ್ಲಿ ಕಾಣುತ್ತದೆ. ಏಕೆಂದರೆ ಇದಿಲ್ಲದೆ ಅದಾಗೋದೇ ಇಲ್ಲ. ಹೌದಲ್ವೋ? ಅದರಿಂದ ಪ್ರಧಾನವು ನಮಗೆ ಭಿನ್ನ ಭಿನ್ನವಾಗಿ ಕಾಣುವುದು ಸಹಜವಾಗಿದೆ, ಆದರೆ ಸತ್ಯವಾಗಿಲ್ಲ. ಅದರ ಸತ್ಯತೆಯ ಪ್ರಾಕಟ್ಯವು ಸತ್ಯದ ಎಂಟ್ರಿ ಆಗೋದ್ರಿಂದಲೇ ಕಾರಣವಾಗುತ್ತೆ ಅನ್ನೋದು ಮುಖ್ಯ. ಮುಂದೆ ಪುರುಷರು ಬೇರೆ ಬೇರೆ ಎಂದು ಕಲ್ಪಿಸುವುದಕ್ಕೆ ಇನ್ನೂ ಬೇರೊಂದು ಪ್ರಮಾಣವೂ ಸಾಂಖ್ಯರಿಗೆ ಇರುವುದಿಲ್ಲ. ಮತ್ತೊಬ್ಬನಾದ ಪುರುಷನ ಇರುವಿಕೆ ಎಂಬ ಇದನ್ನು ಮಾತ್ರ ನಿಮಿತ್ತವಾಗಿ ಮಾಡಿಕೊಂಡು ಪ್ರಧಾನವು ತಾನೇ ಬಂಧವನ್ನು ಪಡೆಯುತ್ತದೆ, ತಾನೇ ಮೋಕ್ಷವನ್ನು ಪಡೆಯುತ್ತದೆ. ಏನೀಗಂದ್ರೆ ಅಲ್ಲ, ಪ್ರಧಾನವು ಬಂಧವನ್ನು ಪಡೆಯುತ್ತದೆ, ಮೋಕ್ಷವನ್ನು ಪಡೆಯುತ್ತದೆ. ಅದು ಎಷ್ಟು ನಡೀತಾ ಇರೋದನ್ನ ಒಂದು ಫ್ರೇಮ್ ಮಾಡಿಸ್ಮೇ ಕೊಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಮಾನವ ಮಾತ್ರ ಇಟ್ಕೊಂಡು ಎಲ್ಲ ಪ್ರಾಣಿಗಳನ್ನ ಬಿಟ್ಬಿಡಿ ಈಗ, ಯಾಕೆಂದ್ರೆ ನಾವು ಮಾನವರು ಮನುಷ್ಯರು ಹೋಗ್ತಾನೆ. ಈ ಮನುಷ್ಯನಿಗೆ ಬಂಧ ಯಾವುದರಿಂದ, ಮೋಕ್ಷ ಯಾವುದಕ್ಕೆ? ಬಂಧ ಯಾವುದಕ್ಕೋ ಅದಕ್ಕೆ ಮೋಕ್ಷ ಹೋಗ್ತಾನೆ. ಬಂಧ ಯಾವುದಾಗಿದೆ, ಮೋಕ್ಷ ಯಾವುದೇ ಆಗಿದೆ? ಬಂಧವು ಪ್ರಕೃತಿಯಿಂದ ಬಂದಿದೆಯಲ್ಲ, ಆ ಶರೀರಕ್ಕೆ ಬಂಧ. ಹೌದಲ್ವಾ? ಆ ಶರೀರವು ಯಾವುದರಿಂದ ಬಂಧಿಸಲ್ಪಟ್ಟಿದೆಯೋ ಅದು ಬಿಡುಗಡೆ ಆದರೆ ಮೋಕ್ಷ. ಕರೆಕ್ಟಾ? ಹಾಗಾದರೆ ಮಾನವ ಜಗತ್ತಿನಲ್ಲಿ, ಮಾನವನ ಜನ್ಮದಲ್ಲಿ ಅತ್ಯಂತ ಪ್ರಧಾನವಾದದ್ದು ಶರೀರ. ಈ ಶರೀರದ ಕಾರಣದಿಂದಲೇ ಬೇರೆ ಪ್ರಾಣಿಗಿಂತ ಇವನು ಭಿನ್ನನಾಗಿ ಭಿನ್ನವಾಗಿ ಗುರುತಿಸಲ್ಪಟ್ಟಿದೆ. ಹೌದಲ್ವಾ?
ಈ ಭಿನ್ನತೆಯ ಕಾರಣದಿಂದಲೇ ಇವನು ಯೋಚಿಸಬಲ್ಲ, ಪ್ರಕಟವಾಗಬಲ್ಲ. ಓಜಸ್ಸು ತೇಜಸ್ಸು ಇದೆ ಅಂತೆಲ್ಲ ಪಾಠ ಆಗಿದೆಯಲ್ಲ ನಿಮಗೆ. ಅದು ಕಾರಣದಿಂದಲೇ ಅವನಿಗೆ ಇದು ಬಂಧವೆಂದು ಇದು ಮೋಕ್ಷವೆಂದು ಯಾವುದರಿಂದ ತಿಳಿತಾನೆ? ಶರೀರ ಪ್ರಧಾನ, ಹೌದಲ್ವಾ? ಶರೀರ ಪ್ರಧಾನ. ಆದರೆ ಎಲ್ಲ ಶರೀರಗಳು ಜ್ಞಾನ ಪ್ರಧಾನವಾಗಿದೆಯೋ? ಶರೀರ ಪ್ರಧಾನ, ಓಕೆ. ಆದರೆ ಎಲ್ಲ ಮನುಷ್ಯರಿಗೂ ಕೂಡ ಜ್ಞಾನವೇ ಪ್ರಧಾನನಾ? ಅದು ಹೇಗೆ, ಯಾವುದಕ್ಕೆ ಹೇಳ್ತಾ ಇದ್ದೀರಿ ನೀವು? ಬಂಧಕ್ಕೋ ಮೋಕ್ಷಕ್ಕೋ? ಈಗ ಬಂಧನಕ್ಕೆ ಜ್ಞಾನವೇ ಪ್ರಧಾನ, ಮೋಕ್ಷಕ್ಕೆ ಜ್ಞಾನದ ಅವಶ್ಯಕತೆ ಇಲ್ಲ. ಯಾಕೆ? ಏಕೆಂದರೆ ಅವನು ಜ್ಞಾನದಿಂದಲೇ ನಿರ್ಣಯ ಮಾಡ್ಕೊಳ್ಳೋದೇನೆಂದ, ಈ ಶರೀರಕ್ಕೆ ಮಾತ್ರ ಬಂಧನ ಮೋಕ್ಷ ಅಂತ ಇರೋದು, ನಾನು ನಾನು ಅನ್ನುವ ಪರತತ್ವಕ್ಕೆ ನನಗೆ ಯಾವುದೇ ಬಂಧವಾಗಲಿ ಮೋಕ್ಷವಾಗಲಿ ಇರುವುದಿಲ್ಲ ಎಂಬ ಜ್ಞಾನ ಬಂದ ನಂತರ, ಜ್ಞಾನ ಬಂದ ನಂತರ ಅಂದರೆ ಆ ನಿರ್ಣಯ ಆದ ನಂತರ ಏನು ಹೇಳ್ತಾನೆ ಅವನು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಹಂ ಬ್ರಹ್ಮಾಸ್ಮಿ ಅಂತಾನೆ ಇಲ್ವಾ? ಅನ್ಬೇಕಾ ಬೇಡುವ? ನಾನು ಚೈತನ್ಯನೋ? ಇನ್ನೂ ನೀವು ತಿಳ್ಕೊಳ್ಳಿ, ನಾನು ಮಾಟಲ್ಲ ಇಮ್ಮಾಟಲ್ಲಪ್ಪ, ಇಂಗ್ಲೀಷಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ. ನಾನು ಶರೀರ ದೃಷ್ಟಿಯಿಂದ ಮಾಟಲ್ಲೋ, ಆದರೆ ಜೀವದ ಚೈತನ್ಯ ದೃಷ್ಟಿಯಿಂದ ಇಮ್ಮಾಟಲ್ಲೋ. ಇವಾಗ ನಾನು ಯಾವುದನ್ನ ನಂಬಬೇಕು? ಯಾವುದು ನಾನು, ಯಾವುದು ಬಂದು ಇದ್ದು ಹೋಗುತ್ತದೋ ಅದು ನಾನಲ್ಲ ಎಂಬ ಪರಿಪೂರ್ಣ ನಿರ್ಣಯದಿಂದ ಸದಾ ಸರ್ವದಾ ಇರುವ ಇಮ್ಮಾಟಲ್ ಅನ್ನುವುದೇ ನಾನು ಅನ್ನುವುದನ್ನು ನಿರ್ಣಯ ಮಾಡ್ಕೋಬೇಕೋ ಬೇಡವಾ? ಅದು ಬೇಡ ಅಂತಂದ್ರೆ ನಿಂತಿಟ್ಕೊಳ್ಳಿ, ಏನದು ಬಲವಂತ ಏನಿಲ್ಲ. ಐ ಆಮ್ ಇಮ್ಮಾಟಲ್, ಓಕೆ ಇಮ್ಮಾಟಲ್. ಭಗವದ್ಗೀತೆಯಲ್ಲಿ ಕೃಷ್ಣ ನೇರವಾಗಿ ಹೇಳ್ತಾನೆ ಇದನ್ನು, ಹೌದಲ್ವಾ? ಆತ್ಮದ ದೃಷ್ಟಿಯಿಂದ ನೀನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಏನೂ ಇಲ್ಲ. ಯಾವಾಗಲೂ ಇರತಕ್ಕಂಥ ಚೈತನ್ಯ ನೀನು. ಅಕಸ್ಮಾತ್ ಶರೀರದಿಂದ ಅಂತಲೇ ಇಟ್ಕೋ, ಶರೀರದಿಂದ ನೀನು ಅಂತ ನಿನ್ನ ಇಟ್ಕೊಂಡ್ರು ಕೂಡ ಒಂದು ತಿಳುವಳಿಕೆ ನಿನಗಿರಬೇಕು. ಎಂದಿದ್ರೂ ಈ ಶರೀರ ಹೋಗುತ್ತಲ್ವಾ? ಎಂದಿದ್ರೂ ಈ ಶರೀರ ಹೋಗುತ್ತೇನೆ. ಎದುರುಗಡೆ ನಿಂತಿರೋ 11 ಅಕ್ಷರಣಿ ನಿನ್ನ ಕಡೆ ಇರತಕ್ಕಂಥದ್ದು ಎಲ್ಲ ಸೇರಿಸಿ 18 ಅಕ್ಷರಗಳು ಎಲ್ಲರೂ ಕೂಡ ಹೋಗಲೇಬೇಕಲ್ವಾ? ಸೊ ಇದು ನಿರ್ಣಯ ತಾನೆ, ಅಪರಿಹಾರ್ತಾಯ, ಇದಕ್ಕೆ ಪರಿಹಾರವಿಲ್ಲ ಅಂತ ಅಂದಮೇಲೆ ಅದಕ್ಕೂ ಕೂಡ ನೀನು ಕೊರಗುವ ಅವಶ್ಯಕತೆ ಇಲ್ಲ. ಎರಡರಲ್ಲಿ ನೀನು ಯಾವುದನ್ನ ಪ್ರಧಾನ ಇಟ್ಕೊಂಡ್ರು ಕೂಡ ಪ್ರಧಾನವಾಗಿದೆ ಅಂತ ನೀನು ಅನ್ಕೊಂಡಿರೋದ್ರೊಳಗಡೆ ನೀನು ಇಮ್ಮಾಟಲ್ಲಿ ಅನ್ಕೊಂಡ್ರು ಖಚಿತ ಆಗಬೇಕು. ಯೋಗಭಾವ ಇದು ಇಲ್ಲ, ಈ ಶರೀರ ಒಂದಲ್ಲ ಒಂದು ಸ್ವಲ್ಪ ಬಿದ್ದೋಗತ್ತೆ ಅಂತ ಅನ್ನುವಾಗಲೂ ಕೂಡ ಖಚಿತ ಆಗಬೇಕು. ಗೋಳಾಡೋದೇನಿಲ್ಲ ಇದಕ್ಕೆ. ಇದನ್ನಕ್ಕೆ ಅಂಟಿಕೊಂಡು ಅಳುವ, ನಗುವ, ಶೋಕಿಸುವ, ಮೋಹಿಸುವ, ರಾಗ ಇಟ್ಟುಕೊಳ್ಳುವ ಯಾವ ಅವಶ್ಯಕತೆಯೋ ಇರುವುದಿಲ್ಲ. ಅದು ಜ್ಞಾನ ಹೊತ್ತಾನೆ. ಅದಿಲ್ಲದೆ ಇರೋದ್ರಿಂದ ನಮಗೇನಿಸುತ್ತೆ ಅಂದರೆ ಇದು ನಮಗೆ ಗೊತ್ತು, ಭಗವದ್ಗೀತೆ ನನಗೆ ಗೊತ್ತು, ಇದು ಅವನಿಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಿಲ್ಲ ಇರೋದ್ರಿಂದ ಅವನು ಮಾಟಲ್ಲೋ, ನಾನು ಮಾತ್ರ ಅದು ತಪ್ಪು. ಅದು ತಿಳ್ಕೊಂಡು ನಾವು ತಿಳುವಳಿಕೆನೆ ತಪ್ಪು ಅಂತ ಆಗ್ಬಿಡುತ್ತೆ. ಸೊ ಇಂಟರ್ಪ್ರಿಟೇಷನ್ ಇಸ್ ಡಿಫರೆಂಟ್, ಇಂಟೆನ್ಷನ್ ಇಸ್ ಒನ್. ನಿಮಗೆ ಗೊತ್ತಲ್ಲಪ್ಪ ಭಗವದ್ಗೀತೆ, ನೀವೇನು ತಿಳ್ಕೋಬೇಕು ಅವನು ಇನ್ನೊಬ್ಬಂಗೆ? ಅವನಿಗೆ ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ಲದೆ ಇದ್ದಾನೆ. ಅವನು ಇದ್ದಾನೆ ಅನ್ನುವುದು ನಮ್ಮ ಮುಖ್ಯ ಹೊರತು ಗೊತ್ತಿಲ್ಲ ಅನ್ನೋದಲ್ಲ. ನನಗೆ ಗೊತ್ತಿದೆ ಅನ್ನುವುದಕ್ಕೆ ಅನ್ನೋ ಕಾರಣದಿಂದ ನಾನು ಶ್ರೇಷ್ಠನೋ ಕನಿಷ್ಠನೋ ಆಗುವುದಿಲ್ಲ. ಏಕೆಂದರೆ ನಾನು ಆತ್ಮಸ್ವರೂಪಿ, ಸ್ವರೂಪದಿಂದ ನಾನು ಯಾವಾಗಲೂ ನಿತ್ಯ ನಿರಂತರ ಇರುವವನು, ಬದಲಾಗದೆ ಇರುವವನು. ಬದಲಾಗುವವನು ಅಂದ್ರೆ ಏನಂತ ಆಗತ್ತೆ? ಈಗ ನಾನು ಅಜ್ಞಾನಿ, ಭಗವದ್ಗೀತೆ ತಿಳಿದುಕೊಂಡ ಮೇಲೆ, ಉಪನಿಷತ್ ತಿಳಿದುಕೊಂಡ ಮೇಲೆ ನಾನು ಜ್ಞಾನಿಯಾಗುತ್ತೇನೆ. ಅದು ಅಲ್ಪಜ್ಞ, ವಿದ್ವಾಂಸ, ನೋ ಪ್ರಾಬ್ಲಮ್. ಹಾಗಾದ್ರೆ ಆಗ್ಬೋದು, ಇಲ್ಲ ಅಂತಲ್ಲ. ಆದರೆ ಅದು ಕೆಳಮಟ್ಟದ್ದು, ಅಪರ. ಅದೆಲ್ಲ ಓದಿದ್ದೀರಲ್ಲ ನೀವು, ಹೋಗ್ತಾನೆ. ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ? ಪರಾತ್ಪರ, ಪರ ಅಪರ ಬಿಟ್ಟು ಹೋಗ್ತಾ ಇದ್ವಿ. ಓ, ಈ ನನ್ನ ಶರೀರದಲ್ಲಿದೆ ಶರೀರವೆಲ್ಲವೂ ಅಪರ, ಈ ಶರೀರದಲ್ಲಿ ನಾನು ನಾನು ಅನ್ನುವ ಜೀವವು ಪರ, ಅತಲ್ಲ. ಪರ ಅಪರ ಎರಡೂ ಇದೆ ಇಲ್ಲಿ. ಇದೆರಡಕ್ಕೂ ಕಾರಣವಾಗಿರುವ ಯಾವುದೋ ಅದು ಪರಾತ್ಪರ. ಅದರಿಂದ ನಾನು ಅದಾಗಿದ್ದೇನೆ. ಯಾಕೆಂದರೆ ನಾನು ಅಖಂಡವಾಗಿರುವ ಬ್ರಹ್ಮನ ಅಂಶವೇ ಆಗಿರುವುದರಿಂದ, ಖಂಡವಾಗಿರುವ ಜೀವದಂತೆ ತೋರಿಕೊಳ್ಳುತ್ತಿರುವ ಬ್ರಹ್ಮವೇ ನಾನು. ಖಂಡ ಖಂಡವಾಗಿ ಜೀವದಂತೆ ತೋರಿಕೊಳ್ಳುತ್ತಿರುವ ಪ್ರಕಟವಾಗಿರುವ ಪರಬ್ರಹ್ಮ ವಸ್ತುವೇ ನಾನು. ನಾನು ಅನ್ನುವುದು ನಾವು, ನಾವು ಅನ್ನುವುದು ಸರ್ವ, ಸರ್ವಂ ಹೀಗೆ ಜೋಡಿಸ್ಕೊತಾನೇ ಇರ್ಬೇಕು ನೀವು ಮುಂದಕ್ಕೆ. ಆ ಬೇರೆಯಾಗಿರುವ ಪುರುಷನು ಚೈತನ್ಯವೆಂಬುದು ಒಂದೇ ಇರುವಿಕೆಯುಳ್ಳ ಸ್ವರೂಪ ಉಳ್ಳವನಾಗಿ ಅಷ್ಟರಿಂದಲೇ ಪ್ರಧಾನವು ಕೆಲಸ ಮಾಡುವುದಕ್ಕೆ ಕಾರಣವಾಗಿರುವನೇ ಹೊರತು ತನ್ನಲ್ಲಿರುವ ಯಾವುದಾದರೊಂದು ವಿಶೇಷದಿಂದ ಅಲ್ಲ. ಹೌದಾ?
ಅರ್ಥ ಆಯ್ತಾ? ಇದರ್ಥ ಆಗ್ಬಿಡುತ್ತೆ ನಿಮಗೆ ಕ್ಲೀನಾಗಿ. ಒಳಗಡೆ ನಾನು ಅನ್ನುವ ಚೈತನ್ಯ ಇದೆ, ಚೈತನ್ಯವು ಎಲ್ಲವನ್ನೂ ಬೆಳಗುತ್ತಿದೆ, ಪ್ರಾಣದ ಮೂಲಕ ಎಲ್ಲದರಲ್ಲೂ ಸಂಚರಿಸಿ ಎಲ್ಲ ಇಂದ್ರಿಯಗಳು ಕೆಲಸ ಮಾಡುವುದಂತೆ ಅದು ಬೆಳಗುತ್ತಿದೆ, ಜ್ಯೋತಿಮಯವಾಗಿದೆ, ಜ್ಞಾನಮಯವಾಗಿದೆ, ತಾನೇ ತಾನಾಗಿ ಏನನ್ನು ಮಾಡುವುದಿಲ್ಲ. ಉಪಾಧಿಯ ಮೂಲಕ ಪ್ರಕಟವಾಗುವುದು ಪ್ರಕೃತಿಯೇ ಹೊರತು, ಪ್ರಕೃತಿ ಪ್ರಕಟವಾಗುವುದಕ್ಕೆ ಕಾರಣವಾಗಿರುವ ಸರ್ವ ಕಾರಣವಾಗಿ ಯಾವ ಚೈತನ್ಯ ಇದೆಯೋ ಅದು ಮೂಲವಾಗಿರತಕ್ಕಂಥ ಪರಿಪೂರ್ಣವಾಗಿರತಕ್ಕಂಥ ಸೂತ್ರ ಬ್ರಹ್ಮಸೂತ್ರ ಅಂತ ಅರ್ಥೈಸ್ಕೋಬೇಕು. ಹೌದೇ ಇಲ್ವಾ? ಈಗ ನಮಗೆ ನಾನಾ ಕಾರಣಗಳಿಂದ ಬೇರೆ ಬೇರೆ ಅದಕ್ಕೆ ಊಟ ತಿನ್ಬೇಕು ಅಂತಲೋ, ನೋಡ್ಬೇಕು ಅಂತಲೋ, ಮುಟ್ಬೇಕು ಅಂತಲೋ, ಮೂಸ್ಬೇಕು ಅಂತಲೋ, ಏನೋ ಒಂದು ಬೇರೆ ಬೇರೆ ಶರೀರಗಳಲ್ಲಿ ಆಗ್ತಾ ಇದ್ರು ಕೂಡ ಒಳಗಡೆ ಇರತಕ್ಕಂಥ ಜೀವ ಅಂದ್ರೆ ಆ ಚೈತನ್ಯ ಏನಿದೆ ಅದು ಅದರ ಕಾರಣದಿಂದ ಇದೆಲ್ಲವೂ ಭಿನ್ನ ಭಿನ್ನವಾಗಿ ನಡೀತಾ ಇದೆಯೋ ಇಲ್ವೋ? ಆದ್ರೆ ಆ ಚೈತನ್ಯ ಒಂದೊಂದು ಶರೀರದಲ್ಲೂ ಬೇರೆ ಬೇರೆಯೋ ಒಂದೆಯೋ? ಅದೇ ತಾನೇ. ಇವಾಗ ನಾವು ಇಲ್ಲೊಂದು ಸ್ವಿಚ್ ಹಾಕಿದ್ರೆ ಲೈಟ್ ಬಂತು, ರೂಮ್ಗೆ ಹೋದ್ರೆ ಒಂದು ಸಿಟಿ ಲೈಟ್ ಹಾಕಿದ್ವಿ, ಅಲ್ಲಿ ಬೆಳಕಿದೆ, ಇಲ್ಲೂ ಬೆಳಕಿದೆ, ಅಡುಗೆ ಮನೆಗೆ ಹೋದ್ರೆ ಒಂದು ಲೈಟ್ ಇದೆ, ಇನ್ನೊಂದು ರೂಮ್ ಹೋದ್ರೆ ಟ್ಯೂಬ್ ಲೈಟ್ ಇದೆ, ಅಲ್ಲಿಂದ ಬರೋದೆಲ್ಲ ಏನು ಬೆಳಕು? ಬೆಳಕಿನಲ್ಲಿ ವ್ಯತ್ಯಾಸ ಇದೆಯಾ? ಇಲ್ಲ. ಬೆಳಕು ಕೂಡ ಪ್ರಕಟವಾಗುವ ಯಾವ್ಯಾವುದು ಉಪಾಧಿ ಇದೆ ಅದು ಟ್ಯೂಬ್ ಲೈಟ್ ಆಗಿದ್ರೆ ಟ್ಯೂಬ್ ಲೈಟು, ಅಥವಾ ವೋಲ್ಟೇಜ್ ಕಮ್ಮಿ ಇದೆ ಅಂದರೆ ಕಮ್ಮಿ ಇರುತ್ತೆ, ಅಥವಾ ಸೀರಿಯಲ್ ಲೈಟ್ ಹಾಕಿದ್ರೆ ಸೀರಿಯಲ್ ಬೇರೆ ಬೇರೆ ಬಣ್ಣ ಬರುತ್ತೆ. ಆದರೆ ಹಿಂದೆ ಇರೋದು ವಿದ್ಯುಚ್ಛಕ್ತಿ ಅನ್ನೋದು, ಅದಕ್ಕೆ ಯಾವ ಬಣ್ಣವೂ ಇಲ್ಲ, ಯಾವುದೂ ಇಲ್ಲ, ಅದು ಅದಲ್ವಾ? ಅದು ಸ್ವಯಂ ತನ್ನನ್ನು ತಾನು ಬೆಳಗುತ್ತದೆ ಅಂತ ಹೇಳೋದು ಉಪಾಧಿ ನಿಮಗೆ ತಿಳಿಸುವುದಕ್ಕೋಸ್ಕರ ಹೇಳುತ್ತಿರುವುದು ಅದಲ್ವಾ? ಅಂದರೆ ಅದು ಬೆಳಕು ಅಲ್ಲ. ಅದೇಳೆ ಪರಬ್ರಹ್ಮ ವಸ್ತು ಇದೆಯಲ್ಲ, ಅದು ಬೆಳಕು ಅಲ್ಲ, ಆದರೆ ಅದು ಬೆಳಕೂ ಆಗಿದೆ. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಪರಬ್ರಹ್ಮ ವಸ್ತುವು ಬೆಳಕಲ್ಲ, ಅಂದರೆ ಕೇವಲ ಬೆಳಕಲ್ಲ ಅಂತ ಅರ್ಥ ಆಯ್ತಲ್ಲ. ಈಗ ಒಂದು ಬಂಡೆ ಇದೆ, ಕೇವಲ ಬಂಡೆಯಲ್ಲ ನೋಡಿ, ಒಂದು ಬಂಡೆ ಕೇವಲ ಬಂಡೆಯಲ್ಲ, ಬಣ್ಣ ನಮಗೆ ಬಂಡೆ ಥರ ಕಾಣುತ್ತೆ ಅದಲ್ವಾ? ಆ ಬಂಡೆನ ಸರಿಯಾಗಿ ಬಿಡಿಸಿ ಮೂರ್ತಿ ಮಾಡಿದ್ರೆ ಪೂಜೆ, ಇಲ್ಲ ಚಿಕ್ಕದ್ ಮಾಡಿದ್ರೆ ಹೊಸ್ಲೋ ಪಾಸ್ಕಲ್ಲೋ, ಇಲ್ಲ ಅಂದ್ರೆ ಮೇಲೆ ಇದಕ್ಕೆ ಕಕರ ತೊಲೆ ಏನ್ ಬೇಕಾದ್ರೆ ಕರಿಬೋದು ಅದಲ್ವಾ? ಅದೆಲ್ಲ ವಿಜ್ಞಾನದ ಭಾಗಗಳು. ಸೊ ವೇದಾಂತ ವಿಜ್ಞಾನದಲ್ಲಿ ಸರ್ವಂ ಕಲ್ಯುದಂ ಬ್ರಹ್ಮ ಅಂದ್ರೆ ಎಲ್ಲ ನಾಮರೂಪಗಳು ಯಾವ ರೀತಿ ನಿಮಗೆ ಕಾಣ್ತಾ ಇದೆಯೋ ಮೂಲದಲ್ಲಿ ಅದು ತತ್ವವೇ ಆಗಿದೆ, ಪರಬ್ರಹ್ಮವೇ ಆಗಿದೆ. ಅದಕ್ಕೆ ಪ್ರತೀತಿ ಅಧಿಷ್ಠಾನ ಎಲ್ಲ ಹೇಳ್ತಾನೆ ಇರೋದು, ನೀರಿನ ಉದಾಹರಣೆ ಕೊಡೋದು, ವಾಸನೆಗಳ ಉದಾಹರಣೆ ಹೇಳೋದು, ತತ್ವಗಳ ವಿಚಾರ ಹೇಳೋದು, ಬಣ್ಣ ಬಣ್ಣವಾಗಿ ಕಾಣುವ ಪ್ರಪಂಚವೆಲ್ಲವೂ ಕೂಡ ಯಾವ ಥರ ಇದೆ? ಫಿಸಿಕ್ಸ್ ಡಿಸ್ಕೋ ವೈಟ್ ಶ್ವೇತದಲ್ಲಿದೆಯೋ ಇಲ್ವಾ? ಸೊ ತಿರುಗುತ್ತಿದೆ, ತಿರುಗುತ್ತಿರುವ ದೃಷ್ಟಿಯಿಂದ ನೋಡಿದ್ರೆ ಎಲ್ಲವೂ ಒಂದೇ ಇದೆ. ಆದರೆ ಆ ಚಕ್ರ ತಿರುಗುತ್ತಿರೋದು ನಿಂತು ಬಿಟ್ಟರೆ ಬಣ್ಣ ಕಾಣುತ್ತದೆ, ನಿಂತು ಬಿಟ್ಟರೆ ಅಂತ ಇದೆಯಲ್ಲ ಅದು ವ್ಯಾಖ್ಯಾನ ಮಾಡ್ಬೇಕು ಯಾವಲ್ವೇ? ನಿಂತು ಬಿಟ್ಟರೆ ನಾನು ನನ್ನನ್ನು ಸಪರೇಟ್ ಮಾಡಿಕೊಂಡರೆ, ಪ್ರತ್ಯೇಕಿಸಿ ಕೊಂಡುಕೊಂಡರೆ, ಅಂದರೆ ಸೃಷ್ಟಿಯ ಚಕ್ರ ಸ್ಥಿತಿಯ ಚಕ್ರ ಆ ನಿಧಿರತಕ್ಕಂಥ ಆ ಚಕ್ರವನ್ನು ಬಿಟ್ಟು ಆಚೆ ಬಂದರೆ ನನಗೆ ಪ್ರತ್ಯೇಕತೆ ಕಾಣುತ್ತೆ. ಏನೇನು ಕಾಣುತ್ತೆ? ಜಾತಿ ನೀತಿ ಕುಲಂ ಗೋತ್ರ, ಯಾವ ಕಾರಣದಿಂದ ನೀವು ಬೇರೆ ಆದ್ರಿ ಅಂತಂದರೆ ತಿರುಗುವುದು ನಿಂತಿದೆ ಅದಲ್ಲ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅದಕ್ಕೋಸ್ಕರನೇ ನಾವು ಉಪನಿಷತ್ನ ಅರ್ಥ ಮಾಡ್ಕೊಳ್ಳುವಾಗ ನಾವು ಬಹಳ ಕೇಂದ್ರೀಕೃತವಾಗಿರುವ ಕ್ರೋಢೀಕರಿಸಿರುವ ಏಕಮತಿ ಅಂದರೆ ಏಕ ಅಭಿಪ್ರಾಯ, ಅದು ಅಭಿಪ್ರಾಯ ಬಿಟ್ಟರೆ ಖಚಿತವಾದ ಏಕ ನಿರ್ಣಯದಲ್ಲೇ ವಿನಿಶ್ಚಯ ಅನ್ನೋದ್ರಲ್ಲಿ ನಿಂತರೆ ಮಾತ್ರವೇ ಬ್ರಹ್ಮ ವಸ್ತು ನಮಗೆ ಗೊತ್ತಾಗೋದು. ಆ ಬ್ರಹ್ಮ ವಸ್ತುವೇ ನಾನಾಗಿ ನೀವಾಗಿ ಸರ್ವವಾಗಿ ಎಲ್ಲ ಕಡೆ ಇರುವುದನ್ನು ನಾವು ಮೂಲದಲ್ಲಿ ಅರ್ಥ ಮಾಡ್ಕೋತೇವಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದೆ. ಇದನ್ನು ತಿಳಿಯುವುದು, ಅದರಲ್ಲಿ ಇದ್ದು ಬಿಡುವುದು, ಮತ್ತೆ ಮತ್ತೆ ಹಿಂದಕ್ಕೆ ಬಾರದೇ ಇರುವುದಕ್ಕೆ ಏಕವಾಗಿರುವ ಕಾರಣ ಯಾವುದೋ ಅದು ಸದ್ಬ್ರಹ್ಮ ವಸ್ತು. ಅದಿಲ್ಲದೆ ಬೇರೆ ಇಲ್ಲ, ಅದೇ ಆಶ್ರಯ ಆಗಿರುತ್ತೆ. ನಾವು ಪಲ್ಲಟ ಕಾಣ್ತಾ ಇದ್ರು, ಭಿನ್ನತೆ ಕಾಣ್ತಾ ಇದ್ರು, ಅದರೊಳಗಡೆನೆ ಕಾಣ್ತಾ ಇದ್ದೀವಿ. ಅದರಿಂದ ಅದು ಓನ್ಲಿ ಪ್ರತಿಫಲನ. ಯಾವುದೋ ಒಂದು ಇದು ಬರುತ್ತಲ್ಲಪ್ಪ, ಯಾರು ಹೇಳ್ತಿರಲ್ಲ ಎಂಥದ್ದು, ಈಗ ಇಟ್ಕೊಂಡ್ರೆ ಬಣ್ಣ ಬಣ್ಣ ಕಾಣುತ್ತಲ್ಲ, ಹಾಂ ಕೇಳಿಸ್ಕೊಂಬಿರ್ತಲ್ಲ, ಹೇಗೆ ಅದೇನು ಇರ್ತೀವಿ? ಒಂದ್ಸತಿ ಹೀಗೆ ತಿರುಗಿಸ್ರೆ ಇನ್ನೊಂದು, ಇನ್ನೊಂದು ಹೀಗೆ ತಿರುಗಿ, ಆ ಥರ ಕಾಣ್ತಾ ಇರುತ್ತೆ. ಅಂದರೆ ಏನಿರ್ತ, ನಮ್ಮ ದೃಷ್ಟಿಯಲ್ಲಿ ಹೊಂದಿಕೊಳ್ಳುವಂತೆ ಕಾಣತಕ್ಕಂಥದ್ದು ಅದು. ನಮ್ಮ ದೃಷ್ಟಿ ಭೇದ ಹೇಗಿದೆಯೋ ಪ್ರಪಂಚ ಹಾಗೆ ಕಾಣ್ತಾ ಇರುತ್ತೆ, ಹೌದಲ್ವಾ? ಸೊ ನಾನತ್ವದ ಪ್ರಪಂಚದಲ್ಲಿ ಏಕತ್ವವನ್ನು ಸಾಧಿಸುವುದೇನಿಲ್ಲ, ಏಕತ್ವವನ್ನು ನಾವು ನೋಡುವುದು, ಪ್ರಮಾಣೀಕರಿಸುವುದು, ಅದಕ್ಕೆ ಪ್ರಮಾಣ ನಾನೇ ಆಗಿದ್ದೇನೆ. ಸೊ ಅಭಿಪ್ರಾಯ ಭೇದ ಹೋದರೆ ಅಭಿಪ್ರಾಯ ಭೇದ ಹೋಗುತ್ತೆ. ಹೇಗೆ ನೋಡಿ, ಆದ್ದರಿಂದ ಪುರುಷರು ಬೇರೆ ಬೇರೆ ಎಂದು ಸಾಂಖ್ಯರು ಕಲ್ಪಿಸಿರುವುದು ವೇದಾರ್ಥವನ್ನು ಬಿಟ್ಟಿರುವುದು ಬರಿಯ ಮೂಢತನದಿಂದಲೇ ಆಗಿರುತ್ತದೆ. ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಅದು ಇಲ್ಲ ಅಂತ ವಾದ ಮಾಡೋದು ಅದೇ ಅಲ್ವಾ? ಈಗ ನಾವೆಲ್ಲ ಸುಮ್ಮನೆ ಒಂದು ಸಹ ವಾದ ಮಾಡೋಣ ಅಂತ ಇಟ್ಕೊಳ್ಳಿ,
ಯಾರೋ ಒಬ್ಬ ಹಿಂದೆ ಒಂದ್ ದಿವಸ ನಮ್ ತರದೊನೆ ಒಬ್ಬ ಸೂರ್ಯನ ಅಲ್ಲಿ ಅಂಟಿಸಿದಾನಪ್ಪ, ಎಲೆ ಪ್ರಪಂಚದಲ್ಲಿ ಅಂಟಿಸಿದಾನೆ. ನಾವು ಅದು ಅನುಭವ ಪಡಿತಾ ಇದ್ದೇವೆ. ಅವನು ಯಾವನು ಇರಲಿಲ್ಲ ಮನುಷ್ಯ ಅಂತ ಹೆಂಗ್ರಿ ಹೇಳ್ತೀರಾ? ಒಬ್ಬ ಮನುಷ್ಯ ಅಂಟಿಸಿರ್ಬೇಡ್ವೇನ್ರಿ ಸೂರ್ಯನ್ಗೆ? ಸೂರ್ಯ ಚಂದ್ರ ನಕ್ಷತ್ರನೆಲ್ಲ ಫಿಕ್ಸ್ ಮಾಡಿ ಹೊಟ್ಟೋಗಿದ್ದಾನೆ, ನಾವು ಆಮೇಲೆ ಅದ್ರ ತಳಗಡೆ ಇದೀವಪ್ಪ ಅಂತ ವಾದ ಮಾಡ್ದ ಅಂತ ಇಟ್ಕೊಳ್ಳಿ. ಯಾವುದರಿಂದ ಅವನ ಆತರ ವಾದ ಮಾಡ್ತಿರ್ತಾನೆ? ಮೌಢ್ಯದಿಂದ, ಅಜ್ಞಾನದಿಂದ. ಏಕೆಂದರೆ ಅವನಿಗೂ ಕೂಡ ನಾವು ಯಾರು ಹೇಳ್ತಾ ಇದ್ದಾನೆ ನಮ್ಗೆ, ಈಗ ನಮ್ಮ ಜೊತೆ ಇರೋನೆ ಹೇಳೋದು ಅವನೇ ನಮಗಿದ್ದೇನೋ ಅಥವಾ ಅವನು ಫಿಕ್ಸ್ ಮಾಡಿದಾನೇನು ಸೂರ್ಯನ, ಅದೆಲ್ಲ ವಾದದ್ದು, ವಾದ ಭಾಗ ಇಟ್ಕೊಳ್ಳಿ. ಅಕಸ್ಮಾತ್ ಈಗ ನಮಗೆ ಸೂರ್ಯನ ಪರಿಚಯ ಇರುವಂತೆ, ಸೂರ್ಯ ಈಗ ಇರುವಂತೆ ಶಕ್ತಿವಂತನಾಗಿದ್ದರೆ ನಮ್ಮಂತೆ ಇರುವ ಒಬ್ಬ ಮನುಷ್ಯ ಸೂರ್ಯನನ್ನು ಹಿಡಿದು ಅಲ್ಲಿ ಫಿಕ್ಸ್ ಮಾಡೋಕೆ ಆಗ್ತಿತ್ತಾ? ಪ್ರಯತ್ನ ಮಾಡೋದು ಸಾಕು, ಸೂರ್ಯ ಭಗವಾನ್ ಆಗಲ್ಲಪ್ಪ, ಹೌದಲ್ವಾ? ಯಾಕೆ? ಅವನ ಶಾಖವೋ ಅವನ ಬೆಳಕನ್ನು ತಡೆಯಲಾಗದು, ಇಷ್ಟು ದೂರ ಇದ್ರೇ. ಅಂದಮೇಲೆ ಅವನೇ ಇರು, ಯಾರೋ ಒಬ್ಬ ಮಾಡಿರ್ಬೇಕು, ಒಪ್ಕೊಳ್ಳೋಣ. ಮೆಲ್ಲಿಗೆ ವೇದಾಂತಕ್ಕೆ ಬರ್ತಾನೆ, ಅವಾಗ ಅವನು ಗೊತ್ತಿಲ್ಲದೆ ವಿಜ್ಞಾನಕ್ಕೆ ಬರ್ತಾನೆ, ವೇದಾಂತ ವಿಜ್ಞಾನಕ್ಕೆ. ಯಾರೋ ಮಾಡಿದಾನೆ ಅಂತಾನೆ ಇಟ್ಕೊಳ್ಳೋಣಪ್ಪ, ಸೂರ್ಯನು ಚಂದ್ರನು ಆಕಾಶಕ್ಕೆ ಫಿಕ್ಸ್ ಮಾಡ್ಯಾನೆ ಅಂತ ಇಟ್ಕೊಳ್ಳೋಣ. ಆದ್ರೆ ಅವನು ನಮ್ಮಂತೆ ಪುರುಷ ಆಗಿರೋದು ಸಾಧ್ಯ ಇಲ್ಲ. ಮಹಾಪುರುಷನೇ ಆಗಿರ್ಬೇಕು ಅವನು, ಪುರುಷೋತ್ತಮನೇ ಆಗಿರ್ಬೇಕು. ವಿಭೂತಿ ಯೋಗ ನೋಡಿದ ನಮ್ಗನ್ಸತ್ತೆ ಅದು ನಾನೇ ಅಂತಾನೆ ಭಗವದ್ಗೀತೆಯಲ್ಲಿ. ಯಾಕೆ ಇದನ್ನ ಹೇಳಿರೋದು ವೇದವ್ಯಾಸರಲ್ವಾ? ನಮ್ಗೇನು ಕಣ್ಣಿಗೆ ಕಾಣೋದಲ್ಲಪ್ಪ ಪರಮಾತ್ಮ, ದೇವರು ಕಾಣೋದಲ್ಲ. ನಾನೇ ವೇದವ್ಯಾಸರು, ನಾನೇ ಸೂರ್ಯ, ನಾನೇ ಚಂದ್ರ, ನಾನೇ ಬ್ರಹ್ಮ, ನಾನೇ ಶಿವ ಅಂತಲ್ಲ, ನಾನೇ ನಾನೇ ಅಂತ ಹೇಳ್ತಾ ಇರೋನಲ್ಲ. ಯಾವನವನು ಹಾಗೆ ಹೇಳ್ತಿರೋನು? ವ್ಯಾಸರು ಹೇಳ್ತಾ ಇದ್ದಾರೆ. ವ್ಯಾಸರು ಕೂಡ ವ್ಯಾಸರು ವಿಷ್ಣು ಅಂಶ ಅಂತ ಹೇಳಲ್ಪಡುತ್ತದೆ ಉದಾಹರಣೆಗೆ, ಹೌದಲ್ವಾ? ಹಾಗಾದ್ರೆ ನಾವೇನು ಮಾಡೋದು? ಇಲ್ಲಿರುವ ನಮಗಿಂತ ಉತ್ತಮವಾದದ್ದನ್ನೇ ಹೋಲಿಸಿಕೊಂಡು ಪ್ರಮಾಣವೆಂದು ಇಟ್ಟುಕೊಂಡು ಶಂಕರರು ನಮಗಿಂತ ಬೆಟರು ಅನ್ಸುತ್ತಲ್ವಾ? ಅವರಿಗಿಂತ ವ್ಯಾಸರು. ಸೊ ವ್ಯಾಸರು ರುಚಿಸಿದಂತಹ ಶ್ರೀಕೃಷ್ಣ ಪರಮಾತ್ಮ, ಅದು ವಾಲ್ಮೀಕಿಗಿಂತ ಶ್ರೇಷ್ಠವಾಗಿರೋ ರಾಮಚಂದ್ರ ಪ್ರಭು, ವಿಭೀಷಣ, ಅವರೆಲ್ಲ ಯಾರು? ಹನುಮ. ಇದೆಲ್ಲ ಕಲ್ಪನೆಗಳನ್ನು ನಾವು ನಮಗಿಂತ ಮೇಲಿರಿಸಿರುವುದಕ್ಕೆ ಕಾರಣ ಏನು ಅಂದರೆ, ಅದನ್ನು ನೋಡಿದಾಗ ಅದನ್ನು ತಲುಪುವ ಅಥವಾ ಅದರಂತೆ ಮಾಡುವ ಇನ್ನೊಂದು ಪ್ರತಿನಿಧಿಸಿದಂತೆ ಪ್ರತೀಕ ಮಾಡತಕ್ಕಂಥ ಯಾವುದೇ ಶಕ್ತಿಯೋ ನಮ್ಮಲ್ಲಿ ಇಲ್ಲದೇ ಇರುವುದನ್ನು ಗುರುತಿಸಿ, ಹೌದಲ್ವಾ? ಅದನ್ನು ನಾವು ಗುರುತು ಅರ್ಥ ಮಾಡ್ಕೊಳ್ತಾ ಮೆಲ್ಲೆ ಮೆಲ್ಲೆಗೆ ನಮ್ಮ ಅಹಂತೆ ಮತ್ತು ಮಮತೆ ತನ್ನಷ್ಟಕ್ಕೆ ತಾನು ಕರಗಿ ಹೋಗುತ್ತದೆ. ವ್ಯಾಕ್ಸ್ ಮೇಣದಂತೆ, ಇದು ಮೇಣ ಅಷ್ಟೇ. ಮೇಣ ಎಂದರೆ ಸಬ್ಜೆಕ್ಟ್ ಇಟ್ಟು ಡೈಲಿ ಮೆಲ್ಟ್ ಆಗಲೇಬೇಕು. ಅದು ನಾನು ಈ ಶರೀರ ಮತ್ತು ನಾನು ಈ ಶರೀರವೇ ನಾನು ಅನ್ನುವ ಭಾವವೇ ಮೇಡ್ ಔಟ್ ಆಫ್ ವ್ಯಾಕ್ಸ್, ಅದಲ್ವಾ? ಇದು ನಾನು ಇರುವಾಗಲೇ ನನ್ನ ಬುದ್ಧಿಗೆ ಗ್ರಾಹ್ಯವಾಗಿ ಸಿಗುವುದಾದರೆ ಜ್ಞಾನ ನಿರ್ಣಯ ತಾನೇ ಇದು. ಜ್ಞಾನ ನಿರ್ಣಯ ಅನ್ನೋದು ನಮಗೆ ಇವಾಗ ಬರಬೇಕಲ್ಲಿ, ಬರದೆ ಮಾನವ ಜನ್ಮದಲ್ಲಿ ಮನುಷ್ಯಂಗೆ ಬರದೆ ಇನ್ನು ಯಾವ ಪ್ರಾಣಿಗೆ ಬರುತ್ತೆ? ಬರಲ್ವಲ್ಲ. ಅದರಿಂದ ನಾವು ಇನ್ನೊಂದು ತಿಳ್ಕೊಳ್ಳಿ, ಅಕಸ್ಮಾತ್ ಬ್ರಹ್ಮಜ್ಞಾನದ ವಿಚಾರವು ನಿಮಗೆ ಎಂದಾರು ಒಂದು ದಿವಸ ನಂಗೆಲ್ಲ ಗೊತ್ತಾಯಿತು ಅಂತ ಅನಿಸಿದರೂ ಅದು ಅಹಂಕಾರದ ಪ್ರತೀಕವಾಗುತ್ತದೆ ಹೊರತು ಬ್ರಹ್ಮಜ್ಞಾನದ ಪ್ರಾಪ್ತಿಯಾಗುವುದಿಲ್ಲ. ಈ ಎಚ್ಚರಿಕೆ ನಿಮ್ಗೆ ಯಾವಾಗಲೂ ಇರಬೇಕು. ಆವಾಗಲೇ ನೀವು ನಿಜವಾಗಲೂ ಬ್ರಹ್ಮಜ್ಞಾನಿ. ಹೇಳ್ರಿ, ನಾನು ಬ್ರಹ್ಮಜ್ಞಾನಿ ಹೌದಲ್ ಅಂತ ಕೇಳಿದ್ರೆ ನೀವು ತಿಳ್ಕೊಳ್ಳಿ, ಹೌದು ಸ್ವಾಮಿ ನೀವು ಬ್ರಹ್ಮಜ್ಞಾನಿ. ಅವಾಗ ಅವನು ಬ್ರಹ್ಮಜ್ಞಾನಿ ಆಗಿರ್ತಾನೆ, ಇವನೇನು ಆಗಿರೋದೇ ಇಲ್ಲ, ಹೌದಲ್ವಾ? ಯಾರು ಗುರುಗಳೇ ಅಂತ ಏನಾರು ಅಂದರೆ ನಮಗೆ ಸಂಕೋಚ ಆಗೋದು ಆ ಕಾರಣದಿಂದಲೇ. ಯಾರು ನಿಮಗೆ ಗುರುಗಳೇ ಅಂತ ಹೇಳಿದಿರಲ್ಲ, ಶೃಂಗೇರಿಯಿಂದ ಆಶೀರ್ವಾದ ಬಂದಾಗಲೂ ಕೂಡ ಬ್ರಹ್ಮಶ್ರೀ ರಮೇಶ್ ಅವರು ಅಂತ ಕೆಳಗಡೆ ಬರೋದು ನಾಚಿಕೆ ಆಗೋದು ನಮಗೆ, ಈಗಲೂ ಆಗುತ್ತೆ. ಏನು ಬ್ರಹ್ಮಶ್ರೀ ಹೇಳಿ, ಎಲ್ಲರೂ ಬ್ರಹ್ಮಶ್ರೀಗಳೇ, ಹೌದಲ್ವಾ? ಸುಮ್ಮನೆ ಏನೋ ಬೋರ್ಡ್ ಹಾಕಿದ್ರು ಕೊಟ್ಟರು ಆ ಥರ ಎಲ್ಲ ಅಂದಾಗ ಅದು ಸಂಕೋಚ ಇರ್ತದೆ, ಏನೋ ಒಂಚೂರು ಹೇಳೋದಿಕ್ಕಾರು ಬರ್ತಾ ಇರುತ್ತೆ, ಇದ್ರ ಬರೋದೇ ಇಲ್ಲ. ಸೊ ಯಾವಾಗಲೂ ಸಂಧಾನ ಸುಲಭ, ಅನುಸಂಧಾನ ಕಷ್ಟ. ಅರ್ಥ ಆಯ್ತಲ್ಲ, ಸಂಧಾನ ಸುಲಭ. ಯಾಕೆಂದ್ರೆ ಸಂಧಾನದಲ್ಲಿ ಲಾಭ ನಷ್ಟದ ಪ್ರಶ್ನೆ ಇದೆ. ಪ್ರಪಂಚ ಅನಿಲ್ ಅವರೇ ನಮ್ಮ ನೀವು ಸಂಧಾನ ಮಾಡ್ಕೊಳ್ಳೋಣ, ಅದೆಲ್ಲ ಹೋಗ್ತೀನಿ ನಾನು ಬರ್ತೀನಪ್ಪ, ಒಂದು ಸೀಟ್ ನಾನು ಕರ್ಕೊಂಡು ಹೋಗಿ ಬನ್ನಿ ಸರ್ ಪರವಾಗಿಲ್ಲ. ಅಲ್ಲ ಆಮೇಲೆ ನೋಡಿ ನನ್ನ ಹತ್ರ ಏನು ಸರ್ ನೀವು ಈ ಥರ ಹೇಳೋದು, ಈ ನನ್ನ ಮಗ ಗಂಟು ಅದೇನಾರು ಅಂದ್ಕೊಂಡಿರಲಿ ಅಲ್ವಾ? ಅದು ಸಂಧಾನ. ಅದು ಅನುಸಂಧಾನ ಅಂದರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಅವರನ್ನು ಅನುಸರಿಸಿ ಇವರು ಮನಸ್ಸಿನಲ್ಲೇ ಹೋಗಿರ್ತಾರೆ ಬರ್ತಾರೆ. ಎಷ್ಟೋ ಜನ ಎಲ್ಲೆಲ್ಲಿಗೋ ಕರೆದಾದಾಗ ನಾನು ಖಂಡಿತ ನೀವೆಲ್ಲ ಹೋಗ್ಬನ್ನಿ ಅಂತ ಹೇಳಿದ್ರು ನಮ್ಗೆ ಹೇಗಿರುತ್ತೆ ಅಂದರೆ ಅನುಸಂಧಾನ ಇರುತ್ತೆ.
ನೋಡದ್ದೇ ಇರುವುದು ಯಾವುದೂ ಇಲ್ಲ, ತಿಳ್ಕೊಂಡಿರಿ. ನೋಡಬೇಕಾದದ್ದು ಯಾವುದೂ ಇರುವುದಿಲ್ಲ, ನೋಡದಿದ್ದರೆ ಆಗುವುದಿಲ್ಲ, ಏನೂ ಇರುವುದಿಲ್ಲ. ಅದರಂತೆಯೇ ಕೇಳುವ, ಮುಟ್ಟುವ, ಮುಸುವ ಎಲ್ಲವೂ ಕೂಡ ಆ ಸ್ಟೇಜಿಗೆ ಬರಬೇಕು. ಬಂದಾಗ ಅದು ಯೋಗ, ಅದು ಸಮತ್ವ, ಅದು ಸಂಯೋಗ. ಹಾಗನ್ನು ತಾವಿಲ್ಲೇನು ಮಾಡಬಾರ್ದು ಅಂತೇನಿಲ್ಲ. ನಮ್ಮ ವೇದ ವೇದಾಂತದಲ್ಲಿ ಪರಿಪೂರ್ಣವಾದ ಸ್ವತಂತ್ರ ಇದೆ. ಅದು ಯಾವುದೋ ಒಂದು ದೇಶದಲ್ಲಿ ಒಬ್ಬ ಇನ್ನೊಬ್ಬರು ಆಳ್ವಿಕೆಯಿಂದ ತಪ್ಪಿಸಿಕೊಳ್ಳುವ ವಿಚಾರ ಅಲ್ಲ ಅದು, ಅದಲ್ವಾ? ಅದಕ್ಕೋಸ್ಕರ ಇದು ಇದನ್ನು ಯಾವಾಗಲೂ ಸ್ವತಂತ್ರವಾಗಿರತಕ್ಕಂಥ ಸಾಮ್ರಾಜ್ಯ ಅಂತ ಕರೀಲಿಲ್ಲ. ಇದನ್ನು ಬ್ರಹ್ಮೋಪದೇಶ ಆದಮೇಲೆ ತಿಳ್ಕೊಂಡ್ಮೇಲೆ ಇದು ಸ್ವರಾಜ್ಯ, ನನ್ನದೇ ಆದಂಥದ್ದು. ಇದನ್ನು ಸೋಲುವ ಗೆಲ್ಲುವ ಎಲ್ಲಿ ಏನು ಪ್ರಶ್ನೆಯೇ ಇಲ್ಲ. ಇದು ಯಾವಾಗಲೂ ಸದಾ ಇರತಕ್ಕಂಥ ಪೂರ್ಣವಾಗಿರ್ತಕ್ಕಂಥ ಪರಮಾತ್ಮ ಕ್ಷೇತ್ರ. ಅದಕ್ಕೋಸ್ಕರ ಇಂದಿನಿಂದ ನೀವೇನು ಚರ್ಚೆ ಮಾಡ್ಬೇಕಾದ್ರೆ ಎರಡು ಜ್ಞಾಪಕ ಇಟ್ಕೊಂಡ್ರಿ. ಒಂದು ಭಗವತ್ ಕ್ಷೇತ್ರ, ಒಂದು ಮಾಯಾಕ್ಷೇತ್ರ. ಮಾಯಾಕ್ಷೇತ್ರ ಅಂದರೆ ಶರೀರ. ಈ ಶರೀರಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಏನಾಯ್ತವಾಗ ಮಾಯಾಕ್ಷೇತ್ರವೇ, ಮಾಯಾಜ್ಞಾನವೇ, ಹೌದಲ್ವಾ? ಇದನ್ನು ಬಿಟ್ಟು ಎರಡೇ ಜೀವ ಯಾವಾಗಲೂ ಓಡಾಡ್ತಿರೋದು ಎರಡರೊಳಗೇನೆ, ಮೂರನೇದು ಜಾಗ ಇಲ್ವೇ ಇಲ್ಲಪ್ಪ. ನೀ ಎಲ್ಲರೂ ಹೋಗಿ ದೇವಸ್ಥಾನದಲ್ಲಿ ನನ್ನ ಮನಸ್ಸಿದೆ ಅಂತ ನೀವು ಒಂದಾಗಲೂ ಕೂಡ ದೇವಸ್ಥಾನದಲ್ಲಿದೆ. ಅದು ಎಲ್ಲಿ ಯಾವುದಕ್ಕೆ ಬಂತು? ಮಾಯಾಕ್ಷೇತ್ರಕ್ಕೆ ಬಂತು. ಆ ದೇವರಿಗೂ ಒಂದು ಸ್ಥಾನ ಕಲ್ಪಿಸಿದೀವಲ್ಲ, ದೇವರಿಗೆ ಸ್ಥಾನವನ್ನು ಕಲ್ಪಿಸುವ ಈ ಜೀವವು ಚಿಕ್ಕ ಭಾವ ತಾನೇ ಅದು. ಈ ಇಡೀ ಬ್ರಹ್ಮಾಂಡವು ಪಿಂಡಾಂಡವು ಎಲ್ಲವೂ ದೇವಸ್ಥಾನವೇ ತಾನೇ. ಹೇ, ತೀರೋ ಅತಿ ಆಯ್ತು ನಿಮ್ದು, ಹೌದಲ್ವಾ? ಹೇಳೇ ಹೇಳ್ತಾರೆ ಎಲ್ಲರೂ. ಅದಕ್ಕೆ ಅದನ್ನು ಯಾರಿಗೂ ಹೇಳಬಾರದು. ನಾವು ಕುಕ್ಕೆ ಹೋಗ್ತೀವಿ, ಹೋಗಿ ಬನ್ನಿ, ಘಾಟಿಗೆ ಓಕೆ, ಸುಬ್ರಹ್ಮಣ್ಯ ಓಕೆ, ತಿರುಪ್ತಿಗೆ ಓಕೆ, ಅವಾಗ ನಾವು ಅದನ್ನೇ ಮಾತಾಡಬೇಕು ರೂಪ, ಅದಲ್ವಾ? ನಾವು ಶೃಂಗೇರಿಗೆ ಹೋಗ್ತೀವಿ, ಒಳ್ಳೆಯದು, ಪೂರ್ಣ ಫಲ ಇಸ್ಕೊಂಬನ್ನಿ, ತೆಂಗಿನಕಾಯಿ ಎರಡು ಮೂರು ಹೊಡೆಸ್ಕೊಂಬನ್ನಿ. ಯಾಕೆ ಎಲ್ರಿಗೂ ಕೊಡೋಕ್ಕಾಗಲ್ಲ, ಇಲ್ಲಿ ಹೊಡೆದ್ಬಿಟ್ಟು ಗೌರ್ಮೆಂಟ್ ಊಟ ಮಾಡಿ ಎಲ್ರಿಗೂ ಕೊಡಿ, ಅದಲ್ವಾ? ಸೊ ಇದು ನಾವು ಇಲ್ಲಿ ಮಾಡಿಕೊಂಡಿರತಕ್ಕಂಥ ಒಡಂಬಡಿಕೆ, ಅದಲ್ವಾ? ಏನಂತ ಹೇಳಿದ್ ಇದಕ್ಕಾಗಲೇ ಸಂಧಾನ, ಸಂಧಾನ, ಹೌದಲ್ವಾ? ಸಂಧಾನ ಇದು. ಆದ್ರಿಂದ ಇದು ಕೃಷ್ಣನ ವಿಚಾರದಲ್ಲಿ ಇಲ್ಲ, ಅನುಸಂಧಾನ ಮಾತ್ರ ಇರೋದು. ಒನ್ಸ್ ಯು ನೋ ದಟ್ ಯು ಆರ್ ಯು, ಯುವರ್ ಸೆಲ್ಫ್ ಇಸ್ ಕೃಷ್ಣ, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓನ್ಲಿ ನೀವು ನಾವು ಅರ್ಜುನ ಅಂತ ಅಂದ್ಕೊಂಡಾಗ ಅದು ಭಾವಗಳು ಬರ್ತಾ ಇರುತ್ತೆ. ಮುಂದೆ ಹಾಗೆ ಹೋಯ್ತು, ಪಾಠನೇ ಆಗೋಯ್ತಾ? ಟೈಮು ಅಯ್ಯೋಪ್ಪ. ಸೊ ಅದರಿಂದ ಇವಾಗ ನಾವೇನು ಮಾಡೋಣ? ನನಗೆ ಇನ್ನೊಂದಷ್ಟು ಪ್ರಶ್ನೆಗಳಿದೆ, ನಿಮ್ಗೆ ಹಾಕಬೇಕು. ಬೇಡ, ಮುಂದಿನ ವಾರ ಹಾಕೊಂಡು ಸುಮ್ಮನೆ ಯಾಕೆ ಹಿಂಸೆ ಮಾಡೋದು? ಅಂದರೆ ಈಗ ನಾವು ಹಾಂ, ಏನಾದ್ರು ಪ್ರಶ್ನೆಗಳಿದೆಯಾ? ಎಲ್ಲ ಆರಿಸಿದ ಮೇಲೆ ಹೇಳ್ತೀರಾ? ಹಾಂ ಸರ್, ನೀವು ಇದು ಮಾಡ್ಬಿಡೋಣ ಬಿಡಿ, ಹೇಳಿ. ಹಾಂ, ಹೇಳಿ, ಏನು ಬೇಕಾದ್ರೆ ಕೇಳ್ಬೋದು. ಅದಕ್ಕೇನಂತೆ, ನೀವು ಧೈರ್ಯ ಪಡಬಾರ್ದು. ಇವನಿಗೇನೋ ಗೊತ್ತಿದೆ ಹೇಳ್ಬಿಡ್ತಾನೆ. ತುಂಬ ವಿಚಾರ ನಿಮಗೆ ಗೊತ್ತಿರೋಷ್ಟು ನಂಗೆ ಗೊತ್ತೇ ಇರಲ್ಲ. ಅದನ್ನು ಜ್ಞಾಪಕ ಇಟ್ಕೊಂಡಿರಿ. ಈಗ ನಾವೇನು ಮಾಡೋಣ? ಮಂಗಳಾಚರಣೆಯನ್ನು ಮಾಡೋಣ.